ನಮಸ್ತೆ ತಾಯಿ, ನಿಮ್ಮ ಹೆಸರು? ಸರ್ ಹೆಸರು ಬೇಡ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು? ಅದು ಬೇಡ ಸರ್. ಅದು ಬೇಡ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀಯಮ್ಮ? ಒಂದು 3 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಹೇಳು ತಾಯಿ. ಸರ್ ತುಂಬ ಖುಷಿ ಆಗ್ತಿದೆ ಸರ್ ನನಗೆ. ಯಾಕೋ ಅಳ್ತಿದ್ದಿ? ಏನು ಹಾಗೆ ಅಳಬಾರ್ದು. ನೀನು ಖುಷಿಯನ್ನು ಖುಷಿಯಿಂದ ಹೇಳ್ತಾ ಇಲ್ಲ, ಅಳ್ಕೊಂಡು ಹೇಳ್ತಿದೀಯಾ? ಏನಾಯ್ತಪ್ಪ? ಅಳಬಾರ್ದು ಅಳಬಾರ್ದು. ಇರಲಿ ಇರಲಿ, ತುಂಬ ಸಾರಿ ಪ್ರಯತ್ನ ಮಾಡಿದ್ದ ಮಾತಾಡಲಿಕ್ಕೆ. ಹಾಂ ಸರ್, ತುಂಬ ಸಾರಿ ಮಾಡಿದೆ ಬಟ್ ಸಿಗಲಿಲ್ಲ ಸರ್. ಬಟ್ ಇವಾಗ ನಾನು ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೆ ನಾನು. ಇರಲಿ ಅಮ್ಮ, ಸಿಕ್ಕಿದೆ, ನನಗೂ ಖುಷಿ ಇದೆ. ಬಟ್ ಹೆಂಗೆ ಹೊಳ್ತಾ ಇದೆಯಾ? ಇನ್ನು ಎಷ್ಟು ತೃಪ್ತಿ ಆಗೋಷ್ಟು ಬಿಡು, ಪರವಾಗಿಲ್ಲ. ಆದರೆ ಎಲ್ಲದಕ್ಕೂ ಪರಿಹಾರ ಇದೆ, ಯೋಚನೆ ಮಾಡಬೇಡ. ಅನ್ಕೊಂಡಿದ್ದೀನಿ ಸರ್ ನಾನು. ಹೇಳಮ್ಮ. ನಾನು ಮಾತಾಡ್ಬೇಕು, ನೀವು ಯಾಕೆ ಇಟ್ಕೊಂತೀಯ? ಹಲೋ ಸರ್. ಹೇಳಮ್ಮ. ಏನಿಲ್ಲ ಸರ್, ನಾವು 3 ಜನ ಅಕ್ಕ ತಂಗಿಯರು ಸರ್, ನಮ್ಮ ತಂದೆ ತಾಯಿಗೆ. ಸರ್ ಸ್ವಲ್ಪ ಜಾಸ್ತಿನೇ ಇದೆ, ಸ್ವಲ್ಪ ಸ್ವಲ್ಪನೇ ಹೇಳ್ತೀನಿ. ಹೇಳ್ತಾ ಇಲ್ಲ, ಒಂದು ತಪ್ಪುಗಳು ನನ್ನಿಂದ ಆಗ್ಬಿಟ್ಟಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಅದನ್ನ ತಿದ್ಕೋಬೇಕು, ತಿದ್ಕೊಂಡಿದ್ದೀನಿ. ಇರ್ಲಿ ಹೇಳಮ್ಮ, ತಪ್ಪಾಗಿದೆ ಅಂತ ಯಾವಾಗ ನಿನ್ನ ಬಾಯಿಂದ ಬತ್ತಲ್ಲ, ಕ್ಷಮೆ ಇದೆ, ಎಲ್ಲ ಒಳ್ಳೇದಾಗುತ್ತೆ. ಹೇಳು. ಅಂದ್ರೆ ನೀವು, ಅಂದ್ರೆ ನಿಮ್ಮ ತಂದೆ ತಾಯಿಗೆ ನೀವು 3 ಜನ ಹೆಣ್ಮಕ್ಳು? ನೀವೇ ದೊಡ್ಡವರ? ನೀವೇ ದೊಡ್ಡವರ? ಇಲ್ಲ ಇಲ್ಲ ಸರ್, ನಮ್ಮ ಅಕ್ಕ ಒಬ್ರು ಇದಾರೆ. ಹೇಳಮ್ಮ. ನಾನು PUC ಓದ್ತಾ ಇದ್ದೆ, ನಮ್ಮ ಅಕ್ಕಗೆ ಮದ್ವೆ ಆಯ್ತು ಸರ್, ಸೆಕೆಂಡ್ PUC ಆದ ತಕ್ಷಣನೇ. ನನಗೆ ಸ್ವಲ್ಪ ಓದ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ನನ್ಗೆ. ನಮ್ಮಅಮ್ಮ ಸ್ವಲ್ಪ ಜಾಸ್ತಿನೇ ನನ್ ಕೇರ್ ಮಾಡ್ತಾ ಇದ್ರು, ಇವ್ಳು ಚೆನ್ನಾಗಿ ಓದ್ತಾಳೆ ಅಂತ, ಓದ್ಲಿ ಅಂತ ಅವ್ಳು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ನಮ್ಮ ಅಮ್ಮ ಸರ್. ಮಾಡ್ಬೇಕಾದ್ರೆ ಅವ್ರಿಗೆ ಮದ್ವೆ ಮಾಡಿದ್ರು ನಮ್ಮ ಅಕ್ಕಗೆ. ನಮ್ಮ ಅಕ್ಕಗೆ ಮದ್ವೆ ಮಾಡಿದ ತಕ್ಷಣನೇ ನನ್ಗೂ ಅವ್ರ ಮದ್ವೆ ಆದ ಒಂದ್ 2 ವರ್ಷಕ್ಕೆನೆ ನನ್ಗೂ ಮದ್ವೆ ಮಾಡಿದ್ರು ಸರ್. ಮದ್ವೆ ಅಂದ್ರೆ 19 ವರ್ಷಕ್ಕೆ ಆಯ್ತು ಮದ್ವೆ. ಸೆಕೆಂಡ್ PUC ಆದ ತಕ್ಷಣನೇ ಮದ್ವೆ ಆಯ್ತು. ಬಟ್ ನನ್ಗೆ ಹುಡುಗ ನೋಡಕ್ ಬಂದಾಗ ನಂಗೆ ಅವ್ರು ಇನ್ನು ಎಂಗೇಜ್ಮೆಂಟ್ ಆಗಿರ್ಲಿಲ್ಲ ಸರ್. ಹಿಂದಿನ ದಿನಾನೇ ನನ್ ನೋಡಕ್ಕೆ ಅಂತ ಬಂದ್ರು, ಮಾತಾಡ್ಬೇಕು ಅಂತ ಅಂದ್ರು. ಸರ್ ಆಯ್ತು ಅಂತ ನಾನ್ ಬಂದೆ. ಬಂದಿದ್ಕೆ ನಾನು ಅವ್ರನ್ನ ಏನು ಗೊತ್ತಿಲ್ಲ ಸರ್, ಅವ್ರು ನೋಡಿದ ತಕ್ಷಣನೇ ನಂಗೆ ಇಷ್ಟನೇ ಆಗ್ಲಿಲ್ಲ ಸರ್ ಅವರು. ಅವತ್ತೆಲ್ಲ ನಾನು ಸುಮ್ನೆ ಸೈಲೆಂಟ್ ಆಗಿದ್ದೆ, ಎಲ್ಲ ಇದು ಮಾಡ್ದೆ. ಮನೆಗೆ ಬಂದೆ, ಮನೆಗೆ ಬಂದ ತಕ್ಷಣ ನಾನು ಒಂದು ಮಾತು ಹೇಳಿದೆ, ನನ್ಗೆ ಯಾಕೋ ಹುಡುಗ ಇಷ್ಟ ಇಲ್ಲ ಅಂತ ಅಂದೆ. ಅಂದಿದ್ಕೆ ನಮ್ಮಅಮ್ಮ ಏನಂದ್ಬಿಟ್ರು ಅಂದ್ರೆ, ನಮ್ಮ 3 ಜನ ಸ್ವಲ್ಪ ಬಡ್ತಾನೆ ಸರ್, ತುಂಬಾ ಬಡ್ತಾನ ಗೊತ್ತಲ್ವಾ, ಅಕ್ಕಪಕ್ಕ ಮನೆಯವರೆಲ್ಲ ಏನು ಅಂದ್ರೆ 3 ಜನ ಹೆಣ್ಮಕ್ಳು ಇದಾರೆ, ಹೆಂಗ್ ಕೊಡ್ತಾರೆ ಏನ್ ಕೊಡ್ತಾರೆ ಅಂತ ಹಿಂಗ್ ಹೇಳಿಸಿ ಮಾತಾಡೋರು ನಮ್ಮ ಸಂಬಂಧಿಕರೆಲ್ಲ. ಅಂದಿದ್ಕೆ ನಮ್ಮಅಮ್ಮ ಏನಂದ್ಬಿಟ್ರು ನನ್ಗೆ, ನೀನೇ ನಿನ್ ಸುಂದ್ರಿ ಇದೀಯಾ, ಅವನ್ಕಿಂತ ನಿನ್ಗೆ ಇನ್ನೂ ಚೆನ್ನಾಗಿ ಹುಡುಗಬೇಕಾ, ನಿನ್ಗೆ ಸರಿಯಾಗಿದ್ದಾನೆ ಬಿಡು ಅಂತ ಅಂದ್ಬಿಟ್ರು ಸರ್ ಅವರು. ಅಂದಿದ್ಕೆ ನಾನು ಆತನ ಅಂತ ಯಾಕೆ ಅನ್ಕೊಂತೀಯ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದಾನೆ. ಇಲ್ಲ, ಎಲ್ಲ ಆಸ್ತಿ ಎಲ್ಲ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ, ಏನಕ್ ಮಾಡ್ಕೊಳಲ್ಲ ನೀನು ಅಂತ ಅಂದ್ರು ಸರ್. ನಮ್ಮಅಪ್ಪ ಹೇಳ್ದೆ, ಬೇಡಪ್ಪ ಯಾಕೂ ನನ್ ಮನಸ್ಸಿಗೆ ಇಷ್ಟ ಆಗ್ತಾ ಇಲ್ಲ, ಏನು ನನ್ಗೆ ಅನ್ನಕ್ಕೆ ಅನ್ನಿಸ್ತಾ ಇಲ್ಲ ನನ್ಗ ಅವ್ರ ಜೊತೆ ಅಂತ ಅಂದೆ. ನೋಡಿದ ತಕ್ಷಣ ನನಗೆ ಏನೋ ಒಂಥರ ಅನ್ನಿಸ್ತು ಸರ್. ಸರಿ ಅಂತ ಅಂದ್ಬಿಟ್ಟು ನಮ್ಮಅಪ್ಪ ಹಂಗೇನ್ ಅನ್ಕೊಳಕ್ ಹೋಗ್ಬೇಡಮ್ಮ, ಅಯ್ಯೋ ನಮ್ಮ ಮನೆ ಪರಿಸ್ಥಿತಿ ಈ ತರ ಇದೆ, ಓದು ಮಾಡ್ಕೊಂತೀನಿ ಅಂತ ಅಂದಿದ್ದಾರೆ. ಸರಿ ಮಾಡ್ಕೊ, ನೀನು ಓದಿಸ್ತೀನಿ ಅಂತ ಹೇಳ್ತಾ ಇದಾರೆ. ಸರಿ ಓದಿಸು, ಓದಿಸ್ತಾರೆ, ಓದು, ನಿನ್ಗೆ ಎಲ್ಲಿವರೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಸರ್. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಸರ್. ಅದಕ್ಕೆ ನಾನೇನ್ ಒಂದ್ ಮನ್ಸಲ್ಲಿ ಏನ್ ಮಾಡಿದೆ, ಇವಾಗ ಇಷ್ಟ ಆಗದೆ ಇರ್ಬೋದು, ಮುಂದೆ ಒಂದಿಲ್ಲ ಒಂದಿನ ಇಷ್ಟ ಆಗ್ತಾರೆ ಅವ್ರೇನೆ ಅಂತ ಅನ್ಕೊಂಡೆ ಸರ್. ನಾನು ಅನ್ಕೊಂಡ್ಬಿಟ್ಟು ಮದ್ವೆ ಆದ್ವಿ ಸರ್. 2012 ಅಲ್ಲಿ ಮದ್ವೆ ಆಯ್ತು. ಚೆನ್ನಾಗೆ ನೋಡ್ಕೊಂತಾರೆ ಸರ್ ಅವ್ರು, ನನ್ನೇನ್ ಚೆನ್ನಾಗಿ ನೋಡ್ಕೊಂತಾ ಇಲ್ಲ ಅಂತಲ್ಲ. ನನ್ ಡಿಗ್ರಿನೂ ಕಂಪ್ಲೀಟ್ ಮಾಡಿಸಿದ್ರು ಅವ್ರೇನೆ. ಮತ್ತೆ ಡಿಗ್ರಿ ಕಂಪ್ಲೀಟ್ ಮಾಡಿಸಿ ಮತ್ತೆ ನನ್ಗೆ ಒಂದ್ ಮಗುನು ಆಯ್ತು ಸರ್. ಅದೇ ವರ್ಷನೆ ಮಗು ಆಯ್ತು. ಆಮೇಲೆ ಮಗು ಆದ್ಮೇಲೆ ನಾನು BEd ಮಾಡ್ಕೊಂಡೆ, BEd ಮಾಡ್ಕೊಂಡೆ, ಎಲ್ಲಾ ಮಾಡ್ಕೊಂಡೆ.
ಬಟ್ ಏನಂದ್ರೆ ಸರ್, ನನ್ಗೆ ಅವ್ರು ಯಾವ ರೀತಿ ಅಂತಂದ್ರೆ ತುಂಬಾ ಅಂತರ ಜಾಸ್ತಿ ಸರ್. ಅಂದ್ರೆ ಅವ್ರ ಒಂಥರ ಮೈಂಡ್ ಬೇರೆ, ನಂದೊಂಥರ ಮೈಂಡ್ ಬೇರೆ. ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಅವ್ರು ಬರೀ ಸಂಬಂಧಿಕರು, ಅವರು ಇವರು ಬರೀ ಅದೇ ತರ ಯೋಚನೆ ಸರ್. ಗೊತ್ತು ಅವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತು ಸರ್ ಅದು. ಬಟ್ ಆದ್ರೆ ಅವ್ರು ಏನ್ ಮಾಡ್ತಾರೆ ಅದನ್ನ ನಂಬಕ್ ರೆಡಿ ಇಲ್ಲ, ನಂಬುತ್ತಾರೆ ಬಟ್ ಮತ್ತೆ ಅವ್ರ ಜೊತೆನೆ ಇರ್ತಾರೆ. ಅದು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಸರ್. ಅವಾಗ ಎಷ್ಟ್ ಹೇಳಿದ್ರು ಅವ್ರು ತಮ್ಮ ಪಾಡಿಗೆ ತಾವಿರೋದು, ನನ್ನ ಪಾಡಿಗೆ ನಾನು ಇರೋದು, ಹಿಂಗೆ ಹಿಂಗೆ ಆಯ್ತು ಸರ್. ಆಮೇಲೆ ನಾನು ಬಿ ಎಡ್ ಮಾಡ್ಕೊಂಡು ಇದು ಮಾಡ್ಕೊಂಡೆ ಸರ್. ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಬಿ ಎಡ್ ಹೋಗ್ಬೇಕಾದ್ರೆ ನನ್ ಮಾಮೂಲಿ ಸರ್. ಏನಂತಂದ್ರೆ ಇವಾಗ ನನ್ ಕೆಲ್ಸ ಏನು, ನನ್ ವರ್ಕ್ ಜಾಸ್ತಿನೇ ಇರ್ತಾ ಇತ್ತು ಸರ್. ವರ್ಕ್ ಮಾಡ್ತಾ ಇದ್ದೆ, ಇದು ಮಾಡ್ತಾ ಇದ್ದೆ. ಬಟ್ ಏನಾಯ್ತು ಅಂದ್ರೆ ಸರ್, ನಾನ್ ಒಂದ್ಸರಿ ಊರ್ಗ ಹೋದಾಗ ನನ್ಗೆ ನನ್ನ ಹಳೆ ಫ್ರೆಂಡ್ ಮೀಟ್ ಆದ್ರು. ನನ್ಗೆ ಮೀಟ್ ಆಗಿದ್ದಕ್ಕೆ ನನ್ಗೆ ಏನಂದ್ರೆ ಅವ್ರ ನಂಬರ್ ಕೊಟ್ರು ಸರ್. ಅವರು ಹಳೆ ಫ್ರೆಂಡ್ ಯಾರು ಅಂದ್ರೆ, ನಾನ್ ಕಾಲೇಜ್ ಹೋಗ್ತಾ ಇದ್ದೆ ಸರ್. ಬಟ್ ನನ್ಗೆ ಅವ್ರ ಫ್ರೆಂಡ್ ಅಂತಂದ್ರೆ ಸುಮ್ನೆ ಮಾತಾಡ್ತಾ ಇದ್ರು ಅಷ್ಟೇ ಸರ್. ಅಂದ್ರೆ ಹುಡುಗನಾ? ಹುಡುಗನ? ಓಕೆ ಓಕೆ. ಮಾತಾಡ್ತಾ ಇದ್ವಿ ಸರ್. ಬಟ್ ನಮ್ಮ ಆತರ ಅಂತ ಏನ್ ಇರ್ಲಿಲ್ಲ ಸರ್. ಬಟ್ ಅವ್ರು ಕಾಂಪಿಟೇಷನ್ ಎಕ್ಸಾಮ್ ಓದ್ತಾ ಇದ್ರು ಆ ಟೈಮಲ್ಲಿ, ಓದ್ತಾ ಇದ್ರು. ನನ್ಗೆ ಇವ್ರಿಗೊಂದ್ ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅನುಮಾನ ಜಾಸ್ತಿನೇ ಸರ್ ಇವ್ರಿಗೆ. ನಾನು ಅವ್ರು ಹೇಳ್ತಾ ಇದ್ದೆ, ನಾನ್ ಯಾವ ವಿಚಾರನು ಆಲ್ಮೋಸ್ಟ್ ಅವ್ರನ್ನ ಮುಚ್ಚಿಡ್ತಾ ಇರ್ಲಿಲ್ಲ. ಬಟ್ ನಾನ್ ಹೇಳ್ಬೇಕಾದ್ರೆ ಚೆನ್ನಾಗೆ ಕೇಳ್ಕೊಳ್ಳೋರು, ಆಮೇಲೆ ಏನೋ ಒಂದ್ ಮಾತನ್ಬಿಡೋರು ಸರ್. ನನಗ್ ಅಂದಾಗ ಏನಾಯ್ತು ಅಂದ್ರೆ ಸ್ವಲ್ಪ ಭಯ ಆಯ್ತು ಸರ್. ಅವಾಗ ಆ ಟೈಮಲ್ಲಿ ಏನ್ ಹಿಂಗಂತ ಮಾಡ್ತಾರಲ್ಲ ಇವ್ರು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಏನು ಅನ್ನಕ್ ಹೋಗ್ಲಿಲ್ಲ. ಬಟ್ ಅವ್ರು ಏನಾದ್ರೂ ಕಾಂಪಿಟೇಷನ್ ಎಕ್ಸಾಮ್ ಈ ತರ ಏನಾದ್ರೂ ಎಕ್ಸಾಮ್ ಕಟ್ಟೋದಿದ್ರೆ, ಮಾಡೋದಿದ್ರೆ, ಈ ತರ ಕೋಚಿಂಗ್ ಇದೆ ನೋಡಿ, ಈ ತರ ಸೇರ್ಕೊಳ್ಳಿ ನೀವು, ಅಲ್ಲಿ ಏನಾದ್ರೂ ಹತ್ರ ಇದ್ರೆ ಈ ತರ ಅಂತ ಇದು ಮಾಡ್ತಾ ಇದ್ರು ಸರ್. ಬಟ್ ನಾನು ಒಂದೇ ಒಂದ್ ತಪ್ಪು ಮಾಡಿದ್ದು ಅಂದ್ರೆ ಅವ್ರ ಹೆಸರನ್ನ ಹುಡುಗಿ ಹೆಸರನ್ನ ಸೇವ್ ಮಾಡಿದೆ ಸರ್ ನಾನು. ಯಾಕಂದ್ರೆ ಇವ್ರು ಹುಡುಗ ಅಂತಂದ್ರೆ ನಾನು ಆಲ್ರೆಡಿ ಕೊಟ್ಟು ಅವ್ರಿಗೆ ತಿಳಿಸಿದ್ರು, ಅವರು ತಮ್ಮಷ್ಟಿಗೆ ತಾವು ಇದು ಮಾಡ್ಕೊಂತಾರಂತ ಹುಡುಗಿ ಹೆಸರೇ ಸೇವ್ ಮಾಡಿದೆ ಸರ್. ಅಂದ್ರೆ ಏನಾಯ್ತು ಅಂದ್ರೆ ಕೇಳಿಸ್ಕೊ, ನಿಮ್ಮ ಹಳೆಯ ಸ್ನೇಹಿತನ ಹೆಸರನ್ನ ಹುಡುಗಿ ಹೆಸರಲ್ಲಿ ಸೇವ್ ಮಾಡಿದ್ರಿ, ಏನು ಉದ್ದೇಶದಿಂದ ಮಾಡಿದ್ರಿ ಅಂದ್ರೆ ಸರ್? ಇವರು ನನ್ಗೆ ಏನ್ ಮಾತಾಡೋದು ತಪ್ಪು, ಒಟ್ಟಿನಲ್ಲಿ ತಪ್ಪು ಆತರ ಇರೋದ್ರಿಂದ ನಾನು ಹುಡುಗಿ ಹೆಸರು ಸೇವ್ ಮಾಡಿದೆ ಸರ್. ಮಾಡ್ಬಿಟ್ಟು ನಾನು ಬಿಟ್ಬಿಟ್ಟೆ. ನಾನು ಅದನ್ನ ಏನು ನನಗ ಅದನ್ನ ನೆನಪು ಇಲ್ಲ ಸರ್, ಮಾಡಿದೀನಿ ಅಂತ ಮಾಡಿದ್ದು ಒಂದ್ ನೆನಪಿತ್ತು. ಬಟ್ ಅವ್ರು ನನ್ ಕಾಲ್ ಮಾಡ್ತಾರೆ ಮಾಡ್ತಾರೆ ಅಂತ ನಾನು ಏನು ಯೋಚನೆ ಮಾಡ್ಲಿಲ್ಲ ಸರ್. ಅದನ್ನ ನಾನ್ ಸುಮ್ನೆ ಸೈಲೆಂಟ್ ಆಗಿದ್ದೆ. ಇದಕ್ಕೆ ಅದು ಒಂದಿನ ಏನಾಯ್ತು ಅಂದ್ರೆ, ಮಧ್ಯಾಹ್ನ ಕಾಲ್ ಮಾಡಿದ್ದಾರೆ, ಮಧ್ಯಾಹ್ನ ಕಾಲ್ ಮಾಡಿದಾರೆ. ಅದು ಅವ್ರ ಕೈಯಲ್ಲಿ ಇತ್ತು ಸರ್ ಮೊಬೈಲು, ಅವ್ರ ಕೈಯಲ್ಲಿ ಮೊಬೈಲ್ ಇತ್ತು. ಸರಿ, ಅವ್ರು ರಿಸೀವ್ ಮಾಡಿದ್ರು. ಅವ್ರು ಹುಡುಗ ಮಾತಾಡ್ತಾ ಇದ್ರು, ನೀನ್ ಹುಡುಗಿ ಹೆಸರು ಸೇವ್ ಮಾಡಿದ್ಯಲ್ಲ, ಅದಕ್ಕೆ ಯಾಕೆ ಮಾಡಿದ್ಯಾ ಹೀಗೆ ಅಂತ ನನ್ ಕೇಳಿದ್ರು. ಅದಕ್ ನಾನ್ ಹೇಳ್ದೆ, ಇಲ್ಲರೀ ಯಾಕೋ ನಿಮ್ ಮೇಲೆ ನನ್ ಭಯ ಅನಿಸ್ತು, ಅದಕ್ಕೋಸ್ಕರ ನಾನ್ ಮಾಡ್ದೆ. ಸರಿ ಆಯ್ತು ಅಂತ ಅಂದೆ ಸರ್. ಅಷ್ಟೇನೆ, ಅಷ್ಟಂದು ನಾನು ಒಪ್ಕೊಂಡೆ. ಅದನ್ನ ದೊಡ್ಡ ವಿಚಾರ ಮಾಡಿದ್ರು ಸರ್, ಹಿಂಗ್ ಮಾಡಿದಾಳೆ, ಆ ತರ ಮಾಡಿದಾಳೆ, ಹಂಗೆ ಹಿಂಗೆ ಅಂತ ಸರ್. ತುಂಬಾ ದೊಡ್ಡ ವಿಚಾರ ಮಾಡಿ ನನ್ ತಮ್ಮನ್ಗೆ ಅದೆಲ್ಲ ಹೇಳಿದ್ರು ಸರ್. ಅದನ್ನ ನನ್ ತಮ್ಮ ನನಗೇನು ಅನ್ಲಿಲ್ಲ ಸರ್ ಅದನ್ನ. ಬಟ್ ಆದ್ರೆ ಅವ್ರಿಗೆ ಫೋನ್ ಮಾಡಿಟ್ಟು ಅಂದ್ರೆ, ಇಲ್ಲ ನಾವ್ ಆತರ ಏನಿಲ್ಲ, ಫ್ರೆಂಡ್ ತರ ಇರೋದಷ್ಟೇ. ನಿಮ್ಗೆ ಆತರ ಏನಾದ್ರೂ ಅನ್ನಂಗಿದ್ರೆ ಬೇಡ ಬಿಡಿ ಸರ್, ನಿಮ್ಮಷ್ಟಕ್ ನೀವ್ರಿ, ನಮ್ಮಷ್ಟಕ್ ನಾವ್ ಇರ್ತೀವಿ. ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ ಸರ್ ನನ್ ಹುಡುಗಿ ಹೆಸರು ಸೇವ್ ಮಾಡಿದ್ದೀನಿ ಅಂತ, ಅವ್ರಿಗೆ ಗೊತ್ತಿಲ್ಲ ಸರ್. ಬಟ್ ಅವರು ಸರಿ ಸರ್, ನಿಮ್ ಜೀವನದಲ್ಲಿ ನೀವಿರಿ, ನಾನು ಅನ್ನಕ್ಕೆ ಇದು ಮಾಡಕ್ ಹೋಗ್ಲಿ, ನಿಮ್ಗೆ ಬೇಡ ಇಷ್ಟ ಇರ್ಲಿಲ್ಲ ಅಂತ ನಾನು ಮಾತಾಡಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸುಮ್ನೆ ದೂರ ಆದ್ರಿ ಸರ್. ಅವರು ದೂರ ಆದ್ರು, ದೂರ ಆದ ತಕ್ಷಣ ನನ್ಗೆ ಎಷ್ಟು ಹಿಂಸೆ ಮಾಡಿದ್ರು ಅಂದ್ರೆ ಸರ್, ತುಂಬಾ ಹಿಂಸೆ ಮಾಡ್ಬಿಟ್ರು ಸರ್. ಆ ಟೈಮಲ್ಲಿ ನನ್ಗೆ ಏನ್ ಅನ್ಸ್ತು ಅಂದ್ರೆ, ಓ ಒಂದ್ ಮದ್ವೆ ಆದ ಹುಡುಗಿ ಒಂದ್ ಹುಡುಗನ ಜೊತೆ ಮಾತಾಡೋದು ತಪ್ಪು, ತಪ್ಪೇ ತಪ್ಪು ಅನ್ನೋ ತರ ಒಂಥರ ಬಿಂಬಿಸ್ಬಿಟ್ರು ಸರ್ ಇವ್ರು. ಏನಾಯ್ತು ಹೇಳಿ, ಇಲ್ಲ ರೀ ಏನು ಆಗಿಲ್ಲ ರೀ ಅಂದ್ರೆ, ಆಕೆಲ್ಲ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ ಸರ್. ತುಂಬಾ ಅಂದ್ರೆ ತುಂಬಾ ಕಷ್ಟ ಕೊಟ್ಬಿಟ್ರು, ತುಂಬಾ ಇಷ್ಟು ಹಿಂಸೆ ಮಾಡೋರು ಅಂದ್ರೆ, ಎದ್ಬಿಟ್ಟು ರಾತ್ರಿ 3 ಗಂಟೆ 4 ಗಂಟೆ ಹಿಂಗೆ ಬಿಸಿ, ಏನ್ ಮಾತಾಡಿದ್ರಿ ಹೇಳಿ ನೀವು, ಏನ್ ಮಾಡಿದ್ರಿ ಹೇಳಿ ನೀವು ಅಂತ. ಅದು ಯಾವ್ದು ಸರ್, ಅದು ನನ್ಗ್ ಗೊತ್ತಿಲ್ಲ ಸರ್. ಅಷ್ಟು ಮೊಬೈಲ್ ಅಲ್ಲಿ ಕಾಲನ್ನ ಫಾರ್ವರ್ಡ್ ಅದೇನು ಫಾರ್ವರ್ಡ್ ಏನೋ ಅಂತಾನಂತ ಸರ್. ಅಂದ್ರೆ ನಾನು ಯಾರ ಜೊತೆ ಮಾತಾಡ್ತೀನೋ ಅದು ಅವ್ರಿಗೆ ಗೊತ್ತಾಗುತ್ತಂತೆ, ಲಿಸ್ಟ್ ಅಲ್ಲಿ ಏನೋ ಬರುತ್ತಂತಲ್ಲ ಸರ್ ಅದು. ಅದನ್ನ ಅವ್ರು ಆದ್ರೆ ಇದ್ರು, ನನಗೇನು ಗೊತ್ತಿಲ್ಲ ಸರ್ ಅದು ಆತರ ಅಂತ ಹೇಳ್ಬಿಟ್ಟು ನನ್ ಕೇಳು, ಇವತ್ ನೀನ್ ಮಾತಾಡ್ದ ಇಲ್ಲ ರೀ ಮಾತಾಡಿಲ್ಲ ನೀವ್ ಅಂತ ಅಂದ್ರೆ, ಇದಕ್ಕೆ ಅಂದೆ ಸರ್ ನಾನು ಒಂದೆರಡು ಸರಿ ಅಂದ್ರೆ, ಇಲ್ಲ ಒಂದೆರಡು ಸರಿ ಮಾತಾಡಿದೀನಿ ಅಂತ. ಎಷ್ಟ್ ನಿಮಿಷ ಮಾತಾಡಿದ್ರೆ, ಹೇಗ್ ಮಾತಾಡ್ದೆ ಅಂತ ಹಿಂಗೆಲ್ಲ ಕೇಳೋರು. ಇಲ್ಲ ರೀ ನಾನು ಆತರ ಏನ್ ಮಾತಾಡ್ದೆ, ನಿನ್ ಪ್ರೂಫ್ ಸಮೇತ ತೋರಿಸ್ಬೇಕು ನಿನ್ಗೆ, ಪ್ರೂಫ್ ಸಮೇತ ತೋರಿಸ್ಬೇಕು ನಿನ್ಗೆ ಅಂತ ಅಂದ್ರೆ ಸರ್ ಅವರು.
ಯಾಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಸರ್ ಅವ್ರು ಹಂಗ್ ಮಾಡ್ತಾರೆ ಆ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ ಮನ್ಸಲ್ಲಿ ಒಟ್ಟಿನಲ್ಲಿ ಭಯ ಜಾಸ್ತಿ, ಭಯ ಪಟ್ಟಿದ್ದೆ ಜಾಸ್ತಿ ಸರ್ ನಾನು ಆ ಟೈಮಲ್ಲಿ. ಓ ಹಿಂಗಾಗ್ಬಿಟ್ರೆ ಎಲ್ಲಿ ನಮ್ಮ ನಮ್ಮಪ್ಪ ಅಮ್ಮ ಎಲ್ಲಿ ಇದು ಮಾಡ್ಬಿಡ್ತಾರೆ ಅಂದ್ರೆ, ನನ್ಗೆ ಆಲ್ರೆಡಿ ಅಮ್ಮ ತೀರೋಗಿದ್ರು ಸರ್, ಅಮ್ಮ ತೀರೋಗಿ 1 ವರ್ಷ ಆಗಿತ್ತೇನು ಅಷ್ಟೇನೋ ಸರ್. ಬಟ್ ಅಲ್ಲಿ ಹೇಳ್ಕೊಳಕು ಯಾರು ಇರ್ಲಿಲ್ಲ. ನನ್ನ ಮತ್ತೆನು ಸ್ವಲ್ಪ ಹೆಂಗಂದ್ರೆ ಯಾವ್ದು ಗೊತ್ತೇ ಇಲ್ವೇನೋ ಅನ್ನೋ ತರ, ನಮ್ಮ ಅತ್ತೆ ತುಂಬಾ ಮುಗ್ಧರ್ ಅಂತಾರಲ್ಲ ಸರ್, ಹೊರಗಡೆ ವಿಚಾರನ ಅಷ್ಟು ಗೊತ್ತೆ. ಬಟ್ ನಾವ್ ಜಗಳ ಮಾಡ್ತೀವಿ ಅಂತ ಗೊತ್ತಿತ್ತು, ಯಾವ್ಯಾವ ವಿಚಾರ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಸುಮ್ನೆ ಇರೋ ನಮ್ಮ ಅತ್ತೆ ಅವ್ರಿಗೂ ಹೇಳೋರು, ಏ ಸುಮ್ನೆ ಇರೋ ನೀನ್ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಅಕ್ಕೆ, ಅಂತದ್ದು ಏನು ಮಾಡಲ್ಲ, ಯಾಕೆ ಇದು ಮಾಡ್ಕೊಂತೀಯ ನೀನು ಅಂತ ಅಂದ್ರು ಸರ್. ಇವ್ರ ಹಂಗೆ ತಮ್ಮ ಕೆಲ್ಸ ತಾವ್ ಮಾಡೋದು ನನ್ಗೆ ತುಂಬಾ ಹಿಂಸೆ ಆಗ್ಬಿಡ್ತು ಸರ್ ಆ ಟೈಮಲ್ಲಿ. ಸರಿ ಅಂತ ನಾನು ಬಿ ಎಡ್ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡಿದೆ. ಇವ್ರಿಗೆ ಏನು ಅಂತಂದ್ರೆ, ನಾನು ಆ ಕಡೆ ಹೋಗಿರ್ತೀನಿ, ಮೀಟ್ ಆಗಿರ್ತೀನಿ, ಹಂಗೆ ಹಿಂಗೆ ಅಂತ ಏನೇನೋ ಒಂದು ಕಲ್ಪನೆ ಇವ್ರಿಗೆ. ನಾನು ಅಲ್ಗೂ ಹೇಳ್ದೆ, ನಿಮ್ಗೆ ಆ ಥರ ನನಗಿದ್ರೆ ನನ್ನ ಜೊತೆ ಫ್ರೆಂಡ್ಸ್ ಇದ್ದಾರೆ ಅವ್ನ ಕೇಳ್ಕೊಳಿಬೇಕು, ಯಾಕಂದ್ರೆ ಸರ್ ಅವ್ರು ನನ್ನ ಜೊತೆಗೆ ಬರ್ತಾ ಇದ್ರು ಹೋಗ್ತಾ ಇದ್ರು ಯಾವಾಗ್ಲೂ, ನನ್ ಬಿಟ್ಟು ಒಂದಿನಾನು ಹೋಗ್ತಾ ಇರ್ಲಿಲ್ಲ ಸರ್ ಅವರು. ಬೇಕಂದ್ರೆ ಕೇಳ್ರಿ, ನಿಮ್ಗೂ ಆ ತರ ಅನಿಸಿದ್ರೆ ಅಂತ. ನನ್ ಜೊತೆ ಸರಿಯಾಗಿ ಮಾತಾಡ್ತಾನೆ ಇರ್ಲಿಲ್ಲ ಸರ್, ತುಂಬಾ ಹಿಂಸೆ ಮಾಡೋರು. ಒಂದೊಂದ್ ಸರಿ ಅನ್ಸ್ಬಿಡೋದು, ಯಾಕಾದ್ರೂ ಬದುಕಿದೀನೋ ಅನ್ಸೋದು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಆಯ್ತು ಸರ್. ಅವ್ರಿಗೆ ಏನು ಮರೆಯಕ್ ಆಗ್ದಿರೋಷ್ಟು ನೋವಾಯ್ತು. ಸರಿ, ನನ್ನಿಂದ ನೋವಾಗಿದೆಯಲ್ಲ ಅಂತ ನಾನು ಸುಮ್ಮನಾದೆ. ಸುಮ್ಮನಾದ ತಕ್ಷಣನೇ ಬಿ ಎಡ್ ಎಲ್ಲ ಮುಗಿದ್ಮೇಲೆ ನನ್ ವರ್ಕ್ ಮಾಡಕ್ ಹೋಗ್ತಾ ಇದ್ದೆ ಸರ್. ಅಷ್ಟೊತ್ತಿಗೆ ನನ್ಗೆ ಎರಡನೇ ಮಗು ಆಯ್ತು ಸರ್, ಎರಡನೇ ಮಗು ಆಯ್ತು. ಹೋಗ್ತಾ ಇದ್ದೆ ನನ್ ಕೆಲ್ 7 ತಿಂಗಳು ಸರ್ ಮಗುಗೆ ಸ್ವಲ್ಪ ಮನೆ ಪ್ರಾಬ್ಲಮ್ ಇರೋದ್ರಿಂದ ಕೆಲ್ಸಕ್ ಹೋಗು ನೀನು ಅಂತ ಅಂದ್ರು. ಸರಿ ಅಂತ ನಾನು ಹೋಗ್ತಾ ಇದ್ದೆ. ಮಾಮೂಲಿ ನನ್ ಕೆಲ್ಸ ನಾನು ನಂದು ಮಾಡ್ಕೊಂಡು ನಾನು ಹೋಗ್ತಾನೆ ಇದ್ದೆ ಸರ್. ಅವ್ರಿಗೆ ಮತ್ತೆ ಏನು ಅಂದ್ರೆ, ನಾನ್ ಇರೋದ್ರಿಂದ ಅವ್ರಿಗೆ ಮತ್ತೆ ಅನುಮಾನ ಸ್ಟಾರ್ಟ್ ಆಯ್ತು ಸರ್. ಅನುಮಾನ ಸ್ಟಾರ್ಟ್ ಆಯ್ತು ಯಾಕೆ ಏನು ಅಂತ ನನ್ಗೇನು ಗೊತ್ತಿರ್ಲಿಲ್ಲ ಸರ್ ಆ ಟೈಮಲ್ಲಿ. ಆಮೇಲೆ ನನ್ಗೆ ಕೆಲ್ಸಕ್ ಹೋಗ್ಬೇಕಾದಾಗ ಅಂದ್ರೆ, ನನ್ಗೆ ಹಳೆ ಫ್ರೆಂಡ್ ಅಂತಂದ್ರೆ ನನ್ನ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಸರ್ ಅವರು. ಅವ್ರು ಹೆಂಗೋ ಕಾಂಟ್ಯಾಕ್ಟ್, ನಾನು ಯಾರಿಗೂ ಕಾಲ್ ಮಾಡಿಲ್ಲ ಸರ್, ಅವ್ರೆ ನನ್ ಕಾಲ್ ಮಾಡಿದ್ರು. ಸರಿ, ನಾನು ಮಾತಾಡ್ತಾ ಇದ್ದೆ ಜಸ್ಟ್, ಏನಂದ್ರೆ ಆರಾಮದಿರೇ ಏನು ಹೆಂಗ್ ಇಷ್ಟೇ ಮಾತಾಡ್ತಾ ಇದ್ದೆ ಸರ್, ಬೇರೆ ಯಾವ ಭಾವನೆನೂ ನನ್ಗಿರ್ಲಿಲ್ಲ, ಯಾವ ಭಾವನೆನೂ ನನ್ಗಿರ್ಲಿಲ್ಲ. ನಾನ್ ಮಾತಾಡ್ ನೋಡ್ಬಿಟ್ಟು, ಹ ನೀನ್ ಯಾರ ಜೊತೆ ಮಾತಾಡ್ತೀಯ, ಏನ್ ಮಾತಾಡ್ತೀಯ ನೀನು ಅಂತ ಇದೇ ತರ ಅನ್ನೋರು ಸರ್. ನನ್ಗೆ ಯಾವಾಗ್ಲೂ ಇದೇ ತರ, ಇಲ್ಲ ರೀ ಆತರ ಏನಿಲ್ಲ. ಅಲ್ಗೂ ಅವ್ರಿಗೆ ಒಂದ್ ಸರಿ ಕೊಟ್ಟೆ ಸರ್, ನಾನು ನೋಡಿ ಮಾತಾಡಿ, ನೀವೇನೆ ಯಾಕೆ ಅಷ್ಟೊಂದ್ ಇದು ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ಕೊಟ್ಟೆ. ಕೊಟ್ಟಿದ್ಕೆ ಅವ್ರು ಮಾತಾಡಿದ್ರು ಸರ್, ಅವ್ರು ಚೆನ್ನಾಗೇ ಮಾತಾಡಿದ್ರು, ಎಲ್ಲಾನು ಮಾತಾಡಿದ್ರು. ಬಟ್ ನನ್ ಕೆಲ್ಸ ನಾನು ಅಷ್ಟೇ, ನನ್ ಮಕ್ಳು ಆ ತರ ಇದ್ದೆ ಸರ್ ನಾನು. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಈ ಕೋವಿಡ್ ಬಂತಲ್ಲ ಸರ್, ಕೋವಿಡ್ ಬಂದ ತಕ್ಷಣನೇ ಅವ್ರ ನಮ್ಮ ಯಜಮಾನ್ರವ್ರ ತಂಗಿ ಗಂಡ ತೀರೋಗಿದ್ರು ಸರ್, ಅವ್ರ 4 ವರ್ಷ ಆಗಿತ್ತು. ಅವ್ರ ಏನ್ ಮಾಡಿದ್ರು, ಇಲ್ಲಿ ಬಂದ್ರು ಸರ್ ನಮ್ಮ ಮನೆಗೆ, ಕೆಲ್ಸ ಹುಡ್ಕಾಡ್ಕೊಂಡು ಬೆಂಗಳೂರಿಗೆ ಬಂದ್ರು ಸರ್. ಇಲ್ಲಿ ಬಂದ್ರು, ಬಂದ ತಕ್ಷಣ ನಮ್ಮ ಮನೇಲೇ ಇದ್ರು. ಅವ್ರ ಮಗ ಒಬ್ನು 2nd PUC, ಒಬ್ನು ಬಂದ್ಬಿಟ್ಟು 9th ಸರ್ ಅವರು. ನಮ್ದು ಸಿಂಗಲ್ ಬೆಡ್ರೂಮ್ ಮನೆ, ನಮ್ಮ ಅತ್ತೆ, ನನ್ನ 2 ಮಕ್ಳು, ನನ್ ಗಂಡ, ಇಷ್ಟು ಜನ ಇದ್ದಿದ್ದು. ಅವ್ರು ಬಂದ್ಮೇಲೆ ಯಾವ ರೀತಿ ಆಯ್ತು ಅಂದ್ರೆ, ನಮ್ಮ ಅತ್ತೆ ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಸರ್. ಯಾವಾಗ್ಲೂ ಕೆಲ್ಸಕ್ ಹೋಗ್ಬೇಕಾದ್ರೆ, ಓ ಕೆಲ್ಸಕ್ ಹೋಗಿ ಬರ್ತಾಳೆ ಬಿಡು, ಸುಮ್ನೆ ಯಾಕೆ ಅವಳಗೂ ಪ್ರಾಬ್ಲಮ್ ಮಾಡೋದ್ ಬೇಡ, ತಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲ್ಸ ಮಾಡ್ತಾ ಇದ್ರು ಸರ್. ನಮ್ಮ ಅತ್ತೆ ನಾನು ಮದ್ವೆ ಆದಾಗಿಂದ 10 ವರ್ಷದಿಂದ ಜೊತೆಗೆ ಇದ್ದೀವಿ, ಒಂದಿನಾನು ಜಗಳ ಮಾಡಿಲ್ಲ ಸರ್ ನಾನು ನಮ್ಮ ಅತ್ತೆ. ಅವರು ಅವ್ರಿಗೆ ನನ್ನಂದ್ರೆ ನಾನಂದ್ರೆ ಅಷ್ಟು ಇಷ್ಟ ಅವ್ರಿಗೆ, ಯಾವಾಗ್ಲೂ ಜೊತೆಗೆ ಇರ್ತಾ ಇದ್ವಿ ಅಲ್ವಾ, ಎಲ್ಲೇ ಹೋದ್ರು ನನ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ ಬರ್ತಾ ಇದ್ದೆ, ಹಿಂಗ್ ಇದ್ವಿ ಸರ್ ನಾವು. ಇವ್ರು ಯಾವಾಗ ನಮ್ಮ ಏನಂತಾರೆ ನಮ್ಮ ಯಜಮಾನ್ರವ್ರ ತಂಗಿ ಇಲ್ಲಿ ಬಂದ್ರಲ್ವಾ ಸರ್, ಅವ್ರು ಬಂದ್ಬಿಟ್ಟು ನಮ್ಮ ಅತ್ತೆಗೆ ಏನೇನೋ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಸರ್. ಆ ಟೈಮಲ್ಲಿ ನಾನ್ ಕೆಲ್ಸಕ್ ಹೋಗ್ತಾ ಇದ್ದೆ. ಏ ನೀನೇನ್ ಮಾಡೋದು, ಅವಳೇ ಮಾಡ್ತಾಳೆ ಬಿಡು, ನೀನೇನು ಮಾಡ್ತೀಯಮ್ಮ, ಅವಳೇನ್ ಮಾಡಲ್ವಾ ಹಂಗೆ ಹಿಂಗೆ ಅಂತ. ಅವ್ರು ಕೆಲ್ಸಕ್ ಹೋಗಕ್ ಸ್ಟಾರ್ಟ್ ಮಾಡಿದ್ರು ಸರ್. ಇಲ್ಲಿ ಬಂದ್ಮೇಲೆ ಬಂದು ತನ್ನ 8 6 ಗಂಟೆಗೆ ಹೋಗೋರು, ನಾನು 9 ಗಂಟೆಗೆ ಹೋಗ್ಬೇಕಲ್ವಾ. ಅಷ್ಟೊತ್ತಿಗೆ ಎಲ್ಲ ಕೆಲ್ಸ ಮಾಡಿ ಅಡ್ಗೆ ಮಾಡಿಟ್ಟು ನನ್ ಮಕ್ಳು ಸ್ನಾನ ಮಾಡಿಸಿ ಊಟ ಮಾಡಿಸಿ ಎಲ್ಲ ಮಾಡಿ, ಮುಂಚೆ ಆದ್ರೆ ನಮ್ಮ ಅತ್ತೆ ಮಾಡ್ತಾ ಇದ್ರು. ಬಟ್ ಇವ್ರು ಬಂದ್ಮೇಲೆ ನಮ್ಮ ಅತ್ತೆ ಏನು ಮಾಡ್ಲಿಲ್ಲ ಸರ್. ಏನಾದ್ರು ಹೇಳಿದ ತಕ್ಷಣ, ನಿನ್ ಮಕ್ಳು ನೀನು ಮಾಡ್ಕೋ, ಬೇಗ ಎದ್ದಿರು, ಬೇಗ 4 ಗಂಟೆಗೆ ಎದ್ದು ಮಾಡ್ಬಿಟ್ಟು ಹೋಗು. ಯಾಕ್ರಿ ಈ ತರ ಅಂತೀರಾ ನೀವು, ಯಾವತ್ತು ಅಂದಿರೋದು, ಏ ನಮ್ ಕೈಯಿಂದ ಮಾಡಕ್ಕಾಗಲ್ಲ, ನೀವು ಮಾಡಿ ಅಂತ ನಾನು ಏನ್ ಹೇಳ್ತಾ ಇಲ್ಲ ರೀ, ಬರೀ ಇಷ್ಟು ನೋಡ್ಕೊಳ್ಳಿ, ಮಕ್ಳಿಗೆ ಊಟ ಆದ್ರೂ ತಿನ್ಸಿ, ಏ ನಮ್ಗೇನು ತಿನ್ಸಕ್ಕಾಗಲ್ಲಮ್ಮ, ನಿಮ್ದೇನಿದೆಯೋ ನಿನ್ ಅಷ್ಟೇ ಮಾಡ್ಕೊಳಿ, ನೋಡ್ರಿ ನಾನು ಕೆಲ್ಸಕ್ ಹೋಗ್ತಾ ಇದ್ದೀನಿ, ಯಾಕೆ ಹಿಂಗ್ ಮಾಡ್ತೀರಾ ನೀವು ಅಂತ ಅಂದಿದ್ಕೆ, ನಮ್ಮ ಅತ್ತೆ ನನ್ ಕೈಯಿಂದ ಏನು ಮಾಡಕ್ಕಾಗಲ್ಲ, ಏನು ಇದು ಮಾಡಕ್ಕಾಗಲ್ಲ ಅಂತ ಹಿಂಗೆಲ್ಲ ನೋಡು ಸರ್ ಅವರು.
ನಾನು ಸರಿ ಬಿಡು ಅಂತ ಎಷ್ಟು ಅವರು ಎರಡು ಮಕ್ಕಳಲ್ವಾ ಸರ್ ಮನೆಯಲ್ಲಿ ಒಟ್ಟಲ್ಲಿ ಟೋಟಲಿ 8 ಜನ 8 ಜನಕ್ಕೆ ನಾನು ಬೆಳಗ್ಗೆನೆ ಮಾಡಿಟ್ಟು ಹೋಗ್ತಾ ಇದ್ದೆ ಸರ್ ಬಟ್ ಅಲ್ಲಿ ಆನ್ಲೈನ್ ಕ್ಲಾಸ್ ಇರ್ತಾ ಇತ್ತು ಆನ್ಲೈನ್ ಕ್ಲಾಸ್ ಇರ್ಬೇಕಾದ್ರೆ ನನಗೆ ಮಾಡಿದೆ ಸರ್ ಒಂದು 2 ಮಂತ್ಸ್ ಹಂಗೆ ಮಾಡಿದೆ ತುಂಬಾ ಪ್ರೆಜರ್ ಜಾಸ್ತಿ ಸರ್ ಇಲ್ಲಿ ಮನೆಗೆ ಬಂದ್ರೆ ಒಂಥರ ನೆಮ್ಮದಿ ಇಲ್ಲಿ ನೆಮ್ಮದಿನೇ ಇಲ್ಲ ಸರ್ ಮನೆಗೆ ಬಂದ್ರೂ ಒಂಥರ ಹೆಜಿಟೇಟ್ ಅಂತ ಅನ್ಸೋದು ಬಟ್ ಯಾರಿಗೂ ಹೇಳಂಗಿಲ್ಲ ಬಿಡಂಗೂ ಇಲ್ಲ ಅದನ್ನು ಕೂಡ ಮೆಜ್ಮಾ ಅಂತ ಹೇಳಿದೆ ನಾನು ತುಂಬಾ ಕಷ್ಟ ಅನಿಸ್ತಾ ಇದೆ ರೀ ನನ್ಗೆ ಕೆಲಸ ಮಾಡಕ್ ಆಗ್ತಿಲ್ಲ ಏನು ಮಾಡಕ್ ಆಗ್ತಿಲ್ಲ ಏನು ಮಾಡಲ್ಲ ಅವರು ನಂಗೆ ತುಂಬಾ ಬರ್ಡನ್ ಅನ್ಸುತ್ತೆ ಮನ್ಸಿಗೆ ಪ್ರೆಜರ್ ಅನಿಸ್ತಾ ಇದೆ ಅಂತ ಅಂದಿದ್ಕೆ ನಮ್ಮ ಹಸ್ಬೆಂಡ್ ಇನ್ನು ಅಷ್ಟು ಕೆಲಸ ಹಾಕೊಳ್ಳಿಲ್ಲ ಸರ್ ಬರೀ ಅವ್ರ ಬಗ್ಗೆನೆ ಯೋಚನೆ ಮಾಡೋದು ಯಾವಾಗ್ಲೂ ಅವ್ರ ಬಗ್ಗೆನೆ ಅವ್ರಿಗೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಆತರ ಮಾಡ್ಬೇಕು ಈ ತರ ಮಾಡ್ಬೇಕು ಬರೀ ಇದೇ ಯೋಚನೆ ಅವ್ರಿಗೆ ನಾನು ಮದ್ವೆ ಆಗಿ 10 ವರ್ಷ ಆದ್ರೂ ನನ್ನ ಬಗ್ಗೆ ಯಾವುದೇ ರೀತಿಯ ಆಸಕ್ತಿನೇ ಇಲ್ಲ ಅವ್ರದ್ದು ಆಸಕ್ತಿ ಇಲ್ಲ ಒಟ್ಟು ಇಷ್ಟ ಪಡ್ತೀನಿ ಅಷ್ಟೇ ಇಷ್ಟ ಪಡ್ತೀನಿ ಅಂದ್ರೆ ಅವ್ರಿಗೆ ಸ್ವಲ್ಪ ಫಿಸಿಕಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್ ಅದು ಏನಾಯ್ತು ಎಂತ ಗೊತ್ತಿಲ್ಲ ಸುಮ್ನೆ ನಾನು ಹಂಗೆ ಮಾತಾಡ್ತಾ ಇದ್ದೆ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವಾಗ ತಮ್ಮ ಫಿಸಿಕಲಿ ಯಾವಾಗ ಪ್ರಾಬ್ಲಮ್ ಆಯ್ತು ಅವಾಗ ನನ್ಗೆ ನನ್ಗೇನೇನೋ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್ ಅವರು ಏನು ಯಾವ ತರ ಇದ್ದೀರಾ ನೀವು ಹೆಂಗೆ ಇಲ್ಲ ರೀ ಆ ತರ ಏನಿಲ್ಲ ರೀ ನಾವ್ ಫ್ರೆಂಡ್ಸ್ ಆಗಿ ಇರೋದ್ ಹಂಗೇನೆ ಅಂತ ಹೇಳಿದ್ಕೆ ಇವ್ರೆಲ್ಲ ಇವ್ರು ಏನಂದ್ರೆ ಸರ್ ಏನ್ ಹೇಳೋರು ಅಂದ್ರೆ ಏನಿಲ್ಲ ಆತರ ಅಂತ ಏನ್ ಅನ್ಕೋಬೇಡ ನೀನ್ ಏನೇ ತಪ್ಪು ಮಾಡಿದ್ರು ನಾನು ಒಪ್ಕೊಂತೀನಿ ನಿನ್ಗೆ ಅವ್ರ ಜೊತೆನೆ ಬಿಟ್ಕೊಟ್ಬಿಡ್ತೀನಿ ನಿನ್ನ ಅಂತ ಹೇಳಿದ್ರು ಸರ್ ಇವ್ರು ಯಾರ ಜೊತೆ ಹೇಳ್ತಾನೆ ಇದ್ರು ಇವ್ರು ನೀನ್ ಏನ್ ಮಾಡಿದ್ರು ನಾನ್ ನಿನ್ ತೊಂದ್ರೆ ಕೊಡಲ್ಲ ಅಮ್ಮ ಆತರ ಆಯ್ತು ಈ ತರ ಆಯ್ತು ಅಂತ ಹಿಂಗ್ ಹೇಳ್ತಾ ಇದ್ರು ನಾನು ಆತರ ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್ ಬಟ್ ಮನೇಲಿ ಪ್ರೆಜರ್ ಅಂತ ಅನ್ನಿಸ್ದಾಗ ಎಲ್ಲಿ ನಾವು ಈ ಕಡೆ ತವ್ರ ಮನೆಗೂ ಹೇಳಕ್ ಆಗಲ್ಲ ಸರ್ ಅಪ್ಪ ಒಬ್ರೇ ಇರೋದು ತಮ್ಮ ಕೇಳಲ್ಲ ಈ ಕಡೆ ಅಕ್ಕ ತಂಗಿಯರಿಗೂ ಹೇಳಕ್ ಆಗಲ್ವಲ್ಲ ಮನೇಲಿ ಯಾರಿಗಂತ ಹೇಳಿದ್ ಇವ್ರು ಹೇಳಿದ್ರೆ ಈ ತರ ಮಾಡೋರು ಸರ್ ಬಟ್ ಅವ್ರ ಫಿಸಿಕಲ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ತುಂಬಾ ಒಂಥರ ತಲೆ ಕೆಟ್ಟೋರ್ ತರ ಆಗ್ಬಿಡ್ತು ಸರ್ ಅವ್ರಿಗೆ ಯಾರು ನಿಮ್ಮ ಗಂಡನಿಗೆ ಹ್ಮ್ ಸರ್ ಅವ್ರಿಗೆ ಯಾವಾಗ ಅವ್ರ ಮೇಲೆ ಕೂಗಾಡೋದು ರೇಗಾಡೋದು ಆತರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಾನ್ ಹೇಳಿದೆ ರೇಗಾಡೋದು ಕೂಗಾಡೋದು ಮಾಡಕ್ ಹೋಗ್ಬೇಡರಿ ಬೇರೆ ಮನೆ ಮಾಡಿ ಇಡ್ರಿ ನೀವು ಒಂದ್ ನಿಮ್ಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ನೀವು ಮಾಡಿ ಅವ್ರು ಸ್ವಲ್ಪ ದುಡ್ಕೊಂಡ್ ತಿನ್ಲಿ ಅವಾಗ ಸರಿ ಹೋಗುತ್ತೆ ಅಂತ ನಾನು ಹೇಳಿದೆ ಸರ್ ಅವ್ರಿಗೆ ಅಲ್ವ ಸರ್ ನಾವೇ ಎಷ್ಟಂತ ನೋಡ್ಕೊಳಕ್ ಆಗುತ್ತೆ ಹೇಳಿ ಸರ್ ಅವ್ರಿಗೆ ತಮ್ಮ ಮಕ್ಕಳು ಅಂತಂದಾಗ ಅವ್ರಿಗೂ ಬರ್ಬೇಕಲ್ವಾ ಸರ್ ಬರೀ ನಾವು ಕಷ್ಟಪಟ್ಟು ಮಾಡ್ತೀವಿ ಅವ್ರ ಹಂದಿಯಿಂದ ಕುತ್ಕೊಂಡ್ ತಿಂತಾರೆ ಅಂದ್ರೆ ಸಾಲ ನಮ್ಗ್ ಸಾಲ ಆಗುತ್ತೆ ನಮ್ಗ್ ಸಾಲ ತಾನೇ ಸರ್ ಅದು ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ವಾ ಸರ್ ಅವ್ರು ಯಾವ ತರ ಬುದ್ಧಿ ಅಂದ್ರೆ ಸರ್ ಏನ್ ಕೆಲಸ ಮಾಡ್ತಾರು ಅಮೌಂಟ್ ಬಂದಿರೋದನ್ನ ತಮ್ಮ ಅಕೌಂಟ್ಗೆ ಹಾಕೊಂಡ್ಬಿಡೋರು ಸರ್ ಉಳಿದಿರೋ ಖರ್ಚೆಲ್ಲ ನಾವ್ ಮಾಡ್ಬೇಕು ಆತರ ಅವ್ರು ಅಲ್ಲ ನಿಮ್ ಮನೇಲಿ ಬಂದು ಇರ್ಲಿಕ್ಕೆ ಕಾರಣ ಏನು ಅಂದ್ರೆ ಅವ್ರ ಗಂಡ ತೀರೋಗಿದ್ರು ಸರ್ ಅವ್ರಿಗೆ ಅಲ್ಲಿ ಅಲ್ಲಿ ಊರಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು ಸರ್ ಇಲ್ಲಿ ಇಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ರೆ ನಿಮ್ಮ ಗಂಡನ ತಂಗಿ ಜೊತೆ ಇಬ್ರು ಮಕ್ಕಳು ಇಬ್ಬರು ಮಕ್ಕಳು ಸರ್ ಒಬ್ನು ಸೆಕೆಂಡ್ PUC ಓದ್ತಾ ಇದ್ದ ಸರ್ ಒಬ್ನು 9th ಓದ್ತಾ ಇದ್ದ ಸರ್ ಆ ಟೈಮಲ್ಲಿ ಅವನು 9th ಓದನು ಹೂವ ಮಾರ್ತಾ ಇದ್ದ ಸರ್ ಇಲ್ಲಿ ಹೂವ ಮಾರ್ಬಿಟ್ಟು ಸ್ವಲ್ಪ ಅವನ್ ದುಡಿತಾ ಇದ್ದ ಸರ್ ಇವ್ನು ದೊಡ್ಡವನು ಒಂದ್ ಸ್ವಲ್ಪ ಸೋಂಬೇರಿ ಏನು ಮಾಡ್ತಾ ಇರ್ಲಿಲ್ಲ ಸರ್ ಅವನು ಅವ್ರು ಹೆಂಗು ಅಂದ್ರೆ ತಾವು ಮಾಡಿರೋ ದುಡ್ಡನ್ನ 1 ರೂಪಾಯಿಗೂ ಲೆಕ್ಕ ಹಾಕೋರು ನಮ್ ಜೊತೆನೆ ಲೆಕ್ಕ ಹಾಕ್ತಾ ಇದ್ರು ಬಟ್ ನಾವ್ ಎಷ್ಟೇ ಖರ್ಚು ಮಾಡಿದ್ರು ಅದಕ್ ಲೆಕ್ಕ ಇರ್ತಾ ಇರ್ಲಿಲ್ಲ ಸರ್ ನಮ್ಮ ಯಜಮಾನ್ರು ಒಂದ್ ಸ್ವಲ್ಪ ಏನಂದ್ರೆ ಇರ್ಲಿ ಬಿಡು ಕೊಟ್ಬಿಡೋಣ ಮಾಡ್ಬಿಡೋಣ ಅಂತ ಈ ತರ ಇವ್ರಿಗೆ ಆತರ ಬುದ್ಧಿ ಇರ್ಲಿಲ್ಲ ಸರ್ ಕೊಡ್ಬಾರ್ದು ಮಾಡ್ಬಾರ್ದು ನನ್ ತಂಗಿ ಅಲ್ವಾ ಅಂತ ಹೇಳ್ಬಿಟ್ಟು ಗಂಡ ಸತ್ ಮೇಲೆ 4 ವರ್ಷದವರೆಗೂ ಇವ್ರೇ ನೋಡ್ಕೊಂಡಿದ್ದಾರೆ ಅವ್ರನ್ನ ಎಲ್ಲಿ ಹೊರಗಡೆ ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇವ್ರು ತಿಂಗಳ ತಿಂಗಳ ಕೊಡೋದು ಆತರ ಮಾಡ್ತಾ ಇದ್ರು ಸರ್ ಬಟ್ ನನಗ್ ಗೊತ್ತಿರ್ಲಿಲ್ಲ ಅವ್ರು ತಿಂಗಳ ಕೊಡ್ತಾರೆ ಇಷ್ಟ್ ಕೊಡ್ತಾರೆ ಅಷ್ಟ್ ಬಟ್ ನಾನ್ ಒಂದೇ ಹೇಳಿದ್ದೆ ಸರಿ ಅವಳು ಒಂದ್ ಹೆಣ್ಮಗಳಿದ್ದಾಳೆ ಅವ್ರಿಗೆ ಎಲ್ಲೂ ಕೆಲಸ ಇಲ್ಲ ಇವಾಗ ಬಟ್ ಈಗ ಗಂಡ ಇಲ್ಲ ಅಂದ್ಮೇಲೆ ನೀನೆ ನೋಡ್ಕೋಬೇಕು ನೀನ್ ಒಬ್ನೇ ಇರೋದು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡು ಉಳಿದಿರೋದು ಅವ್ರು ಮಾಡ್ಕೊಳ್ಳಿ ಅಂದ್ರೆ ಅವ್ರು ಏನ್ ಮಾಡಿದ್ರು ಎಲ್ಲಾನು ಇವನ್ ಮೇಲೆ ಹಾಕ್ಬಿಟ್ರು ಸರ್ ಅವ್ರ ಮನೆ ಪ್ರತಿಯೊಂದು ಖರ್ಚು ಇವನ್ ಮೇಲೇನೆ ಮಕ್ಳು ಓದೋದ್ ಹಿಡ್ದು ಅವ್ರ ಮಕ್ಳು ಏನ್ ಮಾಡ್ತೀನಿ ಅಂತಾರೆ ಎಲ್ಲದಕ್ಕೂ ಸಪೋರ್ಟ್ ಇವರೇ ಮಾಡೋದು ಸರ್ ಬಟ್ ಅವ್ರ ಮಕ್ಳು ಏನ್ ಮಾಡ್ತಾ ಇದ್ರು ಅಂದ್ರೆ ಅದಕ್ಕೆ ಯಾವ್ದು ರೆಸ್ಪಾನ್ಸೇ ಮಾಡ್ತಾ ಇರ್ಲಿಲ್ಲ ಒಂಥರ ದುಂದು ವೆಚ್ಚ ಅಂತಾರಲ್ಲ ಸರ್ ಆತರ ಮಾಡೋರು ಇವ್ರು ಇವ್ರಿಗೆ ಅಷ್ಟು ಗೊತ್ತಿರ್ಲಿಲ್ಲ ಒಟ್ನಲ್ಲಿ ಕೊಡೋದು ಅಂದ್ರೆ ಕೊಡೋದು ಅಷ್ಟೇನೆ ನಾವು ಇಷ್ಟೆಲ್ಲ ಕಷ್ಟ ಪಟ್ಬಿಟ್ಟು ಅವ್ರಿಗೇನ ಕಷ್ಟ ಕೊಡೋದು ಅಂತ ನಾನು ಒಂದ್ ಸ್ವಲ್ಪ ಇದು ಮಾಡಿದೆ ಸರ್ ಆ ಟೈಮಲ್ಲಿ ನಮ್ಗೂ ಮನೆ ಪ್ರಾಬ್ಲಮ್ ಮನೆ ಕಟ್ಟಿಸಿ ಸಾಲ ಮಾಡ್ಕೊಂಡಿದ್ವಿ ಸರ್ ಸಾಲ ಮಾಡ್ಕೊಂಡಿದ್ವಿ ಒಂದ್ ಸ್ವಲ್ಪ ಜಾಸ್ತಿನೆ ಮಾಡ್ಕೊಂಡಿದ್ದಕ್ಕೆ ಇವ್ರು ಬಂದ್ಬಿಟ್ಟು ತುಂಬಾ ಬರ್ಡನ್ ಸರ್ ಮನೆಗ್ ಬರಕ್ ಇರ್ಲಿಲ್ಲ ಯಾಕೆ ಮನೆ ಬರುತ್ತೋ ಟೈಮ್ ಆಗುತ್ತೆ ಇನ್ನು ಸ್ಕೂಲಲ್ಲೇ ಇರೋಣ ಅಂತ ಅನ್ಸೋದು ಸರ್ ನನ್ಗೆ ಅಷ್ಟು ಹಿಂಸೆ
ಮನೆಗೆ ಬಂದ್ರೆ ನಮ್ದಿಂದ ಊಟ ಇಲ್ಲ ಏನೂ ಇಲ್ಲ, ಹಿಂಗಂದ್ರೆ ಹಂಗಿರೋರು, ತಮ್ಗೆ ಇಷ್ಟ ಬರುತ್ತೋ ಹಂಗ್ ಮಾಡೋರು, ಅಲ್ಲಿ ಮಾತ್ರ ಅಲ್ಲಿ ಮಾಡೋದು ಇಲ್ಲಿ ಮಾಡೋದು ಅಂತ ತುಂಬಾ ಕಷ್ಟ. ಅಂದ್ರೆ ನನ್ ಮನಸ್ಸಿಗೆ ಸಾಂತ್ವನ ಹೇಳೋರು ಯಾರು ಇಲ್ವೇನೋ ನನಗೆ ಅಂತ ಅನಿಸ್ಬಿಡ್ತು ಸರ್. ನನಗ ಆ ಟೈಮಲ್ಲಿ ನನಗ ಆ ಟೈಪಲ್ಲಿ ಅನಿಸ್ತಾಗ ನಾನು ಹೇಳ್ತಾ ಇದ್ನಲ್ಲ ಸರ್, ನನ್ ಫ್ರೆಂಡ್ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಅಂತ, ಇವ್ರ ಜೊತೆನು ಮಾತಾಡ್ಸಿದ್ದೆ ಅಂತ ಹೇಳ್ಬಿಟ್ಟು, ಅದು ಒಂದ್ ಸ್ವಲ್ಪ ಸ್ವಲ್ಪ ಹಂಗೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದ್ ಸ್ವಲ್ಪ ಸಲಿಗೆ ಜಾಸ್ತಿ ಆಯ್ತು ಸರ್. ಯಾರ ಜೊತೆ? ನನ್ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಅಂತ ಹೇಳಿದ್ನಲ್ಲ ಸರ್ ಹುಡ್ಗ, ಅವ್ರ ಜೊತೆ ನನ್ಗೆ ಸ್ವಲ್ಪ ಕಾಂಟ್ಯಾಕ್ಟ್ ಜಾಸ್ತಿ ಆಯ್ತು. ನಾನ್ ಅಂದ್ರೆ ಮಾತಾಡ್ತಾ ಇದ್ದೆ, ನನ್ ಕೆಲ್ಸ ಇರ್ಬೇಕಾ, ನನ್ ಕೆಲ್ಸ ಮಾಡ್ಕೊಂತ ಇದ್ದೆ ಅಷ್ಟೇನೆ. ಬಟ್ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ತಮ್ಮ ಪ್ರಾಬ್ಲಮ್ ಅನ್ನ ಏನ್ ಮಾಡೋರು ಅಂದ್ರೆ, ಏನ್ ನಾನ್ ನನ್ ಕಡೆ ಈ ತರ ಪ್ರಾಬ್ಲಮ್ ಇದೆ, ಹಂಗಿದೆ ಹಿಂಗಿದೆ ಅಂತ ಇವ್ರು ಹೇಳೋರು ಸರ್ ಯಾವಾಗ್ಲೂನು. ಸರಿ ಬಿಡು, ಇದ್ರೆ ಇರ್ಲಿ, ಯಾಕೆ ಅಷ್ಟೊಂದು ಇದು ಮಾಡ್ಕೊಂತ ನನ್ ತಲೆ ಕೆಡ್ಸ್ಕೊಂತಾ ಇರ್ಲಿಲ್ಲ ಸರ್ ಅದನ್ನ. ಇವ್ರೇನ್ ಮಾಡೋರು, ಇಲ್ಲ ನೀನ್ ಏನೇ ತಪ್ಪು ಮಾಡಿದ್ರು ನಾನು ಒಪ್ಕೊಂತೀನಿ, ನೀನ್ ಅವ್ರ ಜೊತೆನ ಮದ್ವೆ ಮಾಡಿಸ್ತೀನಿ, ನಿನ್ಗೆ ಅವ್ರಿಗೆ ಕೊಟ್ ಕಳಿಸ್, ನೀವ್ ಯಾಕೆ ಆತರ ಮಾತಾಡ್ತೀರ, ನಾ ಏನಾದ್ರೂ ಆತರ ಮಾತಾಡಿ ನಾನು ಆತರ ಮಾಡಿದ್ರೆ ನೀವ್ ಆತರ ಹೇಳಿ, ಸುಮ್ಸುಮ್ನೆ ಇವಾಗ ಯಾಕೆ ಆತರ ಹೇಳ್ತೀರಾ ಅಂತ ನಾನು ಹೇಳ್ತಾ ಇದ್ದೆ ಸರ್. ಏ ಇಲ್ಲ ನನ್ ಕಡೆ ಪ್ರಾಬ್ಲಮ್ ಇದೆ, ಅದು ಇದೆ ಇದು ಇದೆ ಅಂತ ಇವ್ರು ಹೇಳೋರು. ನಾನೆ ಸರಿ ಬಿಡು, ಪ್ರಾಬ್ಲಮ್ ಇದ್ರೆ ತೋರ್ಸ್ಕೊಳ್ಳೋಣ ಆಯ್ತಾ, ಯಾಕೆ ಅಷ್ಟೊಂದು ಇದು ಮಾಡ್ಕೊಂತ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅವಾಯ್ಡ್ ಆದೆ ಸರ್ ಸ್ವಲ್ಪ ಅವ್ರ ಜೊತೆ. ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಮುಂಚೆಯಿಂದನೂ ಸ್ವಲ್ಪ ಫಿಸಿಕಲಿ ಪ್ರಾಬ್ಲಮ್ ಇದೆ ಸರ್ ಅವ್ರಿಗೆ. ನಾನು ಅದರಿಂದ ಅವರಿಂದ ಸ್ವಲ್ಪ ದೂರ ಅಂತಂದ್ರೆ ಅಷ್ಟು ದೂರ ಇರ್ಲಿಲ್ಲ, ಸ್ವಲ್ಪ ಅಂತರ ಇದೆ ಸರ್. ನನ್ಗೆ ಅಷ್ಟು ಯಾವ್ದ್ರ ಬಗ್ಗೆ ಆಸಕ್ತಿ ಬರ್ತಿರ್ಲಿಲ್ಲ ಸರ್, ಯಾಕಂದ್ರೆ ನಾನು ಪದೇ ಪದೇ ಪ್ರಾಬ್ಲಮ್ಸ್ ಅನ್ಭವಿಸ್ತಾ ಇದ್ದೆ, ನನ್ ಕೆಲವೊಂದ್ ಪರ್ಸನಲ್ ಪ್ರಾಬ್ಲಮ್ಸ್ ಅನ್ಭವಿಸ್ತಾ ಇದ್ದೆ ಸರ್ ನಾನು. ನನ್ಗೆ ಸ್ವಲ್ಪ ಅವರಿಂದ ನನ್ ಸ್ವಲ್ಪ ಗ್ಯಾಪ್ ಇರಕ್ಕೆ ನಂಗೆ ಆತರ ಅನಿಸ್ತು. ಅವ್ರ ಜೊತೆ ನಾನು ಇದ್ಬಿಟ್ಟು ನನ್ ಪ್ರಾಬ್ಲಮ್ ಆಗ್ತಾ ಇತ್ತು ಸರ್ ನನ್ ಪದೇ ಪದೇ, ಯಾವಾಗ್ಲೂ ಆಗ್ತಾ ಇತ್ತು ನನ್ಗೆ. ಹಂಗಾಗಿ ನಾನು ಅವರಿಂದ ದೂರ ಹೋದ್ಬಿಟ್ಟೆ ಸರ್. ಅವರು ಅವ್ರಿಗಷ್ಟು ಗೊತ್ತಿರ್ಲಿಲ್ಲ ಅಂತೆ ಸರ್, ಈಗ ಯಾವ ಬಗ್ಗೆನು ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಏನ್ ಕೇಳಿದ್ರು ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಒಂದು ಸಂಸಾರ ಹೆಂಗ್ ಮಾಡೋದು ಏನು ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ ಸರ್ ಅವ್ರು. ಇವಾಗ್ಲೂನು ಏನ್ ಕೇಳಿದ್ರು ಹಂಗೆ ಹೇಳ್ತಾರೆ ಸರಿ ಅಂದ್ಬಿಟ್ಟು. ನಾನು ಅವ್ರ ಜೊತೆ ಸ್ವಲ್ಪ ಸಲಿಗೆಯಿಂದ ಇರೋದ್ರಿಂದ ನಾನು ತಪ್ಪು ಮಾಡಿದೆ ಸರ್, ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ತಪ್ಪು ಮಾಡಿದ್ರೆ ನನ್ನಲ್ಲಿ ಸ್ವಲ್ಪ ಕೆಲವೊಂದು ಬದಲಾವಣೆ ಆದ್ಮೇಲೆ ನಮ್ಮ ಯಜಮಾನ್ರು ಏನ್ ಮಾಡಿದ್ರು ಅಂದ್ರೆ, ಇಲ್ಲ ನೀನ್ ತಪ್ಪು ಮಾಡ್ತಾ ಇದೀಯ, ತಪ್ಪು ಮಾಡ್ತಾ ಇದೀಯಾ ಅಂತ ಅಂದ್ರು. ನೀನು ಹೇಳಿದ್ಯಲ್ವಾ ಬಿಟ್ ಕೊಡ್ತೀನಿ ಅಂತ ಹೇಳಿದ್ಯಲ್ವಾ, ಸರಿ ಬಿಡು ನೀನು ಆತಂಗಿದ್ರೆ, ಇಲ್ಲ ನಿಮ್ಮ ಅಪ್ಪ ಮುಂದೆ ಹೇಳ್ತೀನಿ ಅಂತ ಅಂದ್ರು ಸರ್ ಅವರು. ನಾನು ಒಂದ್ ಮಾತು ಹೇಳ್ದೆ, ಸರಿ ನಮ್ಮ ಅಪ್ಪ ಮುಂದೆ ಹೇಳ್ತೀಯಾ, ಹೇಳಂಗಿದ್ರೆ ಹೇಳು, ನನಗೇನು ಇದಿಲ್ಲ. ಬಟ್ ಬಿಡ್ಬೇಕು ಅಂದ್ರೆ ನೀನ್ ಸಂಪೂರ್ಣವಾಗಿ ಬಿಡ್ಬೇಕು, ನೀನ್ ಅವ್ರ ಹತ್ರ ಹೇಳ್ಬಿಟ್ಟು ಬಿಡ್ತೀನಿ ಮಾಡ್ತೀನಿ ಅಂತ ಅನ್ನಕ್ ಹೋಗ್ಬೇಡ ನೀನು ಅಂತ ಅಂದೆ ಸರ್ ಇವ್ರಿಗೆ. ಅಂದಿದ್ಕೆ ಇವ್ರು ಸುಮ್ನೆನೆ ಆದ್ರು ಸರ್, ಅಷ್ಟಕ್ಕೇನೆ ಸುಮ್ನೆ ಆದ್ಮೇಲೆ ಅವ್ರಿಗೆ ಕಾಲ್ ಮಾಡಿದ್ರು ಸರ್ ಇವ್ರು. ಏನು ಎಂತು ನೀವ್ ಏನು ಹೆಂಗ್ ಪರಿಚಯ ಆಗಿರೋದು, ಯಾವ ರೀತಿ ಇರೋದು ನೀವು ಅಂತ ಅಂದ್ರು. ಅವ್ರು ಅವತ್ ನೈಟ್ ಮಾತಾಡಿದ್ರು ಸರ್ ಇವ್ರ ಜೊತೆ, ಸರ್ ನಮ್ ಕಡೆಯಿಂದ ತಪ್ಪಾಗಿದೆ ಸರ್, ಬಟ್ ಅವಳಿಗೇನು ಕಷ್ಟ ಕೊಡಕ್ ಹೋಗ್ಬೇಡಿ ಪ್ಲೀಸ್, ನನ್ನಿಂದ ತಪ್ಪಾಗಿದೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿ ತಪ್ಪಾಯ್ತು ಅಂತ ಎಲ್ಲ ಬೇಡ್ಕೊಂಡ್ರು ಸರ್ ಅವರು. ನಿಮಗ್ ಮಕ್ಕಳಾಗಿದ್ವ? ಎರಡು ಮಕ್ಕಳಿದ್ರು ಸರ್ ನನ್ಗೆ. ಅದಾಗ್ಯೂ ನೀನು ಆತನ ಜೊತೆ ಸ್ನೇಹ ಮುಂದುವರಿಸಿದ್ದೆ? ಅಂದ್ರೆ ನಂಗೆ ಪ್ರೀತಿ ಅನ್ನೋದೇ ಇದು ಇರ್ಲಿಲ್ಲ ಸರ್ ನನ್ಗೆ. ಯಾವಾಗ ಅವ್ರು ಸಿಕ್ರಲ್ವೋ ಜೀವನ ಅಂದ್ರೆ ಇದೇ ರೀತಿ ಅನ್ಸಿದ್ದೆ ನನ್ಗೆ ಅವ್ರು ಸಿಕ್ ಮೇಲೆನೆ ಸರ್. ಇವ್ರು ತಮ್ಮ ಪಾಡಿಗೆ ತಾವಿರ್ತಾಯಿದ್ರು, ನನ್ ಪಾಡಿಗೆ ನಾನು ಇರ್ತಾ ಇದ್ದೆ. ನನ್ ಕೆಲವೊಂದ್ ಟೈಮ್ ಬೇಜಾರ ಆಗ್ತಾ ಇತ್ತು, ಏನಿದು ಸಂಸಾರ ಅಂದ್ರೆ, ಇಷ್ಟಕ್ಕೋಸ್ಕರ ಮದ್ವೆ ಆಗ್ಬೇಕಾ, ಈ ತರ ಇರ್ಬೇಕಾ ಅಂತ ಅನಿಸ್ತಾ ಇತ್ತು ಸರ್. ಬಟ್ ಜೀವನದಲ್ಲಿ ಯಾವತ್ತು ಏನು ಸುಖ ಅಂತ ಅನಿಸ್ಲೇನ ಸರ್ ನನ್ಗೆ. ನನಗೆ ಯಾವತ್ತು ಅವ್ರ ಜೊತೆ ಇದ್ದಾಗ ಓ ಜೀವನ ಅಂದ್ರೆ ಈ ತರ ಇರುತ್ತೆ, ಹೀಗಿರುತ್ತೆ, ಈ ತರ ಒಬ್ಬ ಸಂಗಾತಿ ಇರ್ಬೇಕಾಗಿತ್ತು ನಮ್ ಜೊತೆಗೆ ಅಂತ ನನ್ಗೆ ಅನಿಸ್ತು ಸರ್. ಆ ಟೈಮಲ್ಲಿ ನನ್ ತಪ್ಪಾಗಿ ಆಯ್ಕೆ ಮಾಡ್ಕೊಂಡ್ಬಿಟ್ನೇನೋ ಜೀವನದಲ್ಲಿ ಅಂತ ಅನಿಸ್ತು ಸರ್ ನನ್ಗೆ. ನನಗೆ ಇವ್ರು ಏನ್ ಮಾಡಿದ್ರು, ಅವ್ರಿಗೆ ಅದು ಸಿಕ್ತು ಸರ್. ಅಂದ್ರೆ ಇವ್ರು ಹುಡುಕಾಡ್ತಾ ಇದ್ರು ಸರ್, ಯಾವಾಗ್ಲೂ ಫೋನ್ ಚೆಕ್ ಮಾಡೋದು, ಅದು ಮಾಡೋದು ಮಾಡ್ತಾ ಇದ್ರು. ಇವ್ರೇನ್ ಮಾಡಿದಾರಂದ್ರೆ, ಅವ್ರ ಫ್ರೆಂಡಿಗೆ ಕಾಲ್ ಮಾಡ್ಬಿಟ್ಟು ನನ್ ಫೋನ್ ಎತ್ಕೊಂಡ್ರು ಸರ್ ಒಂದ್ಸರಿ. ಸರಿ ಅಂದ್ರೆ ನನ್ನ ಕೊಟ್ಟೆ, ಕೊಟ್ಬಿಟ್ಟು ನನ್ ಕೆಲ್ಸಕ್ಕೆ ನಾನು ಹೋದೆ ಸರ್. ಅದು ಏನೇನೋ ಮಾಡಿದಾರೆ ಸರ್, ಅವ್ರ ಫ್ರೆಂಡ್ ನಿಂದ ಇಸ್ಕೊಂಡು ಮಾಡಿ ಅದೇನೇನೋ ತೆಗ್ದು ಡಾಟಾ ಅದು ಇದು ಎಲ್ಲ ಏನೇನೋ ತೆಗ್ದು ಅದೇನೇನೋ ಫೋಟೋಸ್ ಎಲ್ಲ ತೆಗ್ದಿದ್ದಾರೆ ಸರ್. ಅಂದ್ರೆ ನನ್ ಜೊತೆಗಿರೋದು ಆತರ ಫೋಟೋಸ್ ಎಲ್ಲ ಇತ್ತಂತೆ ಸರ್ ಅದ್ರಲ್ಲಿ.
ತೆಗ್ದಿದ್ದಾರೆ. ನನಗೇನು ಇದು ಮಾಡಲಿ, ನಾನು ಒಂದು ಹೇಳ್ದೆ ಸರಿ ಆಯ್ತಪ್ಪ ತಪ್ಪಾಗಿದೆ ಅಂತ ನಾನು ಹೇಳಿದಿನಲ್ವಾ, ಹಿಂದಿನ ಮೇಲೆ ತಪ್ಪು ಯಾವ ತಪ್ಪು ಆಗಲ್ಲ. ಯಾರ ಮುಂದೆ ಹೇಳಕ್ ಹೋಗ್ಬೇಡ, ನೀನ್ ಎಷ್ಟೇ ಏನೇ ಅಂದ್ರೆ ನನ್ನ ನಿನ್ನ ಮಧ್ಯೆ ಇದ್ರೆ ನಾನ್ ನಿನ್ ಜೊತೆ ಚೆನ್ನಾಗಿರ್ತೀನಿ, ನಾನು ಯಾವತ್ತು ಯಾವ ತಪ್ಪು ಮಾಡಕ್ ಹೋಗಲ್ಲ ಅಂತ ಹೇಳ್ದೆ ಸರ್ ನಾನು ಆ ಟೈಮಲ್ಲಿ. ನೀನ್ ಬೇಕಂದ್ರೆ ಮಾತಾಡು, ಮಾತಾಡ್ಬಿಟ್ಟಿದ್ದು ಮಾಡು ಅಂತ ಹೇಳ್ದೆ. ಏ ಇಲ್ಲ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೇನೆ ಅಂತ ಅಂದ್ರು ಸರ್. ಸರಿ ಆಯ್ತು ಏನ್ ಮಾಡ್ತೀವ ಮಾಡು, ಬಿಡ್ತಿದ್ರೆ ಸಂಪೂರ್ಣವಾಗಿ ಬಿಟ್ಬಿಡು, ನಾನಾದ್ರೂ ನಮ್ದಿಂದ ಹೇಳ್ತೀನಿ. ಸುಮ್ನೆ ನೀನ್ ಮತ್ತೆ ಪದೇ ಪದೇ ಈ ತರ ಮಾಡಕ್ ಹೋಗ್ಬೇಡ ನೀ ನನ್ಗೆ ತುಂಬಾ. ಯಾಕಂದ್ರೆ ಆ ಸರಿ ಅವಾಗ ಅನ್ಭವಿಸ್ಬಿಟ್ಟಿದ್ನಲ್ಲ ಸರ್, ನಾನು ಏನು ತಪ್ಪು ಮಾಡ್ದೇನೆ ಅಷ್ಟು ನನ್ಗೆ ಅನ್ಭವಿಸಿದ್ನಲ್ವಾ, ಈ ಸರಿ ನಾನು ತಪ್ಪೇ ಮಾಡಿದೀನಿ ಅಂತ ನಾನೇ ಒಪ್ಕೊಂಡ್ಬಿಟ್ಟಿದ್ದೀನಿ. ಬಿಟ್ಬಿಡು ನಾನು ಸಂಪೂರ್ಣವಾಗಿ ಬಿಟ್ಬಿಡ್ತೀಯ ಬಿಟ್ಬಿಡಪ್ಪ ನೀನು ಅಂತ ಅಂದೆ ಸರ್. ಇಲ್ಲ ನಾನು ಬಿಡಲ್ಲ ನಿನ್ನ ಅಂತ ಒಂದ್ಸರಿ ಅನ್ನೋರು ಸರ್. ಹಾ ಹುಡುಗನ ಜೊತೆ ಮಾತಾಡಿದ್ರು ಸರ್, ಹೆಂಗೆ ಏನು ಅಂತ ಹೇಳ್ಬಿಟ್ಟು ಮಾತಾಡಿದ್ಮೇಲೆ, ಏ ನಿನ್ ಮದ್ವೆ ಆಗ್ತೀಯ ನೀನು, ಅವಳ ಮದ್ವೆ ಆಗ್ತೀಯ ನೀನು ಅಂತ ಅಂದ್ರು. ಅವ್ರು ಏನಂದ್ರು ಸರ್, ಮದ್ವೆ ಆಗ್ತೀನಿ ಸರ್, ನನ್ ಮದ್ವೆ ಆಗಕ್ಕೇನಿಲ್ಲ, ನೀನ್ ಸಂಪೂರ್ಣವಾಗಿ ಬಿಟ್ರೆ ನನ್ ಮದ್ವೆ ಆಗ, ನೀನ್ ಡೈವರ್ಸ್ ಕೊಡಿ ನನ್ ಮದ್ವೆ ಆಗ್ತೀನಿ, ಏ ನಿಮ್ ಅಪ್ಪ ಅಮ್ಮನ್ ಕರ್ಸಿ ನಿನ್ ಮದ್ವೆ ಆಗ. ನಾನು ನಮ್ಮಪ್ಪ ಇಲ್ಲ ಸರ್, ನಮ್ಮಅಮ್ಮ ಇದಾರೆ, ನಮ್ಮಅಮ್ಮ ಹೇಳ್ಬಿಟ್ಟೆ ನನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಸರ್ ಅವರು. ಹೇಳಿದಕ್ಕೆ ಇವ್ರು ಏನಂದ್ರೆ ಅವ್ರಿಗೆ, ಇಲ್ಲ ನಾನು ಬಿಡಲ್ಲ ನನ್ನ ಮದ್ವೆ, ನಾನ್ ಬಿಡಲ್ಲ ಅವ್ನು ಯಾವ ಕಾರಣಕ್ಕೂ ಬಿಡಲ್ಲ ನಾನು ಅಂತ. ಸರಿ ಸರ್ ಬಿಡಲ್ಲ ಅಂತಂದ್ರೆ ನೀವು ಅವ್ರಿಗೆ ಯಾವ ರೀತಿನೂ ಕಷ್ಟ ಕೊಡಕ್ ಹೋಗ್ಬೇಡಿ, ಯಾವ್ದು ಪದೇ ಪದೇ ಅನ್ನಕ್ ಹೋಗ್ಬೇಡಿ ಸರ್, ನೀವು ನೆಮ್ಮದಿಂದ ಇರಿ, ನನ್ನ ಪಾಡಿ ನಾನು ದೂರ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಸರ್ ಅವರು. ನೀವು ಬಿಟ್ಕೊಡಕ್ ಆಗಲ್ಲ ಅಂದ್ರೆ ಯಾವತ್ತು ನಳಿಸ್ಬೇಡಿ ಅವಳು, ಚೆನ್ನಾಗಿರಿ, ಇಲ್ಲ ಬಿಟ್ಕೊಡ್ತೀನಿ ನಂಗಿದ್ರೆ ಸಂಪೂರ್ಣವಾಗಿ ಬಿಟ್ಕೊಡಿ, ನಾನು ನಮ್ಮಅಮ್ಮ ಹೇಳ್ಬಿಟ್ಟೆ ನನ್ ಮದ್ವೆ ಆಗ್ತೀನಿ ಅಂತ ಅಂದ್ರು ಸರ್ ಅವ್ರು. ಆವಾಗ ಇಲ್ಲ ನಾನ್ ಬಿಡಲ್ಲ, ನಾನು ಅವ್ನ್ ಬಿಟ್ಟಿರಕ್ ಆಗಲ್ಲ, ನನ್ಗೆ ಇಡಲ್ಲ ಅದು. ಸರಿ ಆಯ್ತು ಅಂದ್ ಅವ್ರ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ರು. ಯಾರ ಜೊತೆ? ಆ ಹುಡುಗನ ಜೊತೆ ಮಾತಾಡ್ತಾ ಇದ್ರು. ನನ್ ಜೊತೆ ಇದ್ದಲ್ವ ಸರ್ ಹುಡುಗ, ಆ ಹುಡುಗನ ಜೊತೆ ಮಾತಾಡ್ತಾ ಇದ್ರು ಸರ್ ಇವರು. ಇಲ್ಲ ಆಯ್ತು ನಾನು ಇರ್ತೀನಿ ಬಿಡು, ಅವ್ರಿಗೇನು ಕಷ್ಟ ಕೊಡಲ್ಲ ಹಂಗೆ ಹಿಂಗೆ. ಮತ್ತೆ ನಾನು ಸುಮ್ನೆ ಇದ್ದೆ ಸರ್ ಅಷ್ಟ ಅನ್ಕೊಂಡ್ಬಿಟ್ಟು. ನನ್ಗೆ ಹೇಳಿದ್ರು ಅವರು, ಸರಿ ನಿಮ್ ಹಿಂಗ್ ಹೇಳಿದಾರೆ, ನೀವ್ ಈ ತರ ಇರಿ, ಯಾವ್ದು ಯಾವ ತಪ್ಪು ಮಾಡಕ್ ಹೋಗ್ಬೇಡಿ, ಏನು ಮಾಡಕ್ ಹೋಗ್ಬೇಡಿ, ಜೀವನದಲ್ಲಿ ಏನಾಗಿದ್ದಾಯ್ತು ಹೋಗಿದ್ದಾಯ್ತು, ಸುಮ್ನೆ ಆರಾಮ ನೆಮ್ಮದಿಂದ ಇರಿ, ನಾನೇ ನಿಮ್ ಲೈಫ್ ಅಲ್ಲಿ ಬಂದಿದ್ದು ತುಂಬಾ ದೊಡ್ಡ ತಪ್ಪು ಅಂತ ಹೇಳಿದ್ರು ಸರ್ ಅವ್ರು ನನ್ಗೆ. ಆ ಹುಡುಗ ಹೇಳಿದ್ರು ಸರ್ ಅವರು, ನಾನ್ ನಿಮ್ ಲೈಫ್ ಅಲ್ಲಿ ಬಂದಿದ್ದು ದೊಡ್ಡ ತಪ್ಪು, ಬಿಟ್ಕೊಟ್ರೆ ನನ್ ನಿಜವಾಗ್ಲು ಮದ್ವೆ ಆಗ್ತೀನಿ ನಾನು, ಅದ್ರಲ್ಲಿ ಏನಿದೆ, ನಾನು ನಮ್ಮ ಅಮ್ಮನ ಕರ್ಸ್ಬಿಟ್ಟೆ ನನ್ ಮದ್ವೆ ಆಗ್ತೀನಿ, ಇಲ್ಲ ಅವ್ರು ಬಿಟ್ಕೊಡಲ್ಲ ಅಂತಾರೆ ಪರವಾಗಿಲ್ಲ, ನಾನೇ ಇದು ಆದ್ರೂ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಅಂದ್ರು. ಅವ್ರು ಹೋದ್ರು ಸರ್ ಅಷ್ಟು ಇದು ಮಾಡ್ಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಸರ್, ಒಂದ್ ಅವಕಾಶ ಕೇಳಿದ್ರು ಅವ್ರಿಗೆ, ನಾನು ಏನು ಬರಲ್ಲ ಹೋಗಲ್ಲ ರೀ, ಬಟ್ ಮಾತಾಡ್ಬೇಕು ಅನಿಸ್ತಾಗ ಒಂದ್ ಯಾವಾಗ ಒಂದ್ಸರಿ ಕಾಲ್ ಮಾಡಿ ಮಾತಾಡಕ್ ಅವಕಾಶ ಕೊಡಿ ನೀವು ಅಂತ ಅಂದ್ರು ಸರ್ ಇವ್ರಿಗೆ. ನಮ್ಮ ಯಜಮಾನ್ರಿಗೆ ಅಂದ್ರು, ಹ್ಞೂ ಸರಿ ಆಯ್ತು ಮಾತಾಡಿ ನೀವು ಅಂತ ಅಂದ್ರು ಸರ್. ನಾನು ಅಷ್ಟೊತ್ತಿಗ್ ನಾನು ಏನಂದೆ, ನೋಡ್ರಿ ನಾನ್ ಮಾತಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನ್ ಮಾತಾಡ್ತೀನಿ ಅನ್ನೋದು ನಿನ್ ಗೊತ್ತಿರ್ಲಿ ಆಯ್ತಾ, ನಾನ್ ಮಾತಾಡಲ್ಲ ಅದು ನಿನ್ ಗೊತ್ತಿರ್ಲಿ, ನಿನ್ ಮತ್ತೆ ಅನುಮಾನ ಅನ್ನೋದ್ ಬರ್ಲೇಬಾರ್ದು, ನಿನ್ಗೆ ಯಾವತ್ತು ಬರಬಾರ್ದು ಅದು ಅಂತ ಹೇಳ್ಬಿಟ್ಟು ನಾನು ಅಂದೆ ಸರ್ ಅಂದ್ಬಿಟ್ಟು ನನ್ ಕೆಲ್ಸಕ್ ನಾನು ಹೋಗ್ತಾ ಇದ್ದೆ. ನಿನ್ನ ಟಾರ್ಚರ್ ಇರ್ತಾನೆ ಇತ್ತು, ಬಟ್ ತಪ್ಪು ಮಾಡಿದ್ಮೇಲೆ ಒಪ್ಕೊಂಡ್ಮೇಲೆ ಮತ್ತೆ ನಾವು ಆತರ ಮಾಡೋದ್ ತಪ್ಪು ಅಲ್ವಾ ಸರ್, ಅದು ನನಗೆ ಕೆಲ್ಸಕ್ ಹೋಗ್ತಾ ಇದ್ದೆ ಸರ್. ಅಲ್ಲಿ ಕೆಲ್ಸಕ್ ಹೋಗ್ಬೇಕಾದ್ರು ನನ್ ಕಳ್ಸಕ್ ಬರೋದು ಕರ್ಕೊಂಡ್ ನಾನ್ ಸ್ಕೂಟಿ ತಗೊಂಡ್ ನಾನೇ ಹೋಗ್ತಾ ಇದ್ದೆ ಮುಂಚೆ. ಅಂದ್ರೆ ಇವ್ರಿಗೆ ಅವಾಗ ಕೆಲಸ ಇರ್ಲಿಲ್ಲ ಸರ್, ಕೋವಿಡ್ ಅಲ್ವಾ, ಮನೇಲಿ ಇದ್ರು, ಬಟ್ ಸಂಬಳ ಬರ್ತಾ ಇತ್ತು, ಸಂಬಳ ತಿಂಗಳ ತಿಂಗಳ ಬರ್ತಾ ಇತ್ತು, ಇವ್ರಿಗೆ ಏನು ಕೆಲಸ ಇರ್ಲಿಲ್ಲ, ಮನೇಲಿ ಇದ್ರು ಸರ್ ಇರೋವಾಗ. ಆ ಟೈಮಲ್ಲಿ ಖಾಲಿ ಇರೋದ್ರಿಂದ ಅವ್ರಿಗೆ ಬರೀ ತಲೆಯಲ್ಲಿ ಏನೇನೋ ವಿಚಾರಗಳು ಬರೋದು, ನನ್ ಜೊತೆನೆ ಬರ್ತಾ ಇದ್ರು ನನ್ ಕಳ್ಸೋದು ಕರ್ಕೊಂಡ್. ನನ್ ಮಾಮೂಲಿ ಸರಿ ಆಯ್ತು ಕರ್ಕೊಂಡ್ ಬಂದ್ರಿ ಕಳ್ಸೋದು ಆಯ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆದೆ ಸರ್. ಅಲ್ಲಿ ಹೋಗೋದು ನನ್ ಕ್ಲಾಸ್ ಮಾಡಕ್ ಬಿಡ್ತಾ ಇರ್ಲಿಲ್ಲ, ಏನು ಮಾಡಕ್ ಬಿಡ್ತಾ ಇರ್ಲಿಲ್ಲ ಸರ್. ನನ್ ಇಲ್ಲಿ ಬಂದಿದೀನಿ ನೋಡು, ಇಲ್ಲಿ ಮಾಡಿದೀನಿ ನೋಡು, ಅಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ಹತ್ರ ಹೋಗೋದು, ಆ ಫೋಟೋ ತಕೊಳ್ಳೋದು, ಅವೆಲ್ಲ ಕಳ್ಸೋದು ರೈಲ್ವೆ ಹತ್ರ ಇರೋದು, ನನಗೊಂಥರ ಭಯ 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 ಅನ್ಸೋದು ಸರ್. ಆ ಟೈಮಲ್ಲಿ ಎಲ್ಲಿ ಏನಾದ್ರು ಮಾಡ್ಕೊಂಡ್ ಬಿಡ್ತಾನೆ ಇವನು, ಎಲ್ಲಿ ಏನಾದ್ರು ಮಾಡ್ಕೊಂಡ್. ಅಂದ್ರೆ ನಿನ್ ಗಂಡನ? ಹಾ ಸರ್. ಅಂದ್ರೆ ರೈಲ್ವೆ ಸ್ಟೇಷನ್ ಫೋಟೋ ಕಳಿಸ್ತಾರೋ ನಿಮ್ ಗಂಡನ? ಓ ನಮ್ ಗಂಡ, ನನ್ ಗಂಡ ಸರ್. ನಡ್ಕೋತ ಹೋಗುದು, ನನ್ ಕಳಿಸ್ಬಿಟ್ಟು ಆ ಕಡೆ ಹೋಗೋದು ಸರ್ ಅವರು. ಪ್ರತಿಯೊಂದು ಕಳ್ಸೋರು ನನಗೆ, ಈಗ ಇಲ್ಲಿದ್ದೀನಿ ನೋಡು, ಇಲ್ಲಿದ್ದೀನಿ ನೋಡು ಅಂತ ಹಿಂಗ್ ಕಳ್ಸೋರು. ನನಗೆ ಒಂಥರ ಭಯ ಸರ್, ತುಂಬಾ ಭಯ ನನಗೆ, ಎಲ್ಲಿ ಏನಾದ್ರು ಮಾಡ್ಕೊಂಡ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಸರ್ ಅದು.
ಸರಿ ಆಯ್ತು, ಏನು ಮಾಡ್ಕೊಳಕ್ ಹೋಗ್ಬೇಡಪ್ಪ. ಸರಿ ನಿನ್ಗೆ ನಾನ್ ಬೇಡ ಅನ್ಸಿದ್ರೆ ಬಿಟ್ಬಿಡು, ನಿನ್ ಜೀವನ ನೀನ್ ಇದ್ ಮಾಡ್ಕೋ, ನಾನು ಹೆಂಗಾರಾಗ್ಲಿ ಜೀವನ ಮಾಡ್ತೀನಿ ಬಟ್ ಬಿಟ್ಬಿಡು, ನೀನ್ ಈ ತರ ಯಾವ್ದು ತಪ್ಪು ನಿರ್ಧಾರಗಳನ್ನು ತಗೋಬೇಡ ಅಂತ ನಾನ್ ಹೇಳ್ದೆ ಸರ್. ಸತ್ರೆ ಯಾವ್ದು ಪರಿಹಾರ ಸಿಗಲ್ಲ, ಇನ್ನೂ ನಮ್ಮನ್ನ ಆಡ್ಕೊಂಡ್ ನಗ್ತಾರೆ ಅಂತ ಹೇಳ್ದೆ ಸರ್ ನಾನು. ನಾನು ಇದಕ್ಕೆ ನಾನ್ ಕೇಳೋದು ಸರ್, ನೀನ್ ಮಾತಾಡಿದ್ದ ಇವತ್ತು ಕಾಲ್ ಮಾಡಿದ್ರ ಅವ್ರು ನಿನ್ಗಿವತ್ತು ಹಿಂಗೆಲ್ಲ ಮಾತಾಡಿದ್ರು ಸರ್? ನಾನ್ ಇಲ್ಲ ಮಾತಾಡಿಲ್ಲ, ನಾನು ನನ್ಗೆ ಅಲ್ಲಿ ಟೈಮೇ ಇರ್ತಿರ್ಲಿಲ್ಲ ಸರ್. ಆ ಟೈಮಲ್ಲಿ ನಾನ್ ಡಿಸೈಡ್ ಮಾಡ್ಕೊಂಡಿದ್ದೆ ಅಲ್ವಾ, ನಾನು ಬೇಡ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಇವ್ರು ನನ್ ಕೇಳೋರ್ ಮನೆ ಬಂದ ತಕ್ಷಣ, ನೀನ್ ಮಾತಾಡಿದ್ದ ಅವ್ರ ಜೊತೆ ಮಾತಾಡಿಲ್ಲ ನೀನು? ನಿಜ ಹೇಳು, ನಿಜ ಹೇಳು. ಇಲ್ಲ ರೀ, ನಾನ್ ಮಾತಾಡಿಲ್ಲ, ಬೇಕಂದ್ರೆ ಮೊಬೈಲ್ ತಗೊಂಡ್ಬಿಡಿ ನೀವು, ನನ್ ಮೊಬೈಲ್ ಬೇಡ ಅಂತ ಹೇಳ್ಬಿಟ್ಟು ನಾನು ಮೊಬೈಲ್ ಕೆಲವೊಂದ್ ಟೈಮ್ ಇಲ್ಲೇ ಬಿಟ್ಟು ಹೋಗಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಸರ್. ನನ್ಗೊಂಥರ ಹಿಂಸೆ ಅನಿಸ್ತಾ ಇತ್ತು ಅಲ್ಲಿ ತಗೊಂಡೋದ್ರೆ. ಬೇರೆದವ್ರ ಮೊಬೈಲ್ ಎತ್ಕೊಂಡ್ಬಿಟ್ಟು ಕ್ಲಾಸ್ ಮಾಡ್ತಾ ಇದ್ದೆ ನಾನು. ಅವ್ರು ಏನಾದ್ರು ಕೇಳಿದ್ರೆ ಇಲ್ಲ ಸರ್ ಈ ತರ ಆಯ್ತು, ಮನೇಲಿ ಸ್ವಿಚ್ ಆಫ್ ಆಯ್ತು, ಅದು ಏನೋ ಅಂತ ಹೇಳ್ಬಿಡ್ತಾ ಇದ್ದೆ. ಒಂಥರ ನೆಮ್ಮದಿನೇ ಇಲ್ದಿರೋ ತರ ಆಗ್ಬಿಡ್ತು ಸರ್ ನನಗೆ. ಆ ಟೈಮಲ್ಲಿ ಇವ್ರೇನ್ ಮಾಡಿದ್ರು ಅಂದ್ರೆ, ಆ ಟೈಮಲ್ಲಿ ನಾನು ಮಾಮೂಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ತುಂಬಾ ಒಂಥರ ತಲೆನೋಯ್ತಾ ಇತ್ತು ಸರ್. ಒಂದಿನ ಮಲ್ಕೊಂಡೆ ನಾನು, ಮಲ್ಕೊಂಡ ತಕ್ಷಣನೇ ನಮ್ಮ ಅಂಟಿಯವ್ರ ಮಕ್ಕಳು ಅದೆಲ್ಲ ಇಲ್ಲೇ ಇದ್ರಲ್ವಾ ಸರ್ ಅವಾಗ, ಅಂದ್ರೆ ನಮ್ಮ ಗಂಡನ ತಂಗಿ ಇಲ್ಲೇ ಇದ್ದಲ್ವಾ. ಅವತ್ತು ಏನಾಯ್ತು ಅಂದ್ರೆ ಸರ್, ನಾನು ಬಂದು ಡ್ಯೂಟಿಯಿಂದ ಬಂದು ಮಲಗ್ದೆ, ನನ್ನ ತಲೆ ನೋಯ್ತಾ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ನನ್ ಟ್ಯಾಬ್ ಮಾತಾಡ್ತಿರ್ಲಿಲ್ಲ ಇವ್ರು ನನ್ ಜೊತೆ ಸರಿ ಅಂತ ಹೇಳ್ಬಿಟ್ಟು. ಟ್ಯಾಬ್ಲೆಟ್ ತಗೊಂಬರಕ್ಕೆ ಅಂತ ಇದು ಮೆಡಿಕಲ್ಗೆ ಹೋಗಿ ನನ್ ಟ್ಯಾಬ್ಲೆಟ್ ತರುವಷ್ಟರಲ್ಲಿ ನನ್ ತಮ್ಮ ಕಾಲ್ ಮಾಡಿದಾನೆ ಸರ್ ಇವ್ರಿಗೆ. ಅವ್ರು ಮಾಡಿದ ತಕ್ಷಣ ಇವ್ರು ಏನ್ ಮಾಡ್ಬಿಟ್ಟಿದಾರೆ, ಮಕ್ಕ ಹಿಂಗ್ ಮಾಡಿದ್ದಾರೆ, ಈ ತರ ಮಾಡಿದಾರೆ, ಈ ತರ ಎಲ್ಲ ನನ್ ಹತ್ರ ಪ್ರೂಫ್ ಇದೆ, ಅದು ಇದೆ ಇದು ಇದೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸರ್ ಇವರು. ಹೇಳಿದ ತಕ್ಷಣ ನನ್ ತಮ್ಮ, ನಮ್ಮ ಅಕ್ಕ ಆ ತರ ಮಾಡಲ್ಲ, ನೀವ್ ಸುಳ್ಳು ಹೇಳ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ನನ್ ಮುಂದೆ ಒಪ್ಕೊಂಡಿದ್ದಾರೆ ಸರ್ ಇವ್ರು. ಹೇಳಲ್ಲ, ಯಾರಿಗೂ ಹೇಳಲ್ಲ ಅಂತ. ಆಮೇಲೆ ನನ್ ತಮ್ಮನ ಮುಂದೆ ಹೇಳಿದ್ರು. ನನ್ ತಮ್ಮನ ಮುಂದೆ ಹೇಳಿದ ತಕ್ಷಣನೇ ನನ್ ತಮ್ಮ ನಮ್ಮ ಅಕ್ಕ ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಅಂತಂದ್ರೆ ನಾನ್ ಒಂದ್ ಹೇಳ್ದೆ ಅವ್ರಿಗೆ, ಇಲ್ಲ ನಾನ್ ತಪ್ಪು ಮಾಡಿದೀನಿ, ಏನ್ ತಪ್ಪು ಅಂತ ನನಗ್ ಗೊತ್ತು, ಬಟ್ ಬರೀ ನೀನ್ ಅವ್ರ ಕಡೆಯಿಂದನೇ ಕೇಳ್ತಾ ಇದ್ದೆ, ನನ್ ಏನ್ ಪ್ರಾಬ್ಲಮ್ ಅಂತ ನಿನ್ನ ಯಾರು ಕೇಳಿಲ್ಲ ನೀವು ಅಂತ ಅಂದೆ ಸರ್ ನಾನು ಆ ಟೈಮಲ್ಲಿ. ನನ್ ತಮ್ಮನಿಗೆ ಔಷಧಿ ಅವ್ರ ಆ ಹುಡುಗನ ನಂಬರ್ ಅವನು ಕೊಟ್ಬಿಟ್ಟಿದ್ದಾರೆ. ಅವ್ರು ಮಾಮೂಲಿ ಹೆಂಗ್ ಕೆಲ್ಸ ಮಾಡ್ತಿದ್ರು ಹಂಗ್ ಕೆಲ್ಸ ಮಾಡ್ತಾ ಇದ್ರು ಅಲ್ವಾ. ಅವ್ರಿಗೆ ಕಾಲ್ ಮಾಡಿದಾನೆ ನನ್ ತಮ್ಮ, ಏ ಏನು ಜಗಳ ಮಾಡಿದಾರೆ ಸರ್ ಅವರು, ಏ ಏನಕ್ ನೀನ್ ಕಾಲ್ ಮಾಡಿರೋದು ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ಅವ್ರು ನನಗ್ ಕಾಲ್ ಮಾಡಿದ್ರು. ಯಾಕೆ ನೀನು ಈ ತರ ಹೇಳಿದಾರೆ ನಿಮ್ಮ ಮನೆಯವರು, ಮತ್ತೆ ನನ್ ಮತ್ತೇನು ಕಾಲ್ ಮಾಡಿದ್ರು ಇವ್ರು, ಈ ತರ ಎಲ್ಲ ಬೈತಾ ಇದಾರೆ ನನ್ಗೆ, ನನ್ ಬಿಟ್ಟು ನಿನ್ಗೆ ಹೇಳಿದಿನ್ ತಾನೆ ನನ್ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಮತ್ತೇನಕ್ಕೆ ಈ ತರ ಮಾಡಿದಾರೆ ಇವ್ರು ಅಂತ ಅವ್ರು ಅಂದ್ರು ಸರ್ ಆ ಟೈಮಲ್ಲಿ. ಅಂದಿದ್ಕೆ ಇವ್ರು ತುಂಬಾ ಕೆಟ್ 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 ಮಾತುಗಳು ಸರ್ ಇವ್ರು, ಇಷ್ಟು ಬೈದ್ರು ಬೈದ್ರು ಅಂದ್ರೆ ಹೇಳಕ್ ಆಗ್ಬೇಕು, ಹೊಡಿತಾ ಇದ್ರೆ ಬೈತಾ ಇದಾರೆ, ಏನೇನೋ ಮಾತಾಡೋರು ಹೊಡೆಯೋರು ಸರ್, ಇಷ್ಟು ನನ್ಗೆ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ. ಬಿಟ್ಬಿಟ್ಟಿದ್ರೆ ಸತ್ತಾದ್ರು ಹೋಗ್ಬಿಡ್ತಿದ್ನೇನೋ ಅಂತ ಅನಿಸ್ಬಿಟ್ಟು, ಹೆಂಗಂದ್ರೆ ಹೊಡೆಯೋರು ಸರ್ ನನ್ಗೆ ಹೊಡೆಯಕ್ ತಡ್ಕೊಳಕ್ ಆಗ್ದೆ ನಾನು ಹೊರಗಡೆ ಬಂದ್ಬಿಟ್ಟೆ ಸರ್. ಬಾಗಿಲು ತೆಗೆದ್ಬಿಟ್ಟು ಮನೆಯಿಂದ ಹೊರಗಡೆ ಬಂದೆ. ಹೊರಗಡೆ ಬರೋ ಅಷ್ಟರಲ್ಲಿ ನಾನು ಬಂದು ಸುಮ್ಮನೆ ನಿಂತ್ಕೊಂಡಿದ್ದೆ ಸರ್. ಹೋಗಿ ಬಿಡು, ಅವಳು ಎಲ್ಲ ಹೋಗ್ತಾಳ ಅಂತ ನನಗೆ ಹೊಡೆ, ನನ್ ಕಷ್ಟ ಆಯ್ತು, ಸಾಯಿಸ್ಬಿಟ್ಟಿದ್ರೆ ನಾನು ಸತ್ತೋಗ್ಬಿಡ್ತಿದ್ನೇನೋ, ಅದು ನೆಮ್ಮದಿ ಇರ್ತಿತ್ತೇನೋ, ಬಟ್ ನನಗೆ ಏರ್ ತಡಕ್ ಆಗ್ಲಿಲ್ಲ. ನಾನು ಹಂಗಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದೆ ಸರ್. ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, ಹೋಗಿ ನಾನು ಅವ್ರು ಬೈದ್ರು ಬಿಡಿ ಸರ್ ನನ್ಗೆ, ಅಲ್ಲ ಈ ತರ ಹೇಳ್ತಿದ್ದಿಲ್ಲ ತಪ್ಪು ನಿದ್ದೆ ಅಲ್ವಾ ಅಂತ ಸರ್. ನನ್ ತಪ್ಪು ಸರ್, ಬಟ್ ಆದ್ರೆ ಅವ್ರ ನನ್ಗೆ ಅವ್ರು ಹೊಡೆಯೋ ನನ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಸರ್ ಅಂತ ಹೇಳ್ದೆ ಸರ್. ನಾನು ಅವ್ರಿಗೆ ಓಡಿಸ್ಕೊಳೋದು ನನ್ಗೆ ಓಡಿಸ್ಕೊಳಕ್ ಆಗ್ತಿಲ್ಲ ಸರ್, ಈ ತರ ಮಾಡ್ತಾರೆ ಬಿಡ್ತಿದ್ರೆ ಸಂಪೂರ್ಣ ಆಗ್ಬಿಡಕ್ ಹೇಳಿ ನಾನು ಇರ್ತೀನಿ, ಮತ್ತೆ ಈ ತರ ನಡ್ಕೊಂಡು ನನ್ ಕೈಯಿಂದ ಇರಕ್ ಆಗಲ್ಲ ಸರ್ ಅಂತ ಹೇಳ್ದೆ. ಅದಕ್ಕೆ ಅವ್ರು ಹೋಗಿ ಬೈದ್ಬಿಟ್ಟು ಕಳಿಸಿದ್ರು ಸರ್ ಇವ್ರಿಗೆ, ಆತರ ಎಲ್ಲ ಹೊಡಿಯಕ್ ಹೋಗ್ಬೇಡಪ್ಪ, ಏನಾದ್ರು ಇದ್ರೆ ಕುತ್ಕೊಂಡ್ ಮಾತಾಡಿ, ಇಲ್ಲ ಕೂತ್ಕೊಂಡ್ ಮಾತಾಡಲಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಹೋಗಿ ನೀವು ಅಂತ ಅಂದ್ರು ಸರ್ ಅವರು. ಕೌನ್ಸಿಲಿಂಗ್ ಹೋಗಿ ನೀವು, ನಿಮ್ ಮಧ್ಯೆ ಏನಾದ್ರು ಗ್ಯಾಪ್ ಇದ್ರಿ ಅಂತಂದ್ರು. ಸರಿ ಆಯ್ತು ಅಂದ್ಬಿಟ್ಟು ಸುಮ್ನೆ ಬಂದ್ವಿ ಸರ್. ಅಷ್ಟೊತ್ತಿಗಿರುವ ಸ್ವಲ್ಪ ಫಿಸಿಕಲಿ ಪ್ರಾಬ್ಲಮ್ ಆಯ್ತು ಸರ್ ಅವ್ರಿಗೆ, ಅದೇನು ಯೂರಿನ್ ಇನ್ಫೆಕ್ಷನ್ ಆಯ್ತಂತೆ. ನಾನು ಹಂಗೆ ತಳ್ಕೊಂಡು ಅದೇ ತರ ಬಂದೆ ಸರ್. ಇವ್ರಿಗೆ ಇವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಯ್ತು ಅಂತ ಹೇಳ್ಬಿಟ್ಟು ನಾರಾಯಣ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರು ಸರ್. ಅಡ್ಮಿಟ್ ಆದ್ರು ಆಪರೇಷನ್ ಆಯ್ತು ಇವ್ರಿಗೆ. ಆಪರೇಷನ್ ಆದ್ಮೇಲೆ ನಾನು ಮಾಮೂಲಿ ಯಾವ್ದು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಯಾವ್ದು ತಲೆಯಲ್ಲಿ ಬರಲ್ವಲ್ಲ ಸರ್, ಹಂಗ ಅಲ್ಲಿ ನಾನು ಏನ್ ಅನ್ಕೊಂಡೆ, ಸ್ವಲ್ಪ ಸಾಲನೂ ಬೇರೆ ಜಾಸ್ತಿ ಆಗಿತ್ತು ಸರ್. ಸಾಲ ಜಾಸ್ತಿ ಆಗಿದ್ದಕ್ಕೆ ನಾನು ಕೇಳಿದೆ ಇವ್ರಿಗೆ,
ಕೆಲ್ಸಕ್ ಹೋಗ್ಬೇಡ ಅಂತ ಸ್ಟಾಪ್ ಮಾಡಿಸ್ಬಿಟ್ರು ಸರ್ ಇವ್ರು, ನೀನ್ ಕೆಲ್ಸಕ್ ಹೋಗೋದ್ಬೇಡ ಮನೇಲೆ ಇರು ನೀನು ಅಂತ ಅಂದ್ರು ನನಗೆ. ಸರಿ ಅಂತ ಹೇಳ್ಬಿಟ್ಟು ನಾನ್ ಮನೇಲೆ ಇದ್ದೆ ಸರ್. ಅವಾಗ ಒಂದು ಎಷ್ಟು 7 ತಿಂಗಳು ಮನೇಲೆ ಇದ್ದೆ ಸರ್. 7 ತಿಂಗಳು ಆದ್ಮೇಲೆ ಸ್ವಲ್ಪ ಮನೆ ತುಂಬಾ ಕಷ್ಟ ಅನಿಸ್ತಾ ಇತ್ತು ನನ್ಗೆ, ಯಾಕಂದ್ರೆ ಯಾವಾಗ್ಲೂ ಕೆಲಸ ಮಾಡ್ಕೊಂಡ್ ಬಂದವ್ರಿಗೆ ಒಂದೇ ಮನೇಲಿ ಇರೋದಂದ್ರೆ ಕಷ್ಟ ಅನಿಸ್ತು. ಅದಕ್ಕೆ ನಾನೇನ್ ಹೇಳ್ದೆ, ಇಲ್ಲ ರೀ ನನ್ ಕೆಲ್ಸಕ್ ಹೋಗ್ಬೇಕು, ಒಂದ್ ನನ್ ಮನೇಲಿ ಇರಕ್ ಆಗಲ್ಲ, ಮನೇಲಿ ಇದ್ರೆ ಏನೇನು ಯೋಚನೆ ಬರುತ್ತೆ, ನನ್ ಮನೇಲಿ ಇರಲ್ಲ ನನ್ ಕೆಲ್ಸಕ್ ಹೋಗ್ತೀನಿ ಅಂತ ಅಂದೆ ಸರ್. ಅಂದಿದ್ಕೆ ಸರಿ ಆಯ್ತು ನೋಡು ನಿನ್ ಇಷ್ಟ ಅಂತ ಅಂದ್ರು ಸರ್. ಅವಾಗ ಸರಿ ಬಿಡು ನಾನ್ ಇಷ್ಟ ಅಂತ ಅಂದಿದಾರಲ್ವಾ ಅಂತ ಹೇಳ್ಬಿಟ್ಟು ನಾನೇನು ಯೋಚನೆ ಮಾಡಿದೆ ಸರ್, ನನಗಿಬ್ರು ಮಕ್ಳು ಅಲ್ವಾ, ಅವ್ರ ನಾನೇನಂದ್ರೆ ನನ್ ಜೊತೆನೆ ಹಾಕೊಂಡ್ರಾಯ್ತು, ನನ್ ಜೊತೆಗೆ ಸ್ಕೂಲ್ಗೆ ಹಾಕೊಂಡ್ರಾಯ್ತು, ನನ್ ಜೊತೆ ಹೋಗೋದು ಬರೋದು ಮಾಡ್ತೀವಿ ನಾವು ಅಂತ ನಾನು ಈ ತರ ಅನ್ಕೊಂಡೆ ಸರ್. ಅದ್ಬಿಟ್ಟು ನಾನು ಡೆಮೋ ಕೊಟ್ಟು ಬಂದೆ ಸರ್. ಅವ್ರು ಸೆಲೆಕ್ಟ್ ಮಾಡಿದ್ರು, ಸರಿ ಆಯ್ತು ಅಂತ ಎಲ್ಲ ನಮ್ಗೆ ಇದ್ರು ಕೊಟ್ರು, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ರು ಸರ್. ನನ್ಗೆ ಬನ್ನಿ ನೀವು 25 ಮಾರ್ಚ್ 25 ಇಂದ ಬನ್ನಿ ಅಂತ ಹೇಳಿದ್ರು ಸರ್. ಸರಿ ಆಯ್ತು ಅಂತ ಬಂದೆ ಸರ್. ಆ ಟೈಮಲ್ಲಿ ಸ್ವಲ್ಪ ಮನೇಲಿ ಏನೋ ಕ್ಲಾಶ್ ಆಯ್ತು. ಕ್ಲಾಶ್ ಆಗಿದ್ದಕ್ಕೆ ನಾನೇನಂದೆ, ಸುಮ್ಮನೆ ಯಾಕಂದ್ರೆ ಕೆಲ್ಸಕ್ ಹೋಗ್ತಾ ಇದ್ದೀನೋ, ನನ್ ಕೆಲ್ಸಕ್ ಹೋಗೋದ್ರಿಂದ ನಿನ್ ಮನಸ್ಸಿಗೆ ಏನಾದ್ರು ಬೇಜಾರಾಗುತ್ತೆ ಏನೋ ಅಂದಿದ್ದಕ್ಕೆ ಇವ್ರು ಏನಂದ್ಬಿಟ್ಟು ಸರ್, ನಿನ್ಗ್ಯಾರು ಹೋಗು ಅಂತ ಹೇಳಿದ್ರು, ಮುಂಚೆ ಹೋಗು ಅಂತ ಹೇಳಿದ್ದಾರೆ, ಆಮೇಲೆ ನೋಡಿದ್ರೆ ನಿನ್ಗ್ಯಾರು ಹೋಗು ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ರು ಸರ್ ಇವರು. ನಂಗೆ ತುಂಬಾ ಬೇಜಾರಾಯ್ತು, ಅಯ್ಯೋ ನಾನು ಏನ್ ತಪ್ಪು ಮಾಡ್ಬಿಟ್ನೇನು, ಯಾಕಂದ್ರೆ ಸೇರ್ಕೊಂಡು ನಾನು ಅಂತ ಅನಿಸ್ತು ಸರ್ ನನ್ಗೆ. ಆಮೇಲೆ ಸರಿ ಏನಾದ್ರು ಬರ್ಲಿ ಬಿಡು ಅಂತ ಹೇಳ್ಬಿಟ್ಟು, ಹೆಂಗೋ ನನ್ ಮಕ್ಕಳ ಹಾಕೊಂತೀನಲ್ವಾ, ನನ್ ಜೊತೆನೆ ಇರ್ತಾರೆ, ಯಾವಾಗ ನನ್ ಕಣ್ ಮುಂದೆನೆ ಇರ್ತಾರೆ ಅಂತ ಹೇಳ್ಬಿಟ್ಟು, ಅವ್ ಏನಾರ ಅನ್ಕೊಳ್ಳಿ ಏನಾರ ಬಿಡೋ ಬಗ್ಗೆ ತಲೆನೇ ಕೆಲ್ಸ್ಕೊಳ್ಬೇಡ, ನಾನ್ ಬಿಡ್ತೀನಿ ಅಂದ್ರೆ ಬಿಟ್ಟು ಹೋಗ್ಬಿಡ್ಲಿ, ನಾನು ನನ್ ಮಕ್ಕಳು ಕರ್ಕೊಂಡು ನಾನ್ ಮಾಡ್ಕೊಂಡ್ ತಿನ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ ಸರ್ ನಾನು ಆ ಟೈಮಲ್ಲಿ. ಏನಂದ್ರು ಹೇಳ್ಬಿಟ್ಟು ನನ್ ತಲೆನೇ ಕೆಲ್ಸ್ಕೊಳ್ಳಿ ಸರಿ ಅಂತ ಹೇಳ್ಬಿಟ್ಟು, ನನ್ ಮಕ್ಕಳು ನನ್ ಜೊತೆನೆ ಹಾಕೊಂಡೆ, ನನ್ ಜೊತೆನೆ ಹಾಕೊಂಡು ಹೋಗೋದು ಬರೋದು ಮಾಡ್ತಾ ಇದ್ದೀನಿ ಸರ್ ಇವಾಗ. ಇವಾಗ ನಾನು ಚೆನ್ನಾಗಿದ್ದೀನಿ ಸರ್, ಇವಾಗ ನನ್ ಮನೆ ನಾನು ಅಂತ ಇದ್ದೀನಿ. ಇವಾಗ ಅವರು ಬೇರೆ ತರ ಇದ್ದಾರೆ ಸರ್. ಇವಾಗ ಏನ್ ಬೇರೆ ತರ? ಬೇರೆ ತರ ಅವ್ರಿಗೆ ಯಾರು, ಅವಾಗ ಸ್ಕೂಲಲ್ಲಿ ಅವ್ರಿಗೆ ಫಸ್ಟ್ ಲವ್ ಅಂತೆ ಸರ್ ಅವ್ರಿಗೆ, ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಸರ್, ಎನಿ ಟೈಮ್ ಮಾತಾಡ್ತಾ ಇರ್ತಾರೆ. ನಾವ್ ಮನೇಲಿ ಏನ್ ಮಾಡ್ತೀವಿ ಬಿಡ್ತೀವಿ ಅಂದ್ರೆ, ನಾವ್ ಇರ್ಲಿಲ್ಲ ಅಂದ್ರೆ ತುಂಬಾ ಖುಷಿಯಾಗಿರ್ತಾರೆ ಸರ್ ಅವರು. ನಾವ್ ಮನೇಲಿ ಇದ್ವಿ ಅಂದ್ರೆ ಸಾಕು, ನನ್ ಹತ್ರನು ಬರಲ್ಲ ಸರ್, ಪರಿವಾರದಲ್ಲಿ ಇರೋದು ಫೋನಲ್ಲಿ ಮಾತಾಡೋದು ಆ ತರ ಮಾಡ್ತಾ ಇರ್ತಾರೆ ಸರ್ ಯಾವಾಗ್ಲೂ. ನಾನಾಯ್ತು ನನ್ ಮಕ್ಳಾಯ್ತು ಮನೆ ಇರ್ಲಿ, ಅದು ಕೆಲ್ಸಕ್ ಹೋಗ್ತೀನಿ ಸರ್, ನಾನ್ ಕೆಲ್ಸಕ್ ಹೋಗಲ್ಲ ಅಂತಲ್ಲ, ಕೆಲ್ಸಕ್ ಹೋಗ್ತೀನಿ ಸರ್, ಮತ್ತೇನು 1 ರೂಪಾಯಿನು ನಾನ್ ಇಟ್ಕೊಳಲ್ಲ, ಬರೀ ಅವ್ರ ಸಾಲನೇ ಕಟ್ಟೋದಾಗಿತ್ತು ಸರ್ ನನ್ ಜೀವನ. ಎಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಾಲನೇ ಅವ್ರ ಸಾಲನೇ ಕಟ್ಟೋದು ಸರ್ ನಾನು, ಅವಾಗೂ ಅದೇ ಇವಾಗೂ ಅದೇ. ಇವಾಗ ನೋಡಿದ್ರೆ ಅವ್ರು ಇವಾಗ ಹೊರಗಡೆ ಅವ್ರ ಬೇರೆ ಯಾರು ಫ್ರೆಂಡ್ ಅಂತ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಸರ್ ಯಾವಾಗಂದ್ರೆ, ಅವಾಗ ಅವರು 10 ಗಂಟೆ ಅಥವಾ ಕಾಲ್ ಮಾಡ್ತಾರೆ, ಬಂದು ಹೊರಗಡೆ ಮಾತಾಡ್ತಾರೆ ಸರ್. ನನ್ಗೆ ಟಯರ್ಡ್ ಆಗಿರುತ್ತೆ, ನನ್ ಬಂದು ಕೆಲಸ ಅದೆಲ್ಲ ಮಾಡ್ಕೊಂಡು ನನ್ ಮಕ್ಳು ಓದಿಸ್ಕೊಂಡು ಬರ್ಕೊಂಡು ನನ್ ಕೆಲ್ಸ ಆದ ತಕ್ಷಣ ನಾನು 10 ಗಂಟೆ ಮಲಗ್ಬಿಡ್ತೀನಿ ಸರ್ ನಾನು. ಅವ್ರು ಹೊರಗಡೆನೇ ಇರ್ತಾರೆ ಯಾವಾಗಂದ್ರೆ ಅವಾಗ, ಹೆಂಗಂದ್ರೆ ಹಂಗೆ ತಮಗ್ ಮಾತಾಡ್ಬೇಕು ಅನ್ಸಿದ್ರೆ ಹೊರಗಡೆ ಹೋಗ್ಬಿಡ್ತಾರೆ, ಜಾಗಿಂಗ್ ಮಾಡಕ್ ಹೋಗ್ತೀನಿ ಅಂತ ಹೇಳ್ತಾರೆ, ಹೋಗ್ಬಿಟ್ಟು ಮಾತಾಡ್ತಾರೆ ಸರ್. ವೆಲ್, ಬಟ್ ಈಗ ನಿಮ್ಮ ತವ್ರ ಮನೆಯವರು ಈ ವಿಚಾರವಾಗಿಲ್ಲವೂ ಗೊತ್ತ ಅವ್ರಿಗೆ? ಗೊತ್ತು ಸರ್, ನಮ್ಮಪ್ಪ ಏನಂದ್ರು, ಏನಾರ ಮಾಡಿ ನೀವು ಅಲ್ಲೇ ಸಾಯಿ ಹೊಡಿದ್ರೆ ಈಗ ನಮ್ಮ ಮನೆ ಕರ್ಕೊಂಡ್ ಬರ್ಬೇಡಿ ಅಂದ್ರು ಅಂತ ಸರ್ ಆ ಟೈಮಲ್ಲಿ. ಬಟ್ ಇವಾಗ ಚೆನ್ನಾಗಿದ್ದಾರೆ ಸರ್, ಅವ್ರು ಏನು ಇದು ಮಾಡಲ್ಲ ಸರ್, ಅದನ್ನೆಲ್ಲ ಏನು ಎತ್ತಲ್ಲ ಅವರು. ಅವ್ರಿಗೆ ಗೊತ್ತು ಸರ್ ಇವ್ರ ಬುದ್ಧಿ ಏನು ಅಂತ, ಬರೀ ಹಿಂಗೆ ಮಾಡ್ತದೆ ಸರ್. ನಿಜ ಹೇಳ್ತೀನಿ, ನನ್ ತನ್ನಲ್ಲಿ ಎತ್ತೇ ಇರೋ ಆಸೆಗಳು ಹುಟ್ಟಿದ್ದೆ ಇವರೇ ಸರ್. ಇಷ್ಟು ಯಾವ್ದೇ ಯೋಚನೆ ಮಾಡದೆ ಇರೋಡಲ್ಲಿ ಹುಟ್ಟಿಸಿದ್ದೆ ಇವರು ನನ್ಗೆ. ಹೇಳ್ಬೇಡ ತಾಯಿ, ಆದ್ರೆ ಒಂದು ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಹೋಗು. ಅಳಿಸು, ನಿಲ್ಲಿಸು ನಿನ್ನ ಅಳು, ಇಲ್ಲಿ ಯಾವುದಕ್ಕೆ ಅದು ಉತ್ತರ ಅಲ್ಲ. ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊ, ಯಾವತ್ತೂ ಕೂಡ ನಾನೊಬ್ಬರಿಗೆ ಮೋಸ ಮಾಡಲಿಕ್ಕೆ ತಯಾರಿದ್ದೀನಿ ಅಥವಾ ಮೋಸ ಮಾಡಿದೆ ಅನ್ನೋದಾದರೆ ನಾನು ಮೋಸ ಹೋಗ್ಲಿಕ್ಕೆ ತಯಾರಾಗಿರಬೇಕು, ಇದು ಪ್ರಕೃತಿ ನಿಯಮ.
ಆ್ಯಂಡ್ ಎರಡು ಮಗು ಆದಮೇಲೆ ಆ್ಯಂಡ್ ಈ ಮದುವೆ ವಿಚಾರದಲ್ಲಿ ಹಿರಿಯರು ಮಾಡಿದ್ರು, ನೀನೇ ಆಯ್ಕೆ ಮಾಡಿಕೊಂಡು. ಆ್ಯಂಡ್ ಅಂತಿಮವಾಗಿ ನಾನು ಯಾವುದೋ ಎರಡನೇ ಹೆಜ್ಜೆ ಇಡಬೇಕು ಅಂದಾಗ ನಾನು ಮೊದಲನೇ ತರಗತಿಯಲ್ಲಿ ಪಾಸಾಗಿರಬೇಕು, ಅದನ್ನು ಅದೊಂದು ದಾಟು ಬಂದಾಗ ನಾನು ಎರಡನೇದೇನೋ ಮಾಡ್ಬೋದು, ಹೌದಲ್ವಾ? ಬಟ್ ಒಂದು ಒಳಗಡೆ ಇಟ್ಕೊಂಡು ನಾನು ಇನ್ನೊಂದು ಕೆಲಸಕ್ಕೆ ಮಾಡ್ತೀನಿ ಅಂಥವ್ರನ್ನ ವೇಶ್ಯ ಅಂತ ಕರೀತಾರೆ, ಹೌದಲ್ವಾ? ಅರೆ, ನಿನ್ನ ಬದುಕಿನ ಬಗ್ಗೆ ನಾಚಿಕೆ ಪಡು. ಆ್ಯಂಡ್ ತಪ್ಪಾಯಿತು ಅಂತ ಎಷ್ಟು ಈಸಿಯಾಗಿ ಹೇಳ್ತೀಯೋ. ಆ್ಯಂಡ್ ನನ್ನಲ್ಲಿ ಆಸೆ ಹುಡ್ತು ಅಥವಾ ನನಗೆ ಯಾವುದೇ ಖುಷಿ ಸಿಗಲಿಲ್ಲ, ನನಗೆ ಯಾವುದೋ ಸುಖ ಸಿಗಲಿಲ್ಲ, ಅರೆ ಇಂತಹ ವಿಚಾರಗಳಲ್ಲಿ ಅಂಥದ್ದೇನೋ ಒಂದು ನಡೀತಾ ಇತ್ತು, ಅಂಥದ್ದೇನೋ ಒಂದು ದೌರ್ಜನ್ಯ ಇತ್ತು ಅಂತ ನಿನಗೆ ಬೇರೆ ದಾರಿ ಇದ್ದು. ನೀನು ಇವತ್ತು ತೆಗೆದುಕೊಳ್ತಾ ಇರೋ ಈ ಗಟ್ಟಿ ನಿಲುವನ್ನು ಅವತ್ತ್ಯಾವತ್ತೂ ತೆಗೆದುಕೊಂಡಿದ್ರೆ ನಿನ್ನ ಬದುಕು ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ನಿನ್ನ ಎಡವಟ್ಟು ನಿರ್ಧಾರಗಳು, ಆ್ಯಂಡ್ ಅದು ಯಾವ ನಮ್ಮ ಅದು? ಆ್ಯಂಡ್ ನನ್ನ ಗಂಡ ನನ್ನ ಜೊತೆ ನೆಟ್ಟಗಿಲ್ಲ ಅಂದ್ಕೊಂಡು ನಾನು ಬೇರೆ ನಿರ್ಧಾರ ತಗೊಂಡು ಬೇರೆ ರೀತಿ ಆಚೆ ಬಂದು ಆಮೇಲೆ ಸಹ ಅದು ಎಲ್ಲದಕ್ಕೂ ಒಂದು ಧರ್ಮದ ಸ್ಪರ್ಶ ಇದೆ. ಆ್ಯಂಡ್ ಒಬ್ಬ ಗಂಡ ಅಂತ ಇದ್ದಾಗಲೂ ಎರಡು ಮಕ್ಕಳಾದ ಮೇಲೂ ನಾನು ಇನ್ನೊಬ್ಬನ ಜೊತೆ ತಪ್ಪು ಮಾಡಿದೆ ಸಾರಿ ಅಂದ ತಕ್ಷಣ ಅದು ಮುಗಿದು ಹೋಗುವಂಥದ್ದ? ಇವನ್ ನಿನ್ನ ಗಂಡ ಮಾಡಿದ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಅದೆಲ್ಲವನ್ನು ಬಿಟ್ಬಿಡೋಣ. ಒಬ್ಬ ಮನುಷ್ಯನಾಗಿ, ಒಂದು ಹೆಣ್ಣಾಗಿ ಇವತ್ತು ಅಳತಿರೋ ಈ ಸಮಯದಲ್ಲಿ ಯೋಚನೆ ಮಾಡು, ಅದು ಯಾವುದೋ ನಡೆದಿದ್ದಕ್ಕೆ ಇಷ್ಟೆಲ್ಲ ನನ್ನ ಬದುಕಾಗಿದ್ದಲ್ವಾ? ಆ್ಯಂಡ್ ಕಣ್ಣೀರು ಬಂದ ತಕ್ಷಣ ನಿನ್ನ ಪಾಪ ಪರಿಹಾರ ಆಗಲ್ಲ. ಅಟ್ಲೀಸ್ಟ್ ನಮ್ಮ ಯೋಗ್ಯತೆಗೆ ನನ್ನದೇನು ತಪ್ಪು ಅಂತ ನಾನು ನೋಡಮ್ಮ, ಒಂದು ಮಾತಿದೆ ನಮ್ಮಲ್ಲಿ, ನಾವು ಯಾವಾಗಲೂ ಒಂದು ಕೌನ್ಸಿಲಿಂಗ್ ನಡೆಸಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ನಿಮ್ಮ ಎಡವಟ್ಟುಗಳನ್ನು ಮೊದಲು ಒಪ್ಕೊಳ್ಳಿ. ನೋಡಿ, ಒಮ್ಮೆ ಹೀಗಾಯಿತು, ಬುದ್ಧ ಭಗವಾನರು ಒಂದು ಕಡೆ ಕೂತು ಪ್ರವಚನ ಕೊಡ್ತಾ ಇದ್ರು. ಆ ಬುದ್ಧ ದೇವ ಪ್ರವಚನ ಕೊಡೋ ಸಮಯದಲ್ಲಿ ಜಾಗದಲ್ಲಿ ಹತ್ತಾರು ಸಾವಿರಾರು ಜನ ಆ ಮಹಾವತಾರ ಪುರುಷನ ಆ ಮಹಾನುಭಾವನ ಮಾತುಗಳನ್ನು ಕೇಳಲಿಕ್ಕೆ ಬಂದು ಕೂತಿದ್ರು. ಆದರೆ ಒಬ್ಬ ಬ್ರಾಹ್ಮಣ ಬಂದು ನೇರವಾಗಿ ಬುದ್ಧನ ಮುಖಕ್ಕೆ ಕ್ಯಾಕರಿಸ ತುಬುಕ್ಕಂತ ಹೋಗ್ದ. ಬುದ್ಧನ ಮುಖಕ್ಕೆ ಆರ್ತದು, ಬುದ್ಧನ ಶಿಷ್ಯರಲ್ಲಿ ಅವನನ್ನು ಹೊಡಿಲಿಕ್ಕೆ ಹೋದರು. ಆದರೆ ಕರುಣೆ ತುಂಬಿದ ಮಹಾವತಾರ ಬುದ್ಧ ಆತ ತಡೀತಾನೆ, ಹೊಡಿಬೇಡಿ ಅಂತಾನೆ. ಆತ ಪ್ರವಚನ ಮುಗಿದಿರುತ್ತೆ, ಕಡೆಯ ಹಂತಕ್ಕೆ ಬಂದಿರುತ್ತೆ, ಬನ್ನಿ ನಾವು ಹೊರಡೋಣ ಅಂತ ಹೇಳಿ ಹೊರಡ್ಲಿಕ್ಕೆ ಸಿದ್ಧನಾಗ್ತಾನೆ. ಆ ಬ್ರಾಹ್ಮಣನಿಗೆ ಆತ ಏನೂ ಮಾಡೋದಿಲ್ಲ, ಒಂದು ಮಾತು ಆಡೋದಿಲ್ಲ, ಒಂದು ಮುಗುಳ್ ನಗು ನಕ್ಕು ತನ್ನ ಶಿಷ್ಯರ ಜೊತೆ ಮುಂದಿನ ಊರಿಗೆ ಹೊರಡ್ಲಿಕ್ಕೆ ಸಿದ್ಧನಾಗ್ತಾನೆ. ಯಾಕಂದ್ರೆ ಆತ ಒಬ್ಬ ಸನ್ಯಾಸಿ, ಒಂದು ಊರಲ್ಲಿ ಪ್ರವಚನ ನೀಡಿ ಧರ್ಮದ ಜ್ಞಾನವನ್ನು ಕೊಟ್ಟು ಜ್ಞಾನವನ್ನು ಸಂಸ್ಕಾರವನ್ನು ಕೊಟ್ಟು ಮುಂದಿನ ಊರಿಗೆ ಹೋಗ್ತಕ್ಕಂಥ ಆತ ಊರೂರು ಸಂಚರಿಸ್ತಕ್ಕಂತಹ ಬೌದ್ಧ ಭಿಕ್ಷು. ಹೀಗೆ ಒಬ್ಬ ಬ್ರಾಹ್ಮಣ ಬಂದು ಮುಖಕ್ಕೆ ಹುಗ್ದಾಗ ಸಾಮಾನ್ಯರಾಗಿದ್ರೆ ಏನು ಮಾಡ್ತಿದ್ರು? ಆ ಎಲ್ಲ ಜೈಕಾರ ಶಿಷ್ಯಂದಿರು ಅವರೆಲ್ಲರನ್ನೂ ಏನಕ್ಕೆ ಬಳಸ್ಕೊಳ್ತಿದ್ರು? ಹಾಕೊಂಡು ರುಬ್ಬಿ ಅಂತ ಹೇಳ್ತಾ ಇದ್ದ. ಆದರೆ ಬುದ್ಧ ಏನು ಮಾಡ್ದ? ಏನು ಮಾಡಬೇಡಿ, ಬಿಡಿ ಆತನನ್ನು ಅಂತ ಹೇಳಿ ಆತ ಆ ಬ್ರಾಹ್ಮಣನ ಜೊತೆ ಮಾತೂ ಕೂಡ ಆಡಲಿಲ್ಲ, ಮುಂದೆ ಹೊರಡ್ಲಿಕ್ಕೆ ಸಿದ್ಧನಾದ. ಬ್ರಾಹ್ಮಣನಿಗೆ ಆತನಿಗೆ ಇದೇನಪ್ಪ, ನನಗೇನು ಮಾಡ್ತಾ ಇಲ್ಲ ಈತ, ಹೋಗಿ ಆ ಬುದ್ಧನ ಹಿಂದೆಯೇ ಹೋಗಿ ಹಿಂದೆ ಓಡಿ ಬುದ್ಧನ ಮುಂದೆ ಸಡನ್ನಾಗಿ ಹೋಗಿ ಆತನ ಕಾಲಿಗೆ ಬಿದ್ದ, ಯಾಕೆ ಹಿಂಗಾಯಿತು ಅಂತ ಕೇಳ್ದ, ಅಥವಾ ಯಾಕೆ ನೀವೇನೂ ಹೇಳಲಿಲ್ಲ? ಆತ ಬುದ್ಧ ಹೇಳ್ದ, ನೋಡಪ್ಪ ಒಬ್ಬ ಮನುಷ್ಯನಾಗಿ ನೀನು ಸಡನ್ನ ಬಂದು ನನ್ನ ಮುಖಕ್ಕೆ ಹೋಗದೆ ಅಂದರೆ ಅದರ ಅರ್ಥ ಎಲ್ಲೋ ನನ್ನಿಂದಲೂ ಏನೋ ಒಂದು ತಪ್ಪು ಆಗಿಬಿಟ್ಟಿದೆ, ನನಗೆ ಅದು ಗೊತ್ತಿಲ್ವೇನು, ನನ್ನಿಂದ ತಪ್ಪಾಗಿದೆ, ನಿನ್ನ ಮನಸ್ಸಿಗೆ ನೋವಾಗಿದೆ, ನೀನು ಬಂದು ಉಗಿದಿದ್ದೀಯ ಅಂದರೆ ಆವತ್ತು ನನ್ನ ತಪ್ಪಾಯಿತು, ಇವತ್ತು ನೀನು ತಪ್ಪು ಮಾಡಿದೆ, ಎರಡು ಸಮ ಆಯಿತು. ಈಗ ನಾನು ತಪ್ಪು ಮಾಡಿದ್ದಕ್ಕೆ ನೀನು ಬಂದೇನೂ ಮಾಡಿದೆ, ನೀನು ಮಾಡಿದ್ದೆ ಅಂತ ನಾನು ಅದು ಮುಂದುವರಿಯುತ್ತೆ, ಬಟ್ ನಾನು ಮಾಡಿದ್ದಕ್ಕೆ ನೀನು ಮಾಡ್ದೆ, ಸಮ ಆಯಿತು, ಅದಕ್ಕೆ ನಾನು ಬಂದೆ. ಬುದ್ಧನ ಕಾಲಿಗೆ ಬೀಳ್ತಾನಾತ, ನೀವು ಮಹಾಪುರುಷರು, ನಿಮ್ಮಂಥವರ ಹಿಂದೆ ನಾನು ಬರ್ತೀನಿ ಇವತ್ತಿಂದ ಅಂತ ಆತ ಅದರೊಳಗಡೆ ಸೇರಿಕೊಳ್ತಾನೆ. ಅಂದರೆ ನಾನಿಲ್ಲಿ ಹೇಳ್ತಾ ಇರೋದು, ನಾನು ಎಂದೋ ಒಂದು ದಿವಸ ಮಾಡಿದೆ ಅನ್ನೋದಾದರೆ ಅದಕ್ಕೆ ಪ್ರತಿಫಲವಾಗಿ ಗಂಡ ಅಲ್ಲದೆ ಹೋದರೂ ಮಕ್ಕಳ ರೂಪದಲ್ಲಿ ಆದರೂ ನೀನು ಅನುಭವಿಸ್ತೀಯ, ಯಾಕಂದರೆ ಅದು ಸಮ ಆಗಬೇಕಮ್ಮ, ಅದು ಹಾಗೆ ಇರುವುದು, ನಡ್ಕೊಂಡು ಬರೋದು ಕರ್ಮ. ಆ್ಯಂಡ್ ನಾನು ನಿನ್ನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ನೀನಿರೋ ಪರಿಸ್ಥಿತಿಯಲ್ಲಿ ಅವನ ಗುಣ, ಅವನ ಕೆಟ್ಟ ನಡತೆ, ಅವನ ವ್ಯಕ್ತಿತ್ವ, ಅವನು ಎಂಥವನು, ಅದಕ್ಕೂ ಮೀರಿ ಬೇರೆಯವ್ರ ಯೋಗ್ಯತೆ, ಬೇರೆಯವ್ರ ವರ್ತನೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನನ್ನ ಇತಿಹಾಸ ಸ್ವಲ್ಪ ನನಗೆ ನೆನಪಿರಬೇಕಲ್ವ? ಆ್ಯಂಡ್ ಇವತ್ತು ಅತ್ತು ಎಲ್ಲವನ್ನು, ಆ್ಯಂಡ್ ಅವನು ಯಾವನು, ಇವತ್ತಿಂದ ನಾನು ನಿನ್ನ ತಂಟೆಗೆ ಬರಲ್ಲ, ನೀನು ಅದು ಯಾವುದೋ ಭಾವನೆಗಳನ್ನು ದೇಹವನ್ನು ಬೆಸೆದುಕೊಂಡು ನಾಚಿಕೆ ಆಗಬೇಕು. ಆ್ಯಂಡ್ ನೀನೊಬ್ಬ ಶಿಕ್ಷಕಿಯಾಗಿ, ಹೌದು
ಮನುಷ್ಯ ಯಾರೋ ಹಿರಿಯರು ಮದುವೆ ಮಾಡಿದ್ರು ಅಂದ್ಕೊಂಡು ಕೆಟ್ಟವನ ಜೊತೆ ಬದುಕು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ನಿನ್ನ ಖುಷಿ ಸಂತೋಷಗಳನ್ನು ಅಡ ಇಟ್ಟು ಒಬ್ಬನಿಗೆ ಅಡಿಯಾಳಾಗಿರು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದರ ನಂತರ ಇನ್ನೊಂದು ಅನ್ನೋದಕ್ಕೆ ಧರ್ಮ ಇದೆ. ಬಟ್ ಒಂದು ಇದ್ದು ಇನ್ನೊಂದು ಅಂದರೆ ಅದು ಅನೈತಿಕ ಅಂತ ಕರೆಸ್ಕೊಳ್ಳುತ್ತೆ, ಹೌದಲ್ವಾ? ಆ್ಯಂಡ್ ನಿನ್ನ ದೃಷ್ಟಿಯಲ್ಲಿ ಅದು ಸುಖ ಸಂತೋಷ ಇರಬಹುದು, ಬಟ್ ಸಮಾಜದ ದೃಷ್ಟಿಯಲ್ಲಿ ನಿನ್ನ ಮಕ್ಕಳಿಗೂ ಕಳಂಕ ಕೊಡೋ ಅದು. ಆ್ಯಂಡ್ ಇವತ್ತು ಆ ಬುದ್ಧನಾಗಿ ಯೋಚನೆ ಮಾಡು, ಹೌದು ನಾನು ಯಾವತ್ತೂ ಮಾಡಿದ್ದಕ್ಕೆ ಇವತ್ತು ಅಂದರೆ ಅವನು ಮಾಡ್ತಾ ಇಲ್ಲ, ಕರ್ಮ ಮಾಡ್ತಾ ಇದೆ ಇದು. ನಿನ್ನಲ್ಲಿ ನಾನು ಪಾಪ ಪ್ರಜ್ಞೆಯನ್ನು ಬೆಳೆಸ್ತಾ ಇಲ್ಲ, ಅಟ್ಲೀಸ್ಟ್ ಇವತ್ತಾದರೂ ನನಗವನ ಪ್ರೀತಿ ಸಂತೋಷ ಸುಖ ಅದು ಯಾವುದೂ ಬೇಡ. ನನ್ನ ಪಾಡಿಗೆ ನನ್ನ ಬಿಟ್ಟರೆ ನನ್ನ ಅನ್ನ ನಾನು ದುಡ್ಕೊಂಡು ಇನ್ನು ಮುಂದಾದರೂ ನಿಯತ್ತಾಗಿ ನನ್ನ ಬದುಕನ್ನು ನೋಡ್ಕೊಂಡು ಹೋಗ್ತೀನಿ. ಯಾಕಂದರೆ ಬಂಗಾರದಂತೆ ಎರಡು ಮಕ್ಕಳಿದ್ದಾವೆ, ಅದು ಈಗ ಹಸಿ ಮಣ್ಣು. ಆ ಮಕ್ಕಳನ್ನು ನೀನು ಬುದ್ಧನಾದರೂ ಮಾಡ್ಬೋದು, ಅಥವಾ ರಾಮನನ್ನಾದರೂ ಮಾಡ್ಬೋದು, ಕೃಷ್ಣನನ್ನಾದರೂ ಮಾಡ್ಬೋದು, ಅಥವಾ ಒಬ್ಬ ರಾವಣನನ್ನಾದರೂ ಮಾಡ್ಬೋದು. ಈಗ ನಿನ್ನನ್ನು ನೀನು ತಿದ್ದುಕೊಂಡು ಆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಂಸ್ಕಾರವನ್ನು ಕೊಟ್ಟು ನೀನೀಗ ಮಕ್ಕಳು ಸುಖ ಕಾಮ ಮೋಹ ಇದೆಲ್ಲವನ್ನು ಮೀರಿ ಬಂದಿದೆಯೋ? ಈಗ ನೀನೊಬ್ಬ ಶಿಕ್ಷಕಿ, ಅದಕ್ಕೂ ಮೀರಿ ಎರಡು ಮಕ್ಕಳ ತಾಯಿ, ಹಾಗಂತ ನಿನ್ನ ಖುಷಿ ನೀನು ಬಿಡು ಅಂತ ಹೇಳ್ತಾ ಇಲ್ಲ. ಬಟ್ ಅವನು ಯಾರು ಗಂಡ ಅನ್ನೋದನ್ನು ಮೀರಿ ಇನ್ನೊಂಚೂರು ನಾವು ಆತದನ್ನು ವಿಶ್ಲೇಷಣೆ ಮಾಡೋಣ. ಆತ ಅನುಮಾನ ಪಡ್ತಕ್ಕಂಥವನು, ಆ್ಯಂಡ್ ಆತ ಒಂಥರ ವಿಕೃತ ಸ್ವಭಾವ, ಆ್ಯಂಡ್ ತಪ್ಪುಗಳನ್ನು ಕ್ಷಮಿಸಬೇಕು, ಜೊತೆಗೆ ನನಗೆ ಅವಳು ಇಷ್ಟ ಇಲ್ವಾ ಸೈಡಲ್ಲಿ ಇಟ್ಬಿಡ್ಬೇಕು. ಬಟ್ ಈ ಕಡೆ ಕೊಲ್ತನೂ ಇಲ್ಲ, ಈ ಕಡೆ ಬದುಕ್ಸೋಕ್ಕೂ ಬಿಡ್ತಾ ಇಲ್ಲ ಅಂದರೆ ಅಂಥವ್ರ ಜೊತೆ ನಾವು ಯಾಕೆ ಇರಬೇಕು? ಹೌದು ನಿನ್ನ ತಪ್ಪನ್ನು ನೀನು ಒಪ್ಕೊಂಡಿದ್ದೀಯಾ, ಅದು ಒಂದು ರೀತಿಯಲ್ಲಿ ಧರ್ಮವೇ. ಆದರೆ ನಾನು ಯಾರಿಗೋ ಕಪಾಳು ಕೊಡದ್ಬಿಟ್ಟು ಸಾರಿ ಅಂದ್ರೆ ಅಲ್ಲಿಗೆ ಮುಗಿದು ಹೋಗಲ್ಲ ಅಲ್ವಾ ಅದು? ಬದುಕಿನ ನಿಯಮ ಹೀಗೇ ಇರೋದು. ದಯವಿಟ್ಟು ನೀನು ಈ ಕ್ಷಣ ನಿರ್ಧಾರ ಮಾಡು, ಅದು ನಿನ್ನ ತಮ್ಮನಿಗೆ ಗೊತ್ತಾಗಲಿ ಇಡೀ ಜಗತ್ತಿಗೆ ಗೊತ್ತಾಗಲಿ, ಹೌದು ನಾನು ಮಾಡಿದ ತಪ್ಪು, ಆ ಕಾರಣಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಹೊರತು ಇವನನ್ನು ಮದುವೆ ಆಗಿದ್ದರಿಂದ ಅಲ್ಲ. ಮದುವೆ ಆಗಿದ್ದರಿಂದ ಎರಡು ಮಕ್ಕಳಿದ್ದಾವೆ, ಆ್ಯಂಡ್ ಒಳ್ಳೆ ಅತ್ತೆ ಇದ್ಲು, ಆ್ಯಂಡ್ ಏನೋ ಅಂದರೆ ನನ್ನ ಮನೆಯಲ್ಲಿ ಏನೋ ನಾಲ್ಕು ಗೋಡೆಗಳ ನಡುವೆ ನಡೀತಾ ಇದೆಯಲ್ಲಮ್ಮ, ಅದು ನಾನು ಸರಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಯಾವಾಗ ಗೋಡೆ ದಾಟಿ ಆಚೆ ಹೋಗುತ್ತೆ ನೀನು ಸಾವಿನ ಕದ ತಟ್ಟಕ್ಕೆ ಶುರು ಮಾಡ್ತೀಯ? ನೀನು ಯೋಚನೆ ಮಾಡು, ಇಂಥದ್ದೇನೋ ಕೆಟ್ಟದ್ದು ನಡೆದಾಗ ನಿನ್ನ ಬಾಯಲ್ಲಿ ಬಂದಿದ್ದ ಮೊದಲ ಪದ ಏನು? ಯಾರಿಗೂ ಹೇಳಬೇಡ. ಅಂದರೆ ನನ್ನ ಮನಸ್ಸಿಗೆ ಗೊತ್ತು, ಒಬ್ಬ ಮನುಷ್ಯನಿಗೆ ಗೊತ್ತು, ನನ್ನ ಒಳಗಡೆ ವಿಚಾರಗಳಿದ್ದರೆ ಒಳ್ಳೆಯದು ಕೆಟ್ಟದ್ದು ನಾನು ಒಡೆದಾಡ್ಕೊಂಡಿರ್ಬೋದು. ಬಟ್ ಹೊಸಲು ದಾಟಿ ಆಚೆ ಹೋದ್ರೆ ನನ್ನ ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ. ನೋಡಮ್ಮ, ಇಲ್ಲಿ ಆತನ ಉದ್ದೇಶ ನಿನ್ನನ್ನು ತಿದ್ದೋದೂ ಆಗಿರಲಿಲ್ಲ, ಅಥವಾ ನಿನ್ನನ್ನು ಸರಿ ಮಾಡಬೇಕು, ಅಥವಾ ನಿನ್ನನ್ನು ಯಾವುದೇ ದುಃಖಗಳನ್ನು ಕೊಡದ ಹಾಗೆ ನಿನ್ನನ್ನು ಸಂತೋಷವಾಗಿ ಅಟ್ಲೀಸ್ಟ್ ಮುಂದಿನ ಜೀವನಕ್ಕಾದರೂ ಕಳಿಸ್ಬೇಕು ಅನ್ನೋದು ಆತ ಉದ್ದೇಶ ಅಲ್ಲ. ಇರೋಷ್ಟು ದಿನ ನನ್ನ ಮುಂದೆ ಕೊರಕೊಂಡಿರಬೇಕು, ಇರೋಷ್ಟು ದಿನ ನನ್ನ ಮುಂದೆ ದುಃಖವನ್ನು ಅನುಭವಿಸಬೇಕು. ನೋಡಮ್ಮ, ಇಲ್ಲಿ ಕೇಳಿಸ್ಕೊ, ನೀನೇನು ಚಿಕ್ಕ ಹುಡುಗಿ ಅಲ್ಲ, ಆ್ಯಂಡ್ ಬಿಡಿ ಬಿಡಿ ಅಂತ ಕೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ಅದು ಏನು ಚಿಕ್ಕ ಮಕ್ಕಳಲ್ಲ ನೀನು. ನನಗದು ಇಷ್ಟ ಆಗ್ತಿಲ್ಲ ಅಂದರೆ ಅರೆ ನಿನ್ನ ಪ್ರಾಣ ಕಳ್ಕೊಳ್ಳೋದಕ್ಕಿಂತ ಅವನಿಂದ ನೀನೇ ದೂರ ಬರ್ಬೋದಿತ್ತಲ್ವನು? ಇವತ್ತೇನು ಮಾಡ್ತಾ ಇದೀಯ ಅವತ್ತೇ ಮಾಡ್ಬೋದಿತ್ತಲ್ವಾ? ಈಗ ಒಂದೇನಾಗ್ಬಿಡುತ್ತೆ, ನಮ್ಮ ಬುಡುಕು ಬರೋವರೆಗೂ ಇನ್ನೂ ದೂರದಲ್ಲಿ ಕಾಣ್ತಾ ಇದೆ ವಿಷ ಸರ್ಪ, ಅವಾಗೇನು ಮಾಡ್ತೀವಿ? ಅದು ಹಂಗಾಸ ಹೋಗಲಿ ಬಿಡು, ಅದು ಹಂಗಾಸ ಹೋಗಲಿ ಬಿಡು. ಬಟ್ ಅದು ನನ್ನ ಬುಡುಕು ಬಂದಾಗ ಅದು ಹೋಗಲಿ ಅಂತ ಕಾಯಲ್ಲ, ನಾನೇ ಹೋಗ್ಲಿಕ್ಕೆ ಶುರು ಮಾಡ್ತೀನಿ, ಹೌದಲ್ವಾ? ಈಗ ನಾನು ಹೇಳೋದು, ನೀನು ಪರಿಸ್ಥಿತಿಯನ್ನು ಅಥವಾ ವ್ಯಕ್ತಿಗಳನ್ನು ಬದಲಾಯಿಸೋಕ್ಕಾಗದೇ ಇರ್ಬೋದು, ಬಟ್ ಆ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಗಳ ಮುಂದೆ ನಿನ್ನ ಬದಲಾವಣೆ ನೀನು ಬದಲಾಯಿಸ್ಕೊಳ್ಬೋದು, ಹೌದಲ್ವಾ? ಈಗ ನಾನು ಹೇಳೋದು, ನಾನು ಚಳಿಗಾಲವನ್ನು ಮಳೆಗಾಲವನ್ನು ಬೇಸಿಗೆಗಾಲವನ್ನು ಬದಲಾಯಿಸುವಷ್ಟು ಅತೀತವಾದ ಶಕ್ತಿ ನನ್ನಲ್ಲಿಲ್ಲ. ಆದರೆ ಅದಕ್ಕೆ ಚಳಿಗಾಲದಲ್ಲಿ ಸ್ವೆಟ್ರು, ಸೆಕೆಗಾಲದಲ್ಲಿ ಫ್ಯಾನು, ಅಂದರೆ ಅದಕ್ಕೆ ತಪ್ಪಿಸ್ಕೊಳ್ಳೋಕೆ ನಾನು ಕೆಲವೊಂದು ಸಿದ್ಧತೆಗಳಂತೂ ಮಾಡ್ಕೊಳ್ಬೋದಲ್ವಾ? ಅಂದರೆ ನೀನು ಬರೀ ಹಿಂಗಾಯಿತು, ಅಯ್ಯೋ ಬೇಸಿಗೆಗಾಲ ಬಂತಲ್ಲಪ್ಪ ಅಂದರೆ ನೀನು ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಬಟ್ ಯಾಕೆ ನಿನಗೆ ಪರಿಹಾರದ ಕಡೆ ಮನಸ್ಸು ಹೋಗಲಿಲ್ಲ ಅಂದರೆ ಸ್ವಯಂ ನೀನೇ ಕೆಟ್ಟದ ಹರಿಯಲ್ಲಿದ್ದೆ.
ನೀನೇ ಆ ದಾರಿಯಲ್ಲಿ ಎಲ್ಲಿವರೆಗೂ ಇರ್ತೀಯೋ ಅಲ್ಲಿವರೆಗೂ ನಿನಗೆ ಪರಿಹಾರಗಳು ಕಾಣುವುದಿಲ್ಲ. ಇದು ಸತ್ಯ, ಇದು ನಮ್ಮ ಅನುಭವಕ್ಕೂ ಬಂದಿದೆ. ಎಲ್ಲಿವರೆಗೂ ನೀನೇ ಕೆಟ್ಟ ದಾರಿಯಲ್ಲಿ ಇರ್ತೀಯ, ನಿನಗೆ ಒಳ್ಳೆ ಪರಿಹಾರ ನಿನಗೆ ನೀನು ಒಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಬ್ರು ಯಾರು ಮಾರ್ಗದರ್ಶನದಲ್ಲಿ ಅಥವಾ ದೇವರ ನಿನ್ನ ಮೇಲೊಂದು ದಯೆ ಇಟ್ಟು ಯಾರದೋ ರೂಪದಲ್ಲಿ ಬಂದು ನಿನಗೊಂದು ಮಾರ್ಗದರ್ಶನ ಕೊಡಿಸ್ಬೋದೇನು. ಬಟ್ ಎಲ್ಲಿವರೆಗೂ ನೀನು ಕೆಟ್ಟ ದಾರಿಯಲ್ಲಿ ಇರ್ತೀಯ ಅಲ್ಲಿವರೆಗೂ ನೀನು ಅಸತ್ಯವನ್ನೇ ಸತ್ಯ ಅಂದುಕೊಳ್ತೀಯ, ವಿಷವನ್ನೇ ಅಮೃತ ಅಂದುಕೊಳ್ತೀಯ, ಮೋಹವನ್ನೇ ಪ್ರೀತಿ ಅಂದುಕೊಳ್ತೀಯ. ಬಟ್ ಈಗ ಯೋಚನೆ ಮಾಡು, ಈ ಪ್ರಿಯಕರ ಗಂಡ ಈ ಎಲ್ಲದರೂ ಹೊರತಾಗಿ ಹೌದಲ್ವಾ ನಂದು ಒಂದು ಬದುಕು ಅಂತ ಇದೆ ಅಲ್ವಾ. ಆ್ಯಂಡ್ ಯಾವ ಗಂಡ ಈಗ ಗಂಡನಾಗಿ ಉಳ್ಕೊಂಡಿಲ್ಲ, ನಾನು ಹೆಂಡತಿಯಾಗಿ ಉಳ್ಕೊಂಡು ಏನು ಅರ್ಥ ಇದೆ ಅದಕ್ಕೆ? ಹೌದು ನಾನು ತಪ್ಪು ಮಾಡಿದೆ ನಿಜ, ಆದರೆ ಕ್ಷಮೆ ಕೇಳಿದೆ ಕ್ಷಮಿಸ್ತಿಲ್ಲ, ಪರವಾಗಿಲ್ಲ ಅವ್ರಿಗೆ ಕ್ಷಮಿಸಬೇಕು ಅಂತಲೂ ಏನೂ ಇಲ್ಲ. ಬಟ್ ಯಾರಿಗೋಸ್ಕರ ಬದುಕು ಅಂತ ಯೋಚನೆ ಮಾಡಿದ ಕಣ್ಮುಂದೆ ಎರಡು ಮಕ್ಕಳಿದ್ದು ಅರ್ಥ ಆಯ್ತಲ್ವಾ. ನಿನ್ನ ಹತ್ರ ಕಸಬಿದೆಯೋ, ನೀನು ಒಬ್ಬ ವಿದ್ಯೆ ಕಲಿಸ್ತಕ್ಕಂಥ ಶಿಕ್ಷಕಿ, ಎಲ್ಲಿ ಹೋದರೂ ನೀನು ಬದುಕ್ಬೋದು. ಆ್ಯಂಡ್ ಇವತ್ತು ಯಾರು ಮೊಸರೆ ತಿಕ್ಕೊಂಡು ಬದುಕೊಳಗಿರೋ ಒಂದು ಕೆಲಸ ಹೋಗುತ್ತೆ ಅಂದರೆ ನನಗೆ ಇನ್ನೊಂದು ಮನೆಯಲ್ಲಿ ಮೊಸರೆ ತಿಕ್ಕೋ ಕೆಲಸ ಸಿಗುತ್ತೆ ಅಂತ ಆಗಿಗಿರೋ ಭರವಸೆ ಡಿಗ್ರಿ ತಗೊಂಡಿರೋ ನಿಮಗಿಲ್ವಲ್ಲಮ್ಮ. ಇವತ್ತು ನನಗೆ ಯಾರೋ ಹಿರಿಯರು ಹೇಳಿದ ನೆನಪಿದೆ, ಏ ನಾಳೆಯಿಂದ ನಮ್ಮ ಮನೆ ಕೆಲಸಕ್ಕೆ ಬರಬೇಡಮ್ಮ ಅಂದರೆ ಏ ಬಿಡ್ರಿ ನಾನು ಇನ್ನೊಂದು ಮನೆ ನೋಡ್ಕೊಳ್ತೀನಿ ಅಂತಾಳೆ. ಅದೇ ಒಬ್ಬ ಕಂಪ್ನಿಯಲ್ಲಿ ಬಿ ಎಡ್ಡು ಡಿಗ್ರಿ ಬಿ ಕಾಮ್ ಮಾಡಿಕೊಂಡು ಕೆಲಸಕ್ಕಿರೋ ವ್ಯಕ್ತಿ ರಾತ್ರಿ ಎಲ್ಲ ಸಾಯ್ತಾನಂತ ಎಲ್ಲಿ ಕೆಲಸ ಹೋಗ್ಬಿಡುತ್ತು ಅಂತ. ಈಗ ನಾನು ಹೇಳೋದು ಕೇಳು, ಆತ ಯಾವ ಬೇರೆಯದ ಸಂಪರ್ಕದಲ್ಲಿದ್ದಾನೆ ಈಗ ನೀನು ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ. ಆ್ಯಂಡ್ ನಿನಗಿರೋ ದಾರಿ ಒಂದೇ, ಯಾರು ಆತ ಅಥವಾ ಅತ್ತೆ ಅಥವಾ ಇಡೀ ಜಗತ್ತೇ ನೀನು ಎದುರುಗಡೆ ಬಂದರೂ ನಿನ್ನ ಕೆಲಸವನ್ನು ನೀನು ಬಿಟ್ಟರೆ ನೀನು ಬೀದಿಗೆ ಬರ್ತೀಯ. ಅಂದರೆ ಈ ಪ್ರಿಯಕರ ಬಿಟ್ಟರು, ಗಂಡ ಬಿಟ್ಟರು, ಈ ಕೆಟ್ಟವರೆಲ್ಲ ನಿನ್ನನ್ನು ಬಿಟ್ಟರು ನಿನ್ನನ್ನು ಕಾಯೋದು ನೀನು ಕಲಿತಿರುವ ವಿದ್ಯೆ ಅಥವಾ ನೀನು ಮಾಡ್ತಾ ಇರೋ ಕಸಬು. ಆ ಕಾಯಕ ನಿನ್ನ ಜೊತೆ ಎಲ್ಲಿವರೆಗೂ ಇರುತ್ತೋ ನೀನು ಅನ್ನವನ್ನು ಊಟ ಮಾಡೋದಲ್ಲಲ್ಲಿ ಇನ್ನೊಬ್ಬರಿಗೆ ನೀನು ಹಸಿವನ್ನು ನೀಗಿಸಬಹುದು. ಯೋಚನೆ ಮಾಡು, ನನ್ನ ಗಂಡ ನನ್ನ ಜೊತೆ ಇಲ್ಲ ಅನ್ನೋದಕ್ಕಿಂತ ಸರ್ ನನ್ನ ಮಕ್ಕಳಿಗೆ ಒಂದೊತ್ತು ಊಟ ಇಲ್ಲ ಅನ್ನೋದು ಇದೆಯಲ್ಲ, ಇದು ಬಹಳ ದೊಡ್ಡ ದುಃಖ. ಹೌದು ಗಂಡನೂ ಮುಖ್ಯ ನಿಜ, ಬಟ್ ಅವನು ಎಂಥವನು ಅಂತ ಗೊತ್ತಾದ ಮೇಲೆ, ಅವನೊಬ್ಬ ವಿಕೃತ ಪ್ರಾಣಿ ಅಂತ ಗೊತ್ತಾದ ಮೇಲೆ ನಾನು ಅಂಥದ್ದೇನು ಒಳ್ಳೆ ನಿರೀಕ್ಷೆ ಇಟ್ಕೊಳ್ಳೋದೇ ಮೂರ್ಖತನ ಅಲ್ವಾ? ಅಮ್ಮ ನಾನು ಹೇಳೋದು, ನಿನ್ನ ಅತ್ತೆ ನಿನ್ನ ಜೊತೆ ಎಷ್ಟು ಪ್ರೀತಿಯಿಂದ ಇದ್ದಾರೆ ಅಥವಾ ನಿನ್ನ ತವರು ಮನೆಯವರು ಎಷ್ಟು ನಿನ್ನ ಜೊತೆ ಪ್ರೀತಿ ಇದ್ದಾರೆ ಇವೆಲ್ಲ ಹೊರಗಿನ ವಿಚಾರಗಳು. ಬಟ್ ನನ್ನದು ಅಂತ ಬಂದಾಗ ಗಂಡ ಮಕ್ಕಳು ನಾನು, ಈ ಮೂರು ವಿಚಾರಗಳೇ ನನ್ನ ಪರ ಇಲ್ಲ ಅಂದಾಗ ಹೊರಗಡೆ ಸಿಂಹಾಸನ ಕೊಟ್ಟರೆ ಏನಿದೆ ಅದರಲ್ಲಿ? ಅರ್ಥ ಮಾಡ್ಕೊ, ನೀನು ನಿಭಾಯಿಸಬೇಕಿರುವುದು ನೀನು ಉತ್ತಮ ಸಂಬಂಧವನ್ನು ಉತ್ತಮ ಭಾವನೆಗಳನ್ನು ಅದ್ಭುತವಾಗಿ ನಿಭಾಯಿಸಬೇಕಾಗಿರುವುದು ಈ ಸಂಸಾರದ ವಿಚಾರದಲ್ಲಿ ಹೊರತು ಹೊರಗಿನ ಫ್ರೆಂಡನ್ನು ಪ್ರೀತಿಯಿಂದ ಮಾತಾಡಿಸೋದ್ರಿಂದ ಮಾತಾಡಿಸು. ಬಟ್ ಅದಕ್ಕೂ ಮೀರಿ ಒಂದು ಹೆಚ್ಚು ತೂಕ ಸಂಸಾರವೇ ಆಗಿದೆ. ಬಟ್ ಈಗ ಆತ ಯಾರ ಜೊತೆ ಮಾತಾಡ್ತಿದ್ದಾನೆ ನಿನಗದು ದುಃಖ ಬೇಡ. ಬುದ್ಧನ ಕಥೆ ನಾನು ನೀನು ಸ್ಪಷ್ಟವಾಗಿ ಹೇಳಿದ್ದೀನಿ, ಆತ ಮಾತಾಡ್ತಿಲ್ಲ ಕರ್ಮ ಮಾತಾಡ್ತಿದೆ. ನಾನು ಯಾವತ್ತೂ ಮಾಡಿದ್ದೀನಿ ನೀನು ಅಂದ್ರೆ ಆಗ ನೋಡಿದ್ರೆ ನೀನು ಮಾಡಿರೋದು ಕ್ಷಮಿಸ್ಲಾರದ್ದು. ಅದು ಸರ್ ನನಗೆ ಅವ್ರು ಮಾತಾಡೋ ನನಗೆ ಏನು ಬೇಜಾರಿಲ್ಲ ಸರ್, ಅವ್ರು ಮಾತಾಡ್ಲಿ ಅದನ್ನ ಬಂದು ಬಂದು ನನ್ ಮುಂದೆ ಹೇಳ್ತಾ ಇರ್ತಾರೆ ಸರ್, ನಂಗೆ ಅದು ನೋವಾಗುತ್ತೆ ಸರ್. ನಿನ್ ಮಾತಾಡೋ ನನ್ ಬೇಡ ನನ್ ಬಂದ್ಬಿಟ್ಟು ಅವ್ರ ಹಂಗೆ ಇವ್ರಿ ಅದನ್ನೇ ಹೇಳ್ತಾ ಇರ್ತಾರೆ ಸರ್ ನನಗೆ, ಅದು ಬೇಜಾರಾಗುತ್ತೆ. ನೋಡಮ್ಮ ನಾನು ಹೇಳೋದು, ಇಷ್ಟು ದಿನ ಶ್ರೀರಾಮಚಂದ್ರನ ಥರ ಇದ್ದು ಇವತ್ತು ರಾವಣನ ಥರ ವರ್ತಿಸಿದ್ರೆ ನೀನು ಆಶ್ಚರ್ಯಗೊಳ್ಬೋಕು. ಆದರೆ ಮೊದಲನೇ ದಿನದಿಂದಲೂ ಹೀಗೆ ಅಲ್ವಾ ನಮ್ಮ? ಅದು ನೋಡು ತಾಯಿ, ಇಲ್ಲಿ ನೀನೆಷ್ಟು ತಪ್ಪು ಮಾಡಿದ್ದೀಯಾ ಅನ್ನೋದನ್ನು ಲಿಸ್ಟ್ ಮಾಡ್ಕೊ, ಮತ್ತು ಅದನ್ನು ತಿದ್ದುಕೊಳ್ತಾ ಮುಂದೆ ಹೋಗು. ಆ್ಯಂಡ್ ಇವತ್ತಿನ ನಿರ್ಧಾರ ಮಾಡು, ಆತ ಇಷ್ಟು ದಿನ ನನ್ನ ಮುಂದೆ ನನ್ನ ಒಂದು ತಪ್ಪನ್ನು ಇಟ್ಕೊಂಡು ಹೇಗೆ ಆಟ ಆಡಿಸ್ತಾ ಇದ್ದ, ಇನ್ನು ಮುಂದೆ ನಾನು ಅವನಿಗೆ ಹೇಳಲಿಕ್ಕೆ ಏನೋ ಒಂದು ಕಾರಣ ಇದೆ, ಮತ್ತು ನಾನು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಹಂಗೆ ಹೇಳಿ ಅಥವಾ ಹಂಗೇನೋ ತಿದ್ದೋ ಯೋಗ್ಯತೆ ನನಗಿಲ್ಲ, ಯಾಕಂದ್ರೆ ನಾನೇ ಆ ದಾರಿಯನ್ನು ಇಟ್ಕೊಂಡು ಬಂದವಳಲ್ವಾ. ಅರ್ಥ ಆಯ್ತಲ್ವಾ? ಈಗ ನನಗಿರೋ ಅವಕಾಶ ಏನು? ಫೈನ್, ನಾನೆಲ್ಲೋ ಹೋಗಿ ಎಲ್ಲೋ ಬೇರೆ ಏನೋ ಮಾಡಿಕೊಂಡು ಬೇರೆ ಎಲ್ಲೋ ಒದ್ದಾಡೋವಷ್ಟಲ್ಲ, ಎರಡು ಮಕ್ಕಳಿದ್ದಾವೆ, ನಾನು ಈ ಮನೆ ಸೊಸೆ ಏನು ಕೆಲಸದಾಳಲ್ಲ, ಇಲ್ಲೇ ಇರ್ತೀನಿ.
ಆ್ಯಂಡ್ ಯಾರು ವಿರೋಧ ಮಾಡಿದ್ರು ನಾನು ಆ ಕೆಲಸ ಮಾಡ್ತೀನಿ, ಮನೆಯಿಂದ ಆಚೆ ಆಗ್ತಾರೆ ಪರವಾಗಿಲ್ಲ. ಇನ್ನೊಂದು ಕಡೆ ಅಪ್ಪ ಅಮ್ಮ ಅಥವಾ ಇನ್ಯಾರ್ದೋ ವಿಶ್ವಾಸಕ್ಕೆ ತಗೊಂಡು ಅವರಿಂದ ಸಹಾಯ ತಗೊಂಡು ಒಂದು ಮನೆ ಮಾಡಿಕೊಂಡು ಮಕ್ಕಳನ್ನ ಸಾಕೊಂಡು ಏನೋ ಒಂದು ಮಾಡ್ತೀನಿ. ಆದರೆ ಇವರ ಕೆಟ್ಟತನದ ಜೊತೆ ಇಡೀ ಜೀವನ ಪೂರ್ತಿ ಏನು ಹ್ಯಾಂಡ್ಲ್ ಮಾಡಿಕೊಂಡು ಅವ್ರನ್ನ ಸರಿ ಮಾಡ್ಕೊಳ್ಳಿಕ್ಕೆ ನಿನ್ನ ಜೀವನ ಇಲ್ವೋ? ರೋಗ ತಂದುಕೊಂಡ್ಬಿಡ್ತೀರಾ? ಮೊದಲು ಅಳುವನ್ನು ಬಿಡು. ಈ ಅಳು ನೀನು ತಪ್ಪನ್ನು ತಿದ್ದಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನಿನ್ನ ಸಂತೋಷದ ಅಳು ಆಗಲಿ, ಆದರೆ ಹಳೆಯದನ್ನೇ ನೆನಪು ಮಾಡಿಕೊಂಡು ಕೊರಗಬೇಡಮ್ಮ. ಈಗ ಮಕ್ಕಳು ಕೈಲಿದ್ದಾರೆ, ನೀನು ನಿನ್ನ ಜಂಜಾಟವನ್ನು ಮುಗಿಸ್ಕೊಂಡು ಆಚೆ ಬರೋ ವರ್ಷದ ಮಕ್ಕಳು ಕೈ ತಪ್ಪು ಹೋಗಿಬಿಟ್ಟಿರ್ತಾರೆ. ಹಾಗಾಗಿ ಯಾವಾಗಲೂ ಅಷ್ಟೇ ಅಮ್ಮ, ಯಾವಾಗ ಯಾವುದು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಶಾಲೆಯಲ್ಲಿ ಗುರುಗಳು ಮುಖ್ಯ, ಮನೆಯಲ್ಲಿ ಅಪ್ಪ ಅಮ್ಮ ಮುಖ್ಯ, ಇವೆರಡೂ ಉಲ್ಟ ಆಗೋಗ್ಬಿಟ್ರೆ ಪರಸ್ಪರ ಸಂಬಂಧಗಳು ಹಾಳಾಗ್ಬಿಡ್ತವಂತೆ. ಅಂದರೆ ಶಾಲೆಯಲ್ಲಿದ್ದಾಗ ನನ್ನ ತಂದೆ ತಾಯಿ ಬಗ್ಗೆ ಗಮನ ಕೊಟ್ಟು ಶಾಲೆಯಲ್ಲಿ ಪಾಠ ನೆಟ್ಟು ಕೇಳದೆ ಹೋದರೆ ನಾನು ಒಬ್ಬ ಗುರುವಿಗೆ ಯೋಗ್ಯ ಶಿಷ್ಯನಾಗಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಮನೆಯಲ್ಲಿ ಬಂದು ನಾನು ಗುರುಗಳ ಬಗ್ಗೆ ಯೋಚನೆ ಮಾಡಿಕೊಂಡಾಗ ಮನೆ ಮಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲವೂ ಮುಖ್ಯವೇ, ಬಟ್ ಒಂದು ಹಂತ ಬಂದಾಗ ಆ ಸಮಯದಲ್ಲಿ ಆ ಕೆಲಸವನ್ನು ಅದನ್ನಷ್ಟೇ ಮುಖ್ಯವಾಗಿಟ್ಟುಕೊಂಡು ಅದಕ್ಕಷ್ಟೇ ಮನ್ನಣೆ ಕೊಡದೆ ಹೋದರೆ ನಾವು ಬದುಕನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಹೌದು, ಎಂದೋ ಒಂದು ದಿವಸ ಈತ ಗಂಡ, ಎಂದೋ ಒಂದು ದಿವಸ ಈತ ಪ್ರಿಯಕ ಅಂತ, ಎಂದೋ ಒಂದು ದಿವಸ ಈತ ನನ್ನ ಬಹಳ ಸಂಗಾತಿ, ಬಟ್ ಕಾಲಕ್ರಮೇಣ ವಿಷಯಗಳು ಪರಿಸ್ಥಿತಿಗಳು ಬದಲಾದ ಹಾಗೆ, ಮುಖವಾಡಗಳು ಬದಲಾದ ಹಾಗೆ, ನಮ್ಮಲ್ಲೂ ಅದಕ್ಕೆ ತಕ್ಕ ಹಾಗೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದರು, ಗಾಳಿ ಬಂದ ಕಡೆ ತೂರಿಕು ಅಂತ. ಈಗ ನಾನು ಗಾಳಿಗೆ ವಿರುದ್ಧವಾಗಿ ಹೋಗ್ತೀನಿ ಅಂದರೆ ಏನಾಗ್ಬಿಡುತ್ತೆ? ಅವಶ್ಯವಾಗಿ ನನ್ನ ಪ್ರಾಣ ಕಳ್ಕೊಳ್ತೀನಲ್ವ ನಾನು. ಅಂದರೆ ಇವೆಲ್ಲ ಸೂಕ್ಷ್ಮಗಳನ್ನು ಬಿಡಿಸು ತಾಯಿ, ಸುಮ್ಮನೆ ಹತ್ಕೊಂಡು ಕೂತ್ಕೊಂಡ್ರಲ್ಲ. ನೀನೊಬ್ಬ ಶಿಕ್ಷಕಿ, ಅಂಡ್ ಕಲಿಯೋದು ತಪ್ಪು ಮಾಡೋದು ಇದ್ದೇ ಇದೆಯಮ್ಮ. ಆದರೆ ಈಗ ನೀನು ನಿರ್ಧಾರ ಮಾಡು, ಈ ಕಾರ್ಯಕ್ರಮದಲ್ಲಿ ಅದೆಷ್ಟೋ ಹೆಣ್ಣುಮಕ್ಕಳು ನಿನಗಿಂತ ಕೆಟ್ಟ ಕೆಟ್ಟದಾಗಿ ನಡ್ಕೊಂಡು, ಬಟ್ ಒಂದು ಹಂತ ಆದಮೇಲೆ ತಪ್ಪನ್ನು ತಿದ್ದುಕೊಂಡು, ಇಲ್ಲ ಸರ್ ಇನ್ನು ಮುಂದೆ ಮಕ್ಕಳಿಗೋಸ್ಕರ ಪರವಾಗಿಲ್ಲ ಸರ್, ಗಂಡನಿಗೆ ನಾನು ಮೋಸ ಮಾಡಿದೆ, ಅವನು ನನಗೆ ಮೋಸ ಮಾಡ್ದ, ಆ್ಯಂಡ್ ಈ ಜೀವ ಇದೆಯಲ್ಲ ಸರ್ ದೇವರು ಕೊಟ್ಟಿದ್ದಾನೆ, ಇದು ಅವನಾಗಿ ಕರ್ಕೊಳ್ಳೋವರೆಗೂ. ಯಾಕಂದರೆ ಬೇರೆ ಹೆಣ್ಮಕ್ಳಿಗೆ ಕೆಲಸ ಇಲ್ಲ, ವಿದ್ಯೆ ಇಲ್ಲ, ಗಂಡ ಇಲ್ಲ, ತವರುಮನೆ ಇಲ್ಲ, ಯಾವುದೂ ಇಲ್ಲ, ಬಟ್ ನಿನಗೆ ಮಕ್ಕಳಿದ್ದಾರೆ, ಅಷ್ಟೋ ಇಷ್ಟೋ ಒಂದು ವಿದ್ಯೆ ಕಲ್ತಿದ್ದೀಯಾ, ಕೈ ತುಂಬ ಒಂದು ಕೆಲಸ ಇದೆ. ನಾನು ಹೇಳೋದಮ್ಮ, ಈಗ ನೀನು ಎರಡು ಅವಕಾಶ ಇದೆ. ಒಂದು, ಏನೇನು ಇದೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡು, ಆ್ಯಂಡ್ ಏನು ಹೋಗಿದೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡು. ಏನು ಹೋಗಿದೆ? ಏನೂ ಹೋಗಿಲ್ಲ, ಯಾಕಂದರೆ ನೀನೇನೂ ತಂದೂ ಇಲ್ಲ ಇಲ್ಲಿ. ಹೋಗಿರೋದೇನು? ಒಬ್ಬ ಕೆಟ್ಟ ಗಂಡನ ಕಿರುಕುಳ ಕಡಿಮೆ ಆಗ್ತಾ ಇದೆ, ಹೌದಲ್ವಾ? ಅಟ್ಲೀಸ್ಟ್ ಅವನು ಬೇರೆ ಕಡೆ ಗಮನ ಕೊಟ್ಟಿರೋದ್ರಿಂದ ನನ್ನ ಬದುಕು ನಾನೊಂಚೂರು ಉಸಿರಾಡ್ಬೋದಲ್ಲಪ್ಪ. ಆ್ಯಂಡ್ ಅವನು ಬಂದು ತನ್ನ ವಿಕೃತಿಯನ್ನು ನಿನ್ನ ಮುಂದೆ ಪ್ರದರ್ಶನ ಮಾಡಿದ್ರೂ ಕೂಡ ನೀನು ಆ ಭಗವಂತನ ಕಡೆ, ಆ ಮಕ್ಕಳ ಕಡೆ, ನಿನ್ನ ಕಾಯಕದ ಕಡೆ ಅವನು ಮುಂದೆ ಬಂದು ಬೆತ್ತಲಾದರೂ ಕೂಡ ನನಗದು ಮುಖ್ಯ ಅಲ್ಲ ಅನ್ನೋದಾದರೆ, ಅಂದರೆ ಅದು ಕಣ್ಣಿಗೆ ಸಂಬಂಧಿಸಿದ್ದಲ್ಲ, ನನ್ನ ಒಳಗಿನ ಸಂಕಲ್ಪಕ್ಕೆ ಸಂಬಂಧಿಸಿದ್ದಲ್ವಾ? ಈಗ ಎಷ್ಟೋ ಸಾರಿ ನನ್ನ ಮುಂದೆ ಯಾರೊಬ್ಬರು ನಮ್ಮನ್ನು ಬೈಕೊಂಡು ಓಡಾಡ್ತಿದ್ರು ಕೂಡ ಶುರುವಿನಲ್ಲಿ ನಾವು ಮಾತಿಗೆ ಮಾತು ಕೊಡ್ತೀವಿ, ಬಟ್ ಅವನು ಅದೇ ಕೆಲಸ ಅಂತ ಗೊತ್ತಾದ್ಮೇಲೆ ನಾವೇನು ಮಾಡ್ತೀವಿ? ಅವನು ಬೈಯೋದನ್ನು ನಿಲ್ಸೋಕ್ಕೋಗಲ್ಲ, ಬಟ್ ನಾವು ಕೇಳಿಸ್ಕೊಳೋದನ್ನು ನಿಲ್ಸ್ಕೊಳ್ತೀವಿ. ಅಂದರೆ ನಮ್ಮ ಕಿವಿ ಕೇಳ್ತಾ ಇದೆ, ಬಟ್ ನಾವು ಅದನ್ನು ತಗೊಳ್ಳೋ ರೀತಿ ಬದಲಾಯಿತು ಅಷ್ಟೇ. ಈಗ ನೀನು ಒಳಗಿನಿಂದ ಕೊಂಚ ಬದಲಾವಣೆಯನ್ನು ನೀನು ಮಾಡಿಕೊಳ್ಬೇಕಮ್ಮ. ಆ್ಯಂಡ್ ಆದಷ್ಟು ಆತನ ವಿರುದ್ಧ ಅಥವಾ ಆತನ ಇನ್ನೇನು ಮಾಡ್ತಿದ್ದಾನೆ ಅದು ಯಾವುದನ್ನು ಕೇಳಲಿಕ್ಕೆ ಹೋಗ್ಬೇಡ. ಒಂದು ಹಂತಕ್ಕೆ ಆತ ದೈಹಿಕವಾಗಿಯೂ ಮಾನಸಿಕವಾಗಿಯೂ ದಾರಿ ತಪ್ಪು ಹೋಗ್ಬಿಟ್ಟಿದ್ದಾರೆ ಆತ. ಆದರೆ ನಿಮ್ಮ ಈ ಹೊಡೆದಾಟಗಳು ಆ ಮಕ್ಕಳ ಬದುಕನ್ನು ಹಾಳು ಮಾಡೋದು ಬೇಡ. ಇವತ್ತು ನಿರ್ಧಾರ ಮಾಡು, ನಿನಗೇನು ಗೊಂದಲ ಇದೆ ತಿಂಗಳಿಗೊಮ್ಮೆ ಕಾರ್ಯಕ್ರಮ ಕರೆ ಮಾಡಿ ಮಾತನಾಡು. ಆದರೆ ಈ ನಡುವೆ ಸುಖವನ್ನು ತೋರಿಸುವ ನೆಪದಲ್ಲಿ ಬರುವ ಯಾರೊಬ್ಬನಾದರೂ ಒಂದು ಸ್ವಾರ್ಥವನ್ನು ಇಟ್ಕೊಂಡೇ ಬಂದಿದ್ದಾನೆ ಹೊರತು ನಿನ್ನ ಬದುಕಿಗೆ ಬೆಳಕಾಗುವ ಉದ್ದೇಶ ಯಾರೊಬ್ಬನಿಗೂ ಇಲ್ಲ ಇಲ್ಲಿ. ನೀನು ನಮಗೆ ನಾವಮ್ಮ, ಆ್ಯಂಡ್ ಯಾವಾಗಲೂ ಅಷ್ಟೇ, ನೀನು ಯಾವಾಗಲೂ ಯೋಚನೆ ಮಾಡು, ನೀನು ಕಷ್ಟಪಟ್ಟು ದುಡಿದ್ರೆ ಈಗ ನೀನು ಇವ್ರು ಯಾರೇನು ಮಾಡಿದ್ರು, ನೀನು ಒಂದು ಶಾಲೆಯಲ್ಲಿ ಹೋಗಿ ಕೆಲಸ ಮಾಡಿ ನಿನ್ನ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮನೆಯಲ್ಲಿ ಒಬ್ಬ ಗೃಹಿಣಿಯಾಗಿ ಒಳ್ಳೆ ಗೃಹಿಣಿಯಾಗಿದ್ದು ನನ್ನ ಕೆಲಸವನ್ನು ನಾನು ಅದ್ಭುತವಾಗಿ ಮಾಡಿದ್ರೆ ಯಾರಿಗೆ ಗೊತ್ತು? ಭಗವಂತ ಇದೇನು ಬದುಕಿದೆಯಲ್ಲಮ್ಮ, ಇದು ಅತ್ಯುತ್ತಮವಾಗಿರಬೇಕು ಅಥವಾ ತೀರಾ ಹೀನಾಯವಾಗಿರಬೇಕು ಅದು ನಿಮಗೆ ಬಿಟ್ಟಿದ್ದಾನೆ. ನೀನು ಹೆಂಗಾದರೂ ಮಾಡ್ಕೊಳಪ್ಪ, ನಿನ್ನ ಮನೆ ನೀನೇ ಕಟ್ಕೊಬೇಕಂತಂದೆ. ಈಗ ಒಮ್ಮೆ ಹೀಗಾಯಿತು, ಒಬ್ಬ ಚೀನಾದ ಕತೆ ಇದು,
ಒಬ್ಬ ಈ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಒಬ್ಬ ದೊಡ್ಡ ಕಂಪನಿಯ ಸಿಇಒ ಇದ್ದ. ಅಂದರೆ ಅವನ ಕೆಲಸ ಏನಂದರೆ ಶಾಲಾ ಕಾಲೇಜುಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಶ್ರೀಮಂತರು, ಅಪಾರ್ಟ್ಮೆಂಟ್ಗಳು, ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದ ಮೇಸ್ತ್ರಿ. ಭಾಳ ದೊಡ್ಡ ಕಂಪನಿ. ಆ ಕಂಪನಿಯಲ್ಲಿ ಆ ಮಾಲೀಕ ಎಷ್ಟು ಒಳ್ಳೆಯವನು ಅಂದರೆ ಆತನಿಗೆ ಎಷ್ಟು ಬೇಡಿಕೆ ಇತ್ತು ಅಂದರೆ ಒಳ್ಳೆ ಕ್ವಾಲಿಟಿ ಬಿಲ್ಡಿಂಗ್ಗಳನ್ನು ಮಾಡಿಕೊಡ್ತಾ ಇದ್ದ. ಹಾಗಾಗಿ ಅವನಲ್ಲಿ ಮೋಸ ಇರಲಿಲ್ಲ, ಅವನ ಕಂಪನಿಯೂ ಉದ್ಧಾರ ಆಗ್ತು, ಅವನೂ ಉದ್ಧಾರ ಆದ. ಜೊತೆಗೆ ಅವನ ಜೊತೆ ಕನಿಷ್ಠ ಅಂದರು 200-300 ಜನ, ಅಂದರೆ ಗಾರೆ ಕೆಲಸದವರು, ವೈರಿಂಗ್ ಡಿಪಾರ್ಟ್ಮೆಂಟ್ ಅವರು, ಕಬ್ಬಿಣ ಡಿಪಾರ್ಟ್ಮೆಂಟ್ ಅವರು, ಅಂದರೆ ಒಬ್ಬ ಕನ್ಸ್ಟ್ರಕ್ಷನ್ ಹಿಂದೆ ಎಷ್ಟೊಂದು ಜನ ಇರ್ತಾರಲ್ವ, ಮನೆಗೆ ಒಂದು ಶುರುವಾಗಿ ಪೂರ್ಣವಾಗಲಿಕ್ಕೆ ಏನೇನು ಬೇಕು ಅದೆಲ್ಲ ಡಿಪಾರ್ಟ್ಮೆಂಟ್ ಅವರು ಆ ಕನ್ಸ್ಟ್ರಕ್ಷನ್ ಹಿಂದೆ ಆ ಮೇಸ್ತ್ರಿ ಹಿಂದೆ ಇರ್ತಾರೆ. ಅದೇ ಥರ ಒಬ್ಬ ಈ ಮರವನ್ನು ಅಂದರೆ ಈ ಕಿಟಕಿ ಕೂಡಿಸೋನು, ಕದ ಕೂಡಿಸೋನು ಒಬ್ಬ ಇರ್ತಾನಲ್ಲ, ಈ ಯಾರಾತ ಆತನನ್ನು ಏನಂತಾರೆ ಈ ಮರ ಕಾರ್ಪೆಂಟ್ರು, ಆ ಕಾರ್ಪೆಂಟ್ರು ಒಬ್ಬ ನಾಗಪ್ಪ ಅಂತ ಇದ್ದ. ಅಂದರೆ ಈ ಕಂಪನಿ ಶುರುವಾದಾಗಲಿಂದಲೂ ಆ ನಾಗಪ್ಪ ಆ ಮೇಸ್ತ್ರಿಗೆ, ಆ ಮೇಸ್ತ್ರಿ ಏನಿದ್ದಾನೆ ಅವನ ಕೈ ಕೆಳಗಡೆನೇ ಕೆಲಸ ಮಾಡಿದ. ಭಾಳ ನಂಬಿಕಸ್ಥ, ಭಾಳ ಪ್ರಾಮಾಣಿಕ. 40 ವರ್ಷ ಅಂದರೆ ಆ ಕಂಪನಿ ಅಷ್ಟು ದೊಡ್ಡ ಹೆಸರು ಮಾಡಿ ಅಷ್ಟು ಕೋಟ್ಯಾಂತರ ಹಣ ಮಾಡಲಿಕ್ಕೆ ಈತನು ಕೂಡ ಕಾರಣ. ಆ ಮೇಸ್ತ್ರಿ ಅಂದರೆ ಆ ಬಾಸ್ಗೂ ಕೂಡ ಏ ನಾಗಪ್ಪನಿಂದ ನನ್ನ ಕಂಪ್ನಿ ಉದ್ಧಾರ ಆಯ್ತಪ್ಪ, ಅಥವಾ ಅವನಿಂದನೂ ಕೂಡ ನನ್ನ ಕಂಪ್ನಿಗೆ ಭಾಳ ಒಳ್ಳೆಯದಾಯ್ತಪ್ಪ ಅನ್ನೋದು, ಆ ಕೃತಜ್ಞತೆ ಅವನಿಗೂ ಇತ್ತು. ಅಯ್ಯೋ ನನ್ನ ಬಾಸು ನನಗೆ ಅನ್ನ ಕೊಟ್ಟಿದ್ದಾರೆ ಅನ್ನೋ ಕೃತಜ್ಞತೆ ಇವನಿಗೂ ಇತ್ತು. ಹೀಗೆ ನಡೀತಾ ಬಂತು. ನಾಗಪ್ಪನಿಗೆ ವಯಸ್ಸಾಯಿತು, 50-60 ಆಯಿತು. ಇಲ್ಲ, ಇನ್ಮೇಲೆ ನನ್ನ ಕೈಲಿ ಆಗ್ತಾ ಇಲ್ಲ, ಯಾಕಂದರೆ ಮರವನ್ನು ಎತ್ತಬೇಕು, ಅಲ್ಲಿಗೆಗಳನ್ನ ಎತ್ತಬೇಕು, ಆಯ್ತಾ ಇಲ್ಲ, ನಾನು ರಿಟೈರ್ಡ್ ಆಗ್ತೀನಿ ಅಂದರೆ ನನಗೆ ಆಗ್ತಾ ಇಲ್ಲ, ನಾನು ರಿಟೈರ್ಡ್ ಆಗ್ತೀನಿ ಅಂತ ಬಾಸ್ಗೆ ಹೋಗಿ ಒಂದು ದಿವಸ ಹೇಳ್ದ. ಆಗ ಬಾಸ್ ಹೇಳ್ದ, ಸರಿ ನೋಡೋಣ, ಒಂದು ವಾರ ಕೆಲಸ ಮಾಡು, ಆಮೇಲೆ ಹೇಳ್ತೀನಿ ಅಂತ ಹೇಳ್ದ. ಆ ನಡುವೆ ಕರೆದು ಆ ಕಾರ್ಪೆಂಟ್ರಿಗೆ ಹೇಳ್ದ, ನೋಡಿ ನಾಗಪ್ಪ, ನೀವು ಭಾಳ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ, ಪಾಪ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀರಾ, ಇದು ಒಂದು ಸಾರಿ ಲಾಸ್ಟ್ ಮನೆ, ನಿಮ್ಮ ಶಕ್ತಿ ಎಷ್ಟಿದೆಯೋ, ನಿಮ್ಮ ಪ್ರತಿಭೆ ಎಷ್ಟಿದೆಯೋ ಅಷ್ಟನ್ನೂ ಬಳಸಿ ಒಂದು ಲಾಸ್ಟ್ ಮನೆ ಕಟ್ಟಿಕೊಡಿ, ಆಮೇಲೆ ನೀವು ರಿಟೈರ್ಡ್ ಆಗಿ ಆಮೇಲೆ ನೀವು ಮನೇಲೇ ಇರಿ, ಪರವಾಗಿಲ್ಲ ಅಂತ ಹೇಳ್ದೆ. ನಾಗಪ್ಪನಿಗೇನು ಅಷ್ಟು ಖುಷಿ ಆಗಲಿಲ್ಲ, ಯಾಕಂದರೆ ರಿಟೈರ್ಡ್ ಆಗಬೇಕು ಅಂತ ನನ್ನ ಕೈಲಿ ಆಗ್ತಿಲ್ಲ ಅಂತಿದ್ದ. ಬಟ್ ಆದರೂ ಬಾಸ್ ಅಲ್ವ, ಯಾಕಂದರೆ ಇಷ್ಟು ದಿನ ಅನ್ನ ಹಾಕಿದ್ದಾರೆ, ಸರಿ ಆಯ್ತು, ಇದು ಒಂದು ಮನೆ ಕಟ್ಟಿಬಿಟ್ಟು ನಾನು ರಿಟೈರ್ಡ್ ಆಗ್ತೀನಿ ಅಂತ ನಾಗಪ್ಪ ಒಪ್ಕೊಂಡ. ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಆ ನಾಗಪ್ಪ ಒಪ್ಕೊಂಡ. ಆತ ಏನು ಮಾಡ್ದ, ಮನೆ ಕಟ್ಟಲಿಕ್ಕೆ ಶುರು ಮಾಡ್ದ. ಮನೆ ಕಟ್ಟೋ ಜಾಗ ಎಲ್ಲ ತೋರಿಸಿದ್ರು ಬಾಸು ಮೇಸ್ತ್ರಿ. ಈತ ನಾಗಪ್ಪ ಶುರು ಮಾಡಿಕೊಂಡ, ಮನೆ ಕೆಲಸ ನಡೀತಾ ಇತ್ತು. ಆದರೆ ಇವನೇನು ಮಾಡ್ದ, ಈತನೇ ಹೋಗಿ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಆಸಕ್ತಿ ಇಲ್ಲ, ಇದೊಂದು ಕಡೆ ಮನೆ ಹೆಂಗೆ ಮುಗಿಸ್ಕೊಟ್ಬಿಡೋಣ ಅಂತ. ಈ ಕೈ ಕೆಳಗಡೆ ಆಳುಗಳಿರ್ತಾರಲ್ಲ, ಅವ್ರ ಮೂಲಕ ಕೆಲಸ ಮಾಡಿಸ್ತಾ ಇದ್ದ. ಹೇಗೋ ಹೇಗೋ ಆ ಕೆಲಸ ಎಲ್ಲ ಮುಗೀತು, ಮನೆಯೆಲ್ಲ ಆಯಿತು, ಎಲ್ಲ ಗೃಹ ಪ್ರವೇಶದ ಹಂತಕ್ಕೆ ಬಂತು. ಅಷ್ಟೇನು ಒಳ್ಳೆಯ ಸ್ಟ್ಯಾಂಡರ್ಡ್ ಆಗಿ ಕಟ್ಟಿಲ್ಲ, ಯಾಕಂದರೆ ಈತ ನಿರ್ಲಕ್ಷ್ಯ ಮಾಡಿದ್ದ, ಇನ್ನೊಂದು ಕಡೆ ಮನೆ ಸುಮ್ಮನೆ ಏನೋ ಮಾಡಿಕೊಡೋಣ ಅಂತ. ಸೊ ಗೃಹ ಪ್ರವೇಶದ ದಿನ ಬಂತು, ಎಲ್ಲರೂ ಅಲ್ಲಿದ್ದರು, ಬಾಸು ಅಲ್ಲಿಗೆ ಬಂದರು. ಆಗ ಅಲ್ಲಿ ಬಾಸ್ ಹೇಳಿದ್ರು, ಮೇಸ್ತ್ರಿ ಹೇಳಿದ್ರು ನಾಗಪ್ಪನಿಗೆ, ನೋಡಿ ನಾಗಪ್ಪ ಅವರೇ, ಭಾಳ ವರ್ಷದಿಂದ ಇಲ್ಲಿ ದುಡ್ದಿದ್ದೀರಾ, ನಿಮ್ಮಿಂದ ನಮ್ಮ ಕಂಪ್ನಿಗೆ ಒಳ್ಳೆಯದಾಗಿದೆ, ಹಾಗಾಗಿ ಈಗ ರಿಟೈರ್ಮೆಂಟಿಗೆ ಬಂದು ನಿಂತಿದ್ದೀರಾ, ಈ ಮನೆ ಏನಿದೆ ಇದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಮಡುಕೊಳ್ಳಿಯಿಂದ. ನಾಗಪ್ಪನಿಗೆ ಖುಷಿ ಆಗಲಿಲ್ಲ, ಯಾಕಂದರೆ ನನಗೆ ಅಂತ ಗೊತ್ತಿದ್ರೆ ನಾನು ಇನ್ನೊಂಚೂರು ಚೆನ್ನಾಗಿ ಕಟ್ತಾ ಇದ್ನಲ್ಲ ಅಂತ ಬೇಜಾರಾಗ್ಲಿಕ್ಕೆ ಶುರುವಾಯಿತು. ಆದರೆ ನಾಗಪ್ಪನಿಗೆ ಬೇಜಾರಾಗ್ಲಿಕ್ಕಂತು, ಯಾಕೆ, ಅಯ್ಯೋಯ್ಯೋ ನಾನು ನನ್ನ ಕೆಲಸ ಅಂದ್ಕೊಂಡು ಮಾಡಿದರೆ ಭಗವಂತ ನನಗೆ ಕಣ್ಣು ಎಂಥ ಅವಕಾಶ ಕೊಟ್ಟಿದ್ನಪ್ಪ ನನಗೆ. ಯೋಚನೆ ಮಾಡಿ, ನಮ್ಮ ಬದುಕಲ್ಲಿ ನಾವು ಎಷ್ಟು ಸಾರಿ ನಮ್ಮನೆ ಕೆಲಸವನ್ನು ನಾವು ಮಾಡಿಕೊಳ್ಳುವಷ್ಟು ಇದರಲ್ಲಿ ಇನ್ಯಾವುದೋ ಕೆಲಸವನ್ನು ಬೇಜವಾಬ್ದಾರಿಯಿಂದ ಮಾಡಿರ್ತೀವಿ. ಬಟ್ ಕಾಲಕ್ರಮೇಣ ಗೊತ್ತಾಗುತ್ತೆ, ನಾನು ಅಲ್ಲಿ ತೋರಿಸಿದ ಬೇಜವಾಬ್ದಾರಿ ತಂದಿದ್ದಾನೆ ನನ್ನ ಬದುಕು ಹಾಳಾಯಿತು. ಅಂಡ್ ನಮ್ಮ ಗುರುಗಳು ಹೇಳಿದ್ರು, ಯಾರೋ ಒಬ್ಬರು ಸನ್ಯಾಸಿಗಳು ನನಗೆ ಸಿಕ್ಕಿ ಹೇಳಿದ್ದು ಭಾಳ ಒಳ್ಳೆ ಮಾತು, ಎಲ್ಲ ಕೆಲಸವನ್ನು ಅಂದರೆ ಬೆಳಗ್ಗೆ ಎದ್ದಾಗಲಿಂದ ಸಂಜೆವರೆಗೂ ಅದು ನಿನ್ನ ಕೆಲಸವೋ ಪರರ ಕೆಲಸವೋ ಈ ಜಗತ್ತಲ್ಲಿ ಹುಟ್ಟಿದೆಯೇ, ಎಲ್ಲದನ್ನು ನನ್ನದು ಅಂದ್ಕೊಂಡು ಮಾಡು, ದೇವರು ನೋಡ್ತಾ ನಿನಗೊಂದು ಅವಕಾಶ ಕೊಡ್ತಾನೆ ಅಂತ. ನಾನು ಇವತ್ತಿಗೂ ಅದನ್ನು ಪಾಲಿಸ್ತೀನಿ ತಾಯಿ, ನಾನು ನಂದು ಅಂದ್ಕೊಂಡು ಮಾಡಿದೆ ಅಂದರೆ ಆತ ನೋಡಿ, ಆತ ಎಷ್ಟು ಚೆನ್ನಾಗಿ ಹೇಳಿದ್ದ ಬಾಸು, ನಿನ್ನ ಶಕ್ತಿ ಎಷ್ಟಿದೆ, ನಿನ್ನ ಪ್ರತಿಭೆ ಎಷ್ಟಿದೆ, ಅಷ್ಟನ್ನು ಈ ಮನೆಗೆ ಬಳಸಪ್ಪ ಅಂತ ಹೇಳಿದ್ದ. ಆತನಿಗೆ ಗೊತ್ತಿತ್ತು ನಾನು ಈ ಮನೆ ಇವನಿಗೆ ಕೊಡಬೇಕು ಅಂತ, ಬಟ್ ಇವನಿಗೆ ಗೊತ್ತಿರಲಿಲ್ವೇ? ನಮಗೂ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರೋದು ಬದುಕು. ಆ್ಯಂಡ್ ಇದು ನನ್ನ ಬದುಕು ಅಂತ ನಾನು ಮಾಡ್ತಾ ಹೋಗಬೇಕಮ್ಮ. ಅಯ್ಯೋ ಬಿಡು, ಇಲ್ಲಿ ಅದು ಇದು 1000 ಕಾರಣ, ನನಗೆ ಅವನ ಪ್ರೀತಿ ಕೊಡ್ತಿಲ್ಲ ಅಥವಾ ನಾನು ರಿಟೈರ್ಡ್ ಆಗೋ ವಯಸ್ಸು, ಅಯ್ಯೋ ಬಿಡು ಅದು ಅವನ ಕೆಲಸ ಅಲ್ವ, ಹೆಂಗೋ ಮಾಡಿಕೊಟ್ಬಿಡೋಣ.
ಅಂದರೆ ನಾವು ತೋರುವ ಈ ನಿರ್ಲಕ್ಷ್ಯತನ ಇದೆಯಲ್ಲ, ನಮಗೆ ಸಿಗುವ ಎಷ್ಟೋ ಅವಕಾಶಗಳಿಂದ ನಮ್ಮನ್ನು ವಂಚಿತನನ್ನಾಗಿ ಮಾಡಿಬಿಡುತ್ತೆ. ಈ ಕಥೆಯಿಂದ ನಾನು ನೀನು ಅರ್ಥ ಮಾಡಿಕೊಳ್ಳೋಣ, ಹೌದಲ್ವಾ, ಭಗವಂತ ನನಗೆ ಯಾವಾಗ ಬೇಕಾದರೂ ಸತಾಯಿಸಿ ಮನೆ ಕೊಟ್ಟುಬಿಡ್ಬೋದು, ಬಟ್ ನಾನೇನು ಮಾಡಬೇಕು, ನಂದು ಅಂದ್ಕೊಂಡು ಮಾಡಿದಾಗ ಅದು ನನಗೆ ಅದ್ಭುತವಾಗಿ ಒಂದು ವರ, ಅಯ್ಯೋ ಯಾರ್ದೋ ಅಂದ್ಕೊಂಡು ಮಾಡಿದಾಗ ಈ ರೀತಿಯೆಲ್ಲ ಎಡವಟ್ಟುಗಳು ನಡೀತವೆ. ನಾವು ಕಲಿಬೇಕಾಗಿರೋ ದೊಡ್ಡ ಪಾಠ ಅದು. ಈ ಬದುಕಿದೆಯಲ್ಲ, ಪ್ರತಿ ಕ್ಷಣ ನಂದು ಅನ್ಕೋ ಬದುಕು, ಎಂತೆಂಥವರು ಬದುಕುತ್ತಾ ಇದ್ದಾರೆ, ಅಂಥದ್ರಲ್ಲಿ ನೀನೊಬ್ಬ ಶಿಕ್ಷಕಿಯಾಗಿದ್ದೀಯ, ಆ್ಯಂಡ್ ನೀನು ನಾಲ್ಕು ಜನ ಮಕ್ಕಳಿಗೆ ವಿದ್ಯೆಯನ್ನು ಬೆಳಕನ್ನು ತೋರಿಸ್ತಕ್ಕಂಥವ್ರು. ಹೌದು, ಏನಿಂದೆ ಆಗೋಯ್ತು, ನಾನು ಬಿಡಿಸಿ ಹೇಳಿದ್ದರ ಅರ್ಥ ನೀವು ಬದುಕೋದು ಯೋಗ್ಯರೇ ಇಲ್ಲ ಅಂತಲ್ಲ, ಬಟ್ ನಿಮ್ಮದು ಏನೋ ಇದೆ ಅಂತ ನಾನು ಹೇಳದೆ ಹೋದ್ರೆ ನಾನು ಹೇಗೆ ಗುರು ಆಗ್ಲಿಕ್ಕೆ ಸಾಧ್ಯ? ಹೌದು ಸರ್, ಇವಾಗ ಅದಕ್ಕೆ ಸರ್ ಇವಾಗ ತುಂಬಾ ನೆಮ್ಮದಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಬಹಳ ಖುಷಿ, ಬಹಳ ಖುಷಿ, ನಿನ್ನ ಈ ನೆಮ್ಮದಿಯನ್ನ ನಾನು ನೋಡಬೇಕು, ಸದಾ ನೋಡಬೇಕು. ಅಂದರೆ ಅದರ ಅರ್ಥ ನಾಳೆಯಿಂದ ಆತ ಬದಲಾಗ್ತಾನೆ ಅಂತಲ್ಲ, ಬಟ್ ನಾನು ಬದುಕನ್ನು, ಸ್ಥಿತಿಗಳನ್ನು, ವ್ಯಕ್ತಿಗಳನ್ನು, ಪರಿಸ್ಥಿತಿಗಳನ್ನು ನೋಡೋ ರೀತಿ ನಾನು ಬದಲಾಯಿಸ್ಕೊಂಡಿದ್ದೀನಿ ಅಷ್ಟೇ. ನಂದು ಹೊಂದ್ಕೊಂಡು ಮಾಡು, ಗೊತ್ತಿಲ್ಲ ಆ ಶಾಲೆಯಲ್ಲಿ ನೀನು ಪಡ್ಕೊಳ್ಳೋ ಪ್ರಮೋಷನ್ ಇವರೆಲ್ಲರನ್ನು ಮೆಟ್ಟಿ ನಿಂತು ನೀನೊಬ್ಬ ಸಾಧಕಿಯಾಗಿ ಆಚೆ ಬರಬಹುದು. ಯಾಕಂದರೆ ನಿನ್ನ ಗಮನ ನೀನು ಉದ್ಧಾರದ ಕಡೆ ಕೊಡಬೇಕು, ಈ ಚಿಲ್ಲರೆಗಳ ಜೊತೆ ಅಲ್ಲ. ನಾನು ಚಿಲ್ಲರೆ ಎಂದಿದ್ದು ಗಂಡನ್ನಲ್ಲ, ಗಂಡನೊಳಗಿಡುವ ರೋಗವನ್ನು. ಇವತ್ತು ನಿರ್ಧಾರ ಮಾಡು, ಮುಂದೊಂದು ದಿವಸ ನೀನೇ ಹೇಳಬೇಕು, ಅರೆ ಸರ್ ಅವತ್ತು ನಾನು ಮಾಡಿದ ಒಂದು ತಪ್ಪು ನಿರ್ಧಾರವನ್ನು ಯಾವ ಗಂಡ ಯಾವ ಸಮಾಜ ಕ್ಷಮಿಸ್ಲಿಲ್ವೋ, ಅದೇ ಕಾರಣದಿಂದ ಅದೇ ತಪ್ಪನ್ನು ನಾನು ಛಲವಾಗಿ ತಗೊಂಡು ನನ್ನ ವೃತ್ತಿಯ ಕಡೆ, ನನಗೆ ಅನ್ನ ನೀಡೋ ಕೆಲಸಕ್ಕೆ ಕೊಡು, ಅನ್ನ ನೀಡ್ತಾ ಇರೋ ಆ ಕಾಯಕಕ್ಕೆ ಕೆಲಸ ಗಮನ ಕೊಟ್ಟು ಸಮಯ ಕೊಟ್ಟು ಕೌಶಲ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋದರೆ ನನಗೆ ಇನ್ನೊಂಚೂರು ಮೇಲಕ್ಕೆ ಪ್ರಮೋಷನ್ ಕೊಡ್ತಾರೆ. ಅದನ್ನು ಬಿಟ್ಟು ಅಯ್ಯೋ ಎಷ್ಟು ಬೇಗ ಲಾಗೌಟ್ ಆಗ್ತೀನೋ, ಎಷ್ಟು ಬೇಗ ಮನೆಗೆ ಹೋಗ್ತೀನೋ ಅಂದರೆ ನನ್ನ ಕೆಲಸಕ್ಕೆ ಮಾಡಿದ ಅವಮಾನ ಅದು. ಆ್ಯಂಡ್ ಕಾಲಕ್ರಮೇಣ ನಾನು ಇದ್ದಲ್ಲೇ ಇರ್ತೀನಿ ಅಥವಾ ಕೆಳಗಡೆ ಬರ್ತೀನಿ, ಮೇಲಕ್ಕಂತೂ ಹೋಗ್ಲಿಕ್ಕಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಮಾಡ್ತಿದ್ದ ದೊಡ್ಡ ಕೆಲಸನೇ ಇದು. ಎಲ್ಲ ಲಾಗೌಟು, ಲಾಗಿನ್ ಕಾಯ್ತಾ ಇದ್ರು, ಲಾಗಿನ್ ಲೇಟಾಗಿ ಆಗ್ತಿದ್ರು, ಲಾಗೌಟ್ ಬೇಗ ಆಗ್ತಿದ್ರು, ಬಟ್ ನಂದೆಲ್ಲ ಉಲ್ಟ. ನಾನು ಅಂದರೆ ನಮಗೆ ಕೆಲಸ ಸಿಗ್ತಿರ್ಲಿಲ್ಲ, ನಾನು ಕಾಡಿಬೇಡಿ ಒಂದು ಪತ್ರಿಕೆಯಲ್ಲಿ ಕೆಲಸ ತಗೊಂಡಿದ್ದೆ. ನನಗೇನು ಒಂಚೂರು ಬೇಗ ಹೋಗಿ ಕಸ ಗುಡಿಸ್ಬಿಟ್ರೆ ಬಾಸ್ ನನ್ನ ನೋಡಿ ಒಂಚೂರು ಮೆಚ್ಚಬಹುದೇನೋ, ನನಗೆ ಇನ್ನೊಂಚೂರು ಕೆಲಸ ವಹಿಸ್ಬೋದೇನೋ. ನಾನು ಲೇಟಾಗಿ ಲಾಗಿನ್ ಲಾಗೌಟ್ 6 ಗಂಟೆಗಿದ್ರೆ ನಾನು ಬರ್ತಾ ಇದ್ದೆ BMTC ವಿಜಯನಗರದಲ್ಲಿ, ನಾನು ಕೆಲಸ ಮಾಡ್ತಿದ್ದೆ BMTC ಹಿಡಿದು ನಾನು ಮನೆಗೆ ಬರ್ತಿದ್ದೆ 8 ಗಂಟೆ ಬಸ್ ಹಿಡಿದು ಮನೆಗೆ ಬರೋಷ್ಟು 10 ಗಂಟೆ. ಅಂದರೆ ನಾನು ಒಂದಕ್ಕಂತೂ ತಯಾರಾಗಿದ್ದೆ. ನನ್ನ ಬದುಕು ಎಲ್ಲ ನನ್ನ ಜೊತೆ ಇರೋ ಶ್ರೀಮಂತರ ಮಕ್ಕಳ ಥರ ಅಲ್ಲ, ನಂದು ಬದುಕಿಲ್ಲಿ ಕಷ್ಟ ಇದೆ, ಈಗ ನಾನು ಕೌಶಲ್ಯ ಕಲಿಬೇಕು. ಈಗ ಬಾಸ್ ಬೈತಾರ, ಯಾರೋ ಅವಮಾನದ ಮಾತಾಡ್ತಾರ, ಹಳ್ಳಿಯಿಂದ ಬಂದಿರೋನಿಗಿದು ಸಹಜ, ಆದರೆ ನಾನು ಇಲ್ಲಿ ಕಲಿತಷ್ಟು ನಾನು ಮುಂದೆ ಹೆಚ್ಚು ನನಗೆ ಬೆಲೆ ಜಾಸ್ತಿ. ಅಲ್ಲಿ ಕಲಿತಿರೋ ಪಾಠ ಅದು, ಕ್ಯಾಮ್ರಾನೂ ನಾನೇ ಮಾಡ್ತಿದ್ದೆ, ಎಡಿಟಿಂಗು, ಸ್ಕ್ರಿಪ್ಟು, ರೈಟಿಂಗು ಎಲ್ಲ ನಾನೇ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಆಶ್ರಮದಲ್ಲಿ ಅಥವಾ ಇಲ್ಲಿ ಯಾರೊಬ್ಬರು ಇಲ್ಲ ಅಂದರೂ ನಾನು ಆ ಕೆಲಸ ಮಾಡ್ಕೊಳ್ತೀನಿ. ಅಂದರೆ ನಾನು ಫೇಸ್ಬುಕ್ಕಲ್ಲೋ ಇನ್ಯಾವುದು ಬೇಡದ ಹಳೆಯ ವಿಚಾರಗಳು, ಹಳೆಯ ಫ್ರೆಂಡ್ಗಳು, ಬೇಡದ ವಿಚಾರಗಳಿಗೆ ಸಮಯ ಕೊಟ್ಟು ನನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳೋದಕ್ಕಿಂತ ನನ್ನ ವೃತ್ತಿಯಲ್ಲಿ ನಾನು ಹೊಸ ಹೊಸದನ್ನು ಕಲಿತರೆ, ನನ್ನದೇ ವೃತ್ತಿಯಲ್ಲಿರೋ ಇನ್ನೆಲ್ಲರಿಗಿಂತ ನಾನು ಯಾವುದೋ ಒಂದು ವಿಚಾರದಲ್ಲಿ ವಿಭಿನ್ನವಾಗಿ ಕಾಣ್ತೀನಿ, ಮತ್ತೆ ಜನ ನನ್ನನ್ನು ಗುರುತಿಸ್ತಾರೆ. ಅಂದರೆ ನನ್ನ 24 ಗಂಟೆ ಸಮಯವನ್ನು ನಾನು ಏನಕ್ಕೆ ಕೊಡ್ತೀನಿ ಅನ್ನೋದು ಬಹಳ ಮುಖ್ಯ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಡೋಂಟ್ ವರಿ, ಇವತ್ತು ನಿಮಗಾಗಿರೋ ಜ್ಞಾನೋದಯ ಅದು ಇಲ್ಲಿ ಮಾತಾಡಿದ್ದರಿಂದ ಅಲ್ಲ, ಈ ಕಾರ್ಯಕ್ರಮ ಅಥವಾ ಈ ಹಂತ, ಈ ಬದುಕೆಲ್ಲ, ಈ ಘಟನೆ ನಡೆದಾದ್ಮೇಲೆ ನೀವು ಕಲ್ತಿರೋದು ಬಹಳ ದೊಡ್ಡ ವಿಚಾರಗಳು. ತುಂಬಾ ಕಲ್ಪಿಟ್ಟೆ ಸರ್, ನನ್ನ ಜೀವನ ಅಂದ್ರೆ ಎಲ್ಲ ಈ ಘಟನೆ ಆದ್ಮೇಲೆ ಈ ತರ ಜೀವನ ಇರುತ್ತೆ ಅಂತಾನೆ ಕಲ್ತಿದ್ದೆ ಸರ್, ಮುಂಚೆ ಮಾಡ್ತಾ ಇದೆ ಅಷ್ಟೇನೆ. ಬಟ್ ಈ ವಿಚಾರ ಘಟನೆ ಆದ್ಮೇಲೆ ತುಂಬಾ ವಿಚಾರಗಳು ಕಲ್ತ್ಬಿಟ್ಟಿದ್ದೀನಿ ಸರ್, ಜೀವನ ಹೆಂಗೆ ಬಂದ್ರೆ ಫೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ನಿರ್ಧಾರ ಮಾಡಿದೀನಿ, ಬಟ್ ಒಳ್ಳೆ ಮಾರ್ಗದಲ್ಲಿ ಇರ್ಬೇಕು ಅಂತ. ಡೋಂಟ್ ವರಿ, ನಾನು ಹೇಳೋದು ಈ ಜ್ಞಾನಾಶ್ರಮ ನಿಮ್ಮಂಥವ್ರಿಗೆ ಸದಾ ತೆರೆದಿರುತ್ತೆ, ನನಗೆ ನಂಬಿಕೆ ಇದೆಯಮ್ಮ. ಎಲ್ಲಿವರೆಗೂ ನೀವು ನಿಮ್ಮ ಕಡೆಯಿಂದ ಧರ್ಮದಲ್ಲಿರ್ತೀರ, ಭಗವಂತನೇ ನಿಮ್ಮ ಜೊತೆ ನಿಂತು ಕಾಯ್ತಾನೆ. ಯಾಕೆ ನಿಮಗೆ ಭಯ ಇತ್ತು ಪ್ರತಿ ಸಾರಿ ಅಂದರೆ, ನಾನು ಏನೋ ತಪ್ಪು ಮಾಡಿದೆ, ನಾನು ತಪ್ಪು ಸೇವಿಂಗ್ ಗಂಡನ್ನು ಹೆಣ್ಣು ಅಂತ ಸೇವೆ ಮಾಡಿಕೊಂಡೆ, ಹೆಣ್ಣನ್ನು ಗಂಡು ಅಂತ ಸೇವೆ ಅಂದರೆ ನನ್ನ ಮೂಲ ವಿಚಾರಗಳೇ ತಪ್ಪು ಆದಾಗ ಸಹಜವಾಗಿ ನನ್ನಲ್ಲಿ ಭಯ ಬರುತ್ತಲ್ವಾ? ಅಂದರೆ ಇದನ್ನು ಭಗವದ್ಗೀತೆ ಸ್ಪಷ್ಟವಾಗಿ ಹೇಳುತ್ತೆ, ಯಾರಿಗೆ ಭಯ, ಯಾಕೆ ಭಯ,
ನನ್ನಿಂದ ತಪ್ಪಾದಾಗ ಅಜ್ಞಾನದಿಂದ ಭಯ, ಭಯದಿಂದ ಕೋಪ, ಕೋಪದಿಂದ ಅನಿಷ್ಟ, ಅನಿಷ್ಟದಿಂದ ನಾಶ. ಅಂದರೆ ಈ ನಾಶ ಅನ್ನೋದು ಇದೆಯಲ್ಲ, ಅದು ಯಾವತ್ತೂ ಅಜ್ಞಾನದಿಂದ ಚಿಗುರೊಡೆದಿದ್ದಂತೆ. ನಾನು ಇಲ್ಲಿ ಹೆಂಗಿರಬೇಕು ಮದುವೆ ಆದಮೇಲೆ ಅಂತ ನನಗೆ ಗೊತ್ತಿರಲಿಲ್ಲ. ಅಥವಾ ನಾನು ಒಬ್ಬ ಬ್ಯಾಚುಲರ್ ಇದ್ದಾಗ, ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ಏನು ಮನಸ್ಥಿತಿ ಇತ್ತು, ಆ ಮನಸ್ಥಿತಿ ದಾಂಪತ್ಯ ಜೀವನದಲ್ಲಿ ಬಹುತೇಕ ಒಳ್ಳೆಯದಲ್ಲ ಅಂತ ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ. ಯಾಕಂದರೆ ನಮ್ಮ ಜೊತೆ ಇರೋ ಜೀವ ಕೂಡ ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಎಲ್ಲವೂ ಒಳ್ಳೆಯದೇ. ಬಟ್ ಅದು ಬೇರೆಯೇ ಇದೆ ಎಂದಾಗ, ಅಥವಾ ಅದೇನು ಹಂಗೆ ಆಗ್ತಿದೆ ಎಂದಾಗ, ನಾನು ಪ್ರತಿ ಸಾರಿ ತಪ್ಪು ಮೇಲೆ ತಪ್ಪು ಮಾಡ್ತಾನೇ ಬಂದೆ ಅಲ್ವಾ? ನಾನು ನೋ, ನಿಮ್ಮ ಬಯಸುವಿಕೆ ಪ್ರತಿ ಸಾರಿ ಅಂದರೆ ನಿನ್ನ ಒಳಗಿನ ಉದ್ದೇಶ ಶುದ್ಧವಾಗಿದ್ದರೂ ನೀನು ಹಾಗೆ ಉಳಿಸ್ಕೊಳ್ಳಿಲ್ಲ, ನೀನು ದಾರಿ ಮೀರಿಬಿಟ್ಟೆ. ಓಕೆ, ಇಷ್ಟೊತ್ತು ನಾವು ಆ ವಿಚಾರದ ಬಗ್ಗೆ ಮಾತಾಡಿದ್ದೀವಿ. ಆದರೆ ನಾನು ಈಗ ಒಮ್ಮೆ ಕಣ್ಣು ಮುಚ್ಚಿ ನಿರ್ಧಾರ ಮಾಡು. ಸರಿ, ಇಲ್ಲಿಗೆ ನೀನೇನು ನಿರ್ಧಾರ ತಗೊಂಡಿದ್ದೀನಿ ಅದು ಸರಿ ಇದೆ. ಆತನನ್ನು ನಿರ್ಲಕ್ಷ್ಯ ಮಾಡು. ಆತ ನಿನ್ನ ಮುಂದೆ ಬಂದು ಏನೇ ಬಿಚ್ಚಿಟ್ರು, ಏನೇ ಹೇಳಿದ್ರು, ನೀನು ಅದೆಲ್ಲ ಅಂದರೆ ಆ ಹೊಡೆದಾಟ, ಚಚ್ಚಾಟ, ಈ ಚಿಲ್ದ್ರೆ ಬುದ್ಧಿ ಇವೆಲ್ಲವನ್ನು ಮೀರಿ ಆಚೆ ಬಂದುಬಿಟ್ಟಿದೀಯ. ದೇಹ ಅಲ್ಲೇ ಇದೆ, ಬಟ್ ನಿನ್ನ ವಿಚಾರಗಳು ಜ್ಞಾನಾಶ್ರಮದ ಜೊತೆ ಇದ್ದಾವೆ. ಇದು ಬಹಳ ದೊಡ್ಡ ಬದಲಾವಣೆ ಅಂತ ನಾನು ಅಂದ್ಕೊಳ್ತೀನಿ. ಈ ನಿನ್ನ ಜ್ಞಾನ, ಈ ನಿನ್ನ ಸನ್ನಡತೆ ಗೊತ್ತಿದ್ದೋ ಗೊತ್ತಿಲ್ಲೋ ಹಾಗೆ ನಿನ್ನ ಮಕ್ಕಳ ಮೇಲೆ ಪ್ರಭಾವ ಇರುತ್ತೆ ನೋಡ್ತಿರ್ಬೇಕಾದ್ರೆ. ನೀನು ಮಕ್ಕಳಿಗೆ ಏನು ಹೇಳದೆ ಅನ್ನೋದಕ್ಕಿಂತ ಹೇಗಿದ್ದೀಯಾ ಅನ್ನೋದನ್ನು ಅವ್ರು ನೋಡ್ತಾರೆ. ನಾನಿಲ್ಲಿ ಕೂತು ಧರ್ಮ ಬೋಧನೆ ಮಾಡಿ ಅಲ್ಲಿ ಹೋಗಿ ಹೊಲಸು ಕೆಲಸ ಮಾಡಿದ್ರೆ ಅಯ್ಯೋ ಇವನು ಬಾಯಲ್ಲಿ ಹೇಳೋದೊಂದು ಮಾಡೋದೊಂದು ಬಾರು ಅಂತಾರೆ. ಈ ಜಗತ್ತು ಮಹಾತ್ಮರು ಅಂತ ಯಾರನ್ನೆಲ್ಲ ಸ್ವೀಕಾರ ಮಾಡ್ತು, ಅಲ್ಲೊಂದು ಹೇಳಿ ಇಲ್ಲೊಂದೇನೋ ಮಾಡೋರನ್ನು ಜಗತ್ತು ಮಹಾತ್ಮ ಅಂತ ಕರೀಲಿಲ್ಲ. ಈ ಧರ್ಮವನ್ನು ಶ್ರೇಷ್ಠವಾಗಿ ಬೋಧನೆ ಮಾಡಿದ್ರು, ಆದರೆ ಅದೇ ರೀತಿ ನಡೆದು ತೋರಿಸ್ದೇ ಹೋದರೆ, ಅಂದರೆ ಕೃಷ್ಣನನ್ನು ಒಪ್ಕೊಂಡಿರೋದು, ರಾಮನನ್ನು ಒಪ್ಕೊಂಡಿರೋದು, ಬುದ್ಧನನ್ನು ಒಪ್ಕೊಂಡಿರೋದು ನಾವು ಇದೇ ಕಾರಣಕ್ಕೆ. ಅವ್ರು ಏನು ಹೇಳಿದ್ರು ಅವ್ರು ಹಾಗೆ ಬದುಕಿದ್ರು. ಕೃಷ್ಣ ಭಗವದ್ಗೀತೆ ಹೇಳಿಬಿಟ್ಟು ಇನ್ನೇನೋ ಕೆಟ್ಟದ್ದು ಮಾಡಿದರೆ ನಾವು ಬಹುಶಃ ಆತನನ್ನು ಒಪ್ಕೊಳ್ತಿರ್ಲಿಲ್ವೇನು? ಹಾಗಾಗಿ ನಡೆ, ನುಡಿ, ನಂಬಿಕೆಗಳು ಶುದ್ಧವಾಗಿರಬೇಕು. ಆ್ಯಂಡ್ ನೀನು ಯಾರನ್ನು ಫಾಲೋ ಮಾಡ್ತಿದ್ಯಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಒಂದು ಹಂತ ಆದಮೇಲೆ. ಇರಲಿ, ನನ್ನಿಂದ ಏನು ಬಂದಿದೆಯೋ ಅದು ಧರ್ಮವೇ ಆಗಿದೆ. ಆದರೆ ನಾನು ಇಬ್ಬರಿಗೂ ಒಳ್ಳೆಯದನ್ನೇ ಹಾರೈಸ್ತೀನಿ. ನಾನು ಹೇಳೋದು, ಜೊತೆಯಲ್ಲಿದ್ದರೂ ಪ್ರೀತಿಯಿಂದ ಇರಿ, ದೂರ ಆದರೂ ಪ್ರೀತಿಯಿಂದ ದೂರ ಆಗಿ. ಸಿ, ದೂರ ಆಗೋ ವಿಚಾರ ನಾನು ಮಾತಾಡ್ತಿಲ್ಲ, ಬಟ್ ನಾನು ಹೇಳೋದು, ನನ್ನ ಸುಖಕ್ಕೋಸ್ಕರ ಇನ್ನೊಬ್ಬರ ಸಂತೋಷವನ್ನು ಹಾಳು ಮಾಡೋದು ಧರ್ಮ ಅಲ್ಲ. ಆ್ಯಂಡ್ ಕಾಲಕ್ರಮೇಣ ಅದೇನಾಗ್ಬಿಡುತ್ತಮ್ಮ, ನಮ್ಮಲ್ಲಿ ಒಂದು ಮಾತಿದೆ, ಒಬ್ಬ ಗಂಡ ಹೆಂಡತಿಗೆ ಮೋಸ ಮಾಡಿದ್ರೆ ಹೆಂಡತಿ ಬಹುಶಃ ತಿರುಗಿ ಮೋಸ ಮಾಡಲಿಕ್ಕೆ ಆಗದೇ ಇದ್ದರೂ ಮುಂದೆ ಆ ಮಕ್ಕಳನ್ನು ಬದಲಾಯಿಸುವ ಮೂಲಕ ಆ ಕರ್ಮವನ್ನು ವಾಪಸ್ ಕೊಡ್ತಾನಂತೆ. ಅಂದರೆ ನೋಡಿ, ಗಂಡ ಹೆಂಡತಿಗೆ ಮೋಸ ಮಾಡಿದೆ, ಹೆಂಡತಿ ವಾಪಸ್ ಮೋಸ ಮಾಡಲಿಲ್ವಂತೆ, ಬಟ್ ಕಾಲಕ್ರಮೇಣ ಮಕ್ಕಳು ಅಪ್ಪನಿಗೆ ಮೋಸ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಅಂದರೆ ಹೆಂಡತಿಯನ್ನು ಸ್ವಲ್ಪ ಸೈಡ್ಗಿಟ್ಟು ಆ ಜಾಗಕ್ಕೆ, ಅಂದರೆ ಮೋಸ ಹೋಗಿದ್ದು ಹೆಂಡತಿನೇ ಇರ್ಬೋದು, ಬಟ್ ಅದನ್ನು ವಾಪಸ್ ಕೊಟ್ಟಿದ್ದು ಮಕ್ಕಳು. ಇದು ನಡೆಯುತ್ತೆ, ಎಷ್ಟೋ ಸಾರಿ ನೋಡಿದ್ದೀರಾ. ಅಪ್ಪ ಮೋಸ ಮಾಡಿ ಅಮ್ಮನಿಗೆ, ಇನ್ನೊಬ್ಬಳೆ ಅವಳ ಜೊತೆನೂ ಸವಾಸ ಇಟ್ಟುಕೊಂಡು ಅಮ್ಮನಿಗೆ ಮುಗ್ದಳಿಗೆ ಮೋಸ ಮಾಡ್ದ, ಬಟ್ ಅಮ್ಮ ಏನೂ ಕೇಳಲಿಲ್ಲ, ಪಾಪ ಅವಳು ಸತ್ತು ಹೋದ್ಲು. ಬಟ್ ಕಾಲಕ್ರಮೇಣ ಮಕ್ಕಳು ಇವನ ವಿರುದ್ಧ ತಿರುಗಿ ಬಿದ್ದುಬಿಟ್ರು, ಅಥವಾ ಇವನಿಗೇನೋ ರೋಗ ಬಂತು. ಅಂದರೆ ಅದು ನಡೆಯುತ್ತಮ್ಮ, ಯಾವುದೋ ಒಂದು ಶಕ್ತಿ. ಅದು ಯಾವುದು ಅಂದರೆ, ನೀನು ಎಲ್ಲೋ ಗೊತ್ತಿಲ್ಲದಂಗೆ ಮಾತಾಡಿದ್ರು ಕಾಲಕ್ರಮೇಣ ಅದು ಜಗತ್ತಿಗೆ ಗೊತ್ತು ಮಾಡ್ತಿರೋದು ಯಾವುದದು ಮತ್ತೆ ಶಕ್ತಿ? ಅಥವಾ ನಾನೇ ಬಾಯಿ ಬಿಡೋಂಗೆ ಮಾಡ್ತಿರೋದು ಯಾವುದದು ಶಕ್ತಿ? ಅದನ್ನು ದೇವರು ಅಂತಾರೆ, ಅದನ್ನು ಧರ್ಮ ಅಂತಾರೆ, ಅದನ್ನು ಕರ್ಮ ಅಂತಾರೆ. ಅಂದರೆ ಆ ಅತೀತವಾದ ಶಕ್ತಿಗೆ ನಾವು ಈಶ್ವರ, ವಿಷ್ಣು, ಅಲ್ಲ, ಯೇಸು ಹೆಸರು ಕೊಟ್ಕೊಂಡಿದ್ದೀವಿ. ನಾವೆಲ್ಲರನ್ನು ಮೋಸ ಮಾಡ್ಬೋದು, ಹಾಗೆ ನಾವೆಲ್ಲರನ್ನು ಮೋಸ ಮಾಡ್ಬೋದು, ಆದರೆ ಆ ಮೂಲ ಕರ್ಮ ಇದೆಯಲ್ಲ. ಈಗ ನಾನು ಯಾವುದು ಹೇಳ್ತೀನಿ, ಗೋಡೆಗೆ ಜೋರಾಗಿ ಗುದ್ದಿ, ಗೋಡೆ ಏನೂ ಮಾಡಿಲ್ಲ, ಬಟ್ ನೀವು ಸುಮ್ಮನೆ ಗೋಡೆಗೆ ಜೋರಾಗಿ ಗುದ್ದಿ ಏಟಾಗೋದು ನಿಮಗೆ? ಅಂದರೆ ನಾವು ಗುದ್ದಿದ್ದೇನು, ಇದು ಕ್ರಿಯೆ, ಬಟ್ ಆಗಿದ್ದ ನೋವಿದೆಯಲ್ಲ ಅದು ಕರ್ಮ. ಹಾಗಾಗಿ ನಮ್ಮ ಪ್ರತಿ ಕ್ರಿಯೆಗಳಿಗೂ ಪ್ರತಿಕ್ರಿಯೆ ಇದ್ದೇ ಇದೆ. ನಾವು ಗುದ್ದಿದ್ರೆ ಅಲ್ಲಿಂದ ಏನು ವಾಪಸ್ ಬರಬೇಕು, ನೋವು, ಅದು ಬಂದೇ ಬರುತ್ತೆ.
ಬಟ್ ನಾವು ಜನ ಇದ್ದಾಗ ಗುದ್ದಿದ್ರು ಜನ ಇಲ್ದಾಗ ಗುದ್ದ್ರು ನೋವು ಜನ ಇದೆ ಅಂತ ಅಥವಾ ಇಲ್ಲ ಅಂತ ಅದು ಬರ್ದಂಗಿರಲ್ಲ ಅದು ಸಹಜ ಅಲ್ವಾ ಇರಲಿ ಆದಷ್ಟು ನಿಮ್ಮ ದಾಂಪತ್ಯ ಒಂದಾಗಲಿ ಶುಭವಾಗಲಿ ನಾನು ಹೇಳೋದು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಬದುಕು ಇಬ್ಬರಲ್ಲಿ ಒಬ್ಬರಾದರೂ ಧರ್ಮದ ಹಾದಿಯಲ್ಲಿದ್ದರೆ ಬಿಡಿಸಿ ಹೇಳಬಹುದು ಅವನು ಮಾಡ್ತಿರೋದು ಆತ ಒಪ್ಪಿಕೊಳ್ಳಲ್ಲ ಆ್ಯಂಡ್ ಆತ ಮಾಡ್ತಿರೋ ಕೆಟ್ಟದು ಅಂತ ನೀನು ಅತ್ಕೊಂಡು ಕೂತ್ಕೊಳ್ಳೋದು ಇದು ಯಾವುದು ಪರಿಹಾರದ ದಾರಿ ಅಲ್ವೇ ಅಲ್ಲ ಅಮ್ಮ ನಿನ್ನ ಕಾಯಕವನ್ನು ಮಾಡು ಒಬ್ಬ ವಿದ್ಯೆ ಒಬ್ಬ ಶಿಕ್ಷಕಿಯಾಗಿ ಕೂತು ಓದು ನೀನು ಏನು ಪಾಠ ಮಾಡ್ತೀಯೋ 3 ಗಂಟೆ ಪಾಠ ಮಾಡಿದ್ರೆ 1 ಗಂಟೆ ಕೂತು ಓದಬೇಕು ನೀನು ಮನೆಯಲ್ಲಿ ಪ್ರಮೋಷನ್ ಹೌದೌದೌದೌದು ಒಬ್ಬ ಗುರು ಯಾವಾಗ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಅವನೊಬ್ಬ ವಿದ್ಯಾರ್ಥಿ ಆಗಿದ್ದಾಗ ನಿರಂತರವಾದ ವಿದ್ಯಾರ್ಥಿ ನಾನು ಇವತ್ತು ಬೆಳಿಗ್ಗೆ ಒಂದು ಸೂಕ್ತಿ ಹಾಕಿದ್ದೆ ತಿಳಿದಿಲ್ಲವೆಂಬುದು ತಿಳಿದ ಮೇಲೆ ತಿಳಿಯಬೇಕಾಗಿರೋದು ತಿಳಿಯುತ್ತದೆ ಅಂತ ಅಯ್ಯೋ ನಮಗದು ಗೊತ್ತಿಲ್ಲ ಅಂತ ನಾವು ಬಾಗದಾಗ ಆ ವಿದ್ಯೆ ನಮಗೆ ಸಿದ್ಧಿಸುತ್ತಂತೆ ಏ ಅದ ಏ ನನಗೆ ಗೊತ್ತು ಗೊತ್ತಿಲ್ಲ ಬಟ್ ಆದರೂ ನನಗೆ ಗೊತ್ತು ಅಂತ ಭಾವಿಸೋದ್ರಿಂದ ಆ ಗೊತ್ತಾಗಬೇಕಾದ ವಿದ್ಯೆ ಕೂಡ ಗೊತ್ತಾಗಲ್ಲ ಅಂತ ನಮಗೆ ಒಬ್ಬ ನಮ್ಮ ನಮ್ಮ ಯಾರನ್ನು ನಾವು ಸನ್ಯಾಸಿಗಳು ಗುರುಗಳು ಅಂತ ಆಗಾಗ ಭೇಟಿಯಾಗ್ತೀವಿ ಅವ್ರು ಹೇಳೋ ದೊಡ್ಡ ಮಾತು ಏನಂದರೆ ನೀನು ಜಗತ್ತಿಗೆ ಏನು ಹೇಳಲಿಕ್ಕೆ ಬಂದಿದೀಯ ನಿಜ ಆದರೆ ನೀನು ಕಲಿಯೋದನ್ನು ಎಂದೂ ನಿಲ್ಲಿಸ್ತೀಯೋ ಜಗತ್ತು ನಿನ್ನ ಕಡೆ ಗಮನ ಕೊಡೋದನ್ನು ನಿಲ್ಲಿಸುತ್ತೆ ಅಂತ ಹಾಗಾಗಿ ಇವತ್ತಿಗೂ ಒಬ್ಬ ಸೋನುವಾಗಿ ಈಗ ಜ್ಞಾನವನ್ನೇ ಉಸಿರಾಗಿಸಿಕೊಂಡು ಜ್ಞಾನವದ ಹಿಂದೆಯೇ ಜ್ಞಾನವನ್ನೇ ಬದುಕಾಗಿಸಿಕೊಂಡವನು ಒಬ್ಬ ಸೋನು ಅವನು ಹೌದು ಎಂದೋ ಒಂದು ದಿನ ಎಲ್ಲವೂ ಏನೇನೋ ಮೋಹಗಳು ವಿಚಾರಗಳು ಇದ್ದು ಬಟ್ ಕಾಲಕ್ರಮೇಣ ನನಗೆ ಅರ್ಥ ಆಯಿತು ನಾನು ಬಂದಿರೋದೇ ಬೇರೆ ಕಾರಣಕ್ಕೆ ಅಂದರೆ ನಮ್ಮ ಬಂದಿರೋ ಉದ್ದೇಶ ಏನು ಅಂತ ನಮಗೆ ನಿಧಾನವಾಗಿ ಈಗ ನೋಡು ನಿನ್ನ ಬದುಕಲು ಇಂಥದ್ದೇನು ನಡೆದಾದ ಮೇಲೆ ಗೊತ್ತಾಯಿತು ನನ್ನ ಬದುಕಲು ಅಂಥದ್ದೇನು ನಡೆದಾಗಲಿ ನಾನು ಇಲ್ಲಿಗೆ ಬಂದಿದ್ದೆ ನಾನು ಈ ಮುಂಚೆ ನಾನು ಸಂಗೀತ ಕ್ಷೇತ್ರದಲ್ಲಿದ್ದೆ ಇರಲಿ ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತಾರಲ್ಲ ಒಂದು ಬಯಸಿದ್ದನ್ನು ಪ್ರೀತಿಸಿದ್ದನ್ನು ಪಡ್ಕೋ ಇಲ್ಲ ಪಡ್ಕೊಂಡಿದ್ದನ್ನು ಪ್ರೀತಿ ಮಾಡು ಇಷ್ಟಪಟ್ಟಿದ್ದನ್ನು ಪಡ್ಕೋ ಇಲ್ಲ ಸಿಕ್ಕಿದ್ದನ್ನು ಇಷ್ಟಪಡು ಅಂತ ಆಯಿತು ನಮಗೇನು ಆಸೆ ಇತ್ತು ನಿಜ ಬಟ್ ಆಗಲಿಲ್ವಾ ಏನು ಆಗಿದೆಯೋ ಅದನ್ನು ಇಷ್ಟಪಡೋಣ ಅಯ್ಯೋ ನಾನು ಅದು ಆಗಬೇಕಿತ್ತು ಅಂದರೆ ಈಗೇನು ಆಗಿದೀನೋ ಅದನ್ನು ನಾನು ಖುಷಿ ಪಡದೆ ಹೋದರೆ ಬದುಕಲ್ಲ ಅದು ಗಾಡ್ ಬ್ಲೆಸ್ ಯು ನಿನ್ನ ಬದುಕು ಚೆನ್ನಾಗಿರಲಿ ಆ್ಯಂಡ್ ನನಗೆ ನಂಬಿಕೆ ಇದೆ ಇವತ್ತು ನಮ್ಮ ಮಾತುಗಳಿಗಿಂತ ನಿಮ್ಮ ಈ ಅನುಭವ ಕಲಿಸಿರೋ ಪಾಠ ದೊಡ್ಡದು ಈ ಕಾಮ ಮೋಹ ಈ ಪಂಚೇಂದ್ರಿಯಗಳು ಅಥವಾ ಈ ಮಧ್ಯೆ ಮಾಡಿದ ಕೆಲವು ತಪ್ಪುಗಳು ಇವೆಲ್ಲವೂ ಕೂಡ ಜಗತ್ತಿಗೆ ಅದು ಅಸಹ್ಯ ಇರ್ಬೋದು ಆದರೆ ನಿನ್ನ ಆತ್ಮದ ಉನ್ನತಿಯ ದೃಷ್ಟಿಯಿಂದ ನಿನ್ನ ಜ್ಞಾನದ ದೃಷ್ಟಿಯಿಂದ ಈ ಅನುಭವಗಳು ಕಲಿಸುವ ಪಾಠವನ್ನು ಒಬ್ಬ ಗುರು ಕಲಿಸ್ಲಿಕ್ಕಾಗಲ್ಲ ಹಾಗಾಗಿ ನಿನ್ನ ಮಕ್ಕಳಿಗೆ ನೀನೇನೋ ತಿಳಿಸಿ ಹೇಳಬೇಕಂದ್ರೆ ಅದು ನಿನಗೇನೋ ಅದು ಅನುಭವ ಆಗಿದೆ ನೀನು ತಿಳ್ಕೊಂಡಿದ್ದೀಯಾ ಹಾಗಾಗಿ ಒಬ್ಬ ಶಿಕ್ಷಕಿ ಆಗಿರೋದ್ರಿಂದ ನಿಮಗೊಂದು ಅವಕಾಶ ಇದೆ ನಿಮ್ಮ ಪಾಠದ ಒಂದಷ್ಟು ಸಮಯ ಒಂದು 40 ನಿಮಿಷ ಇದೆ ಅಂದರೆ ಒಂದು 30 ನಿಮಿಷ ಪಾಠ ಮಾಡಿ ಇನ್ನು 10 ನಿಮಿಷ ಅವರಿಗೆ ಅವರ ತಂದೆ ತಾಯಿ ಕಷ್ಟದ ಬಗ್ಗೆ ತಿಳಿಸಿ ಬದುಕಿನ ಮೌಲ್ಯದ ಬಗ್ಗೆ ತಿಳಿಸಿ ಆಗ ನೀವು ಶ್ರೇಷ್ಠ ಶಿಕ್ಷಕರಾಗ್ತೀರಾ ಸಾಮಾನ್ಯ ಶಿಕ್ಷಕರು ಬೇರೆ ಬಟ್ ಅಪ್ಪ ಅಮ್ಮನ ರೀತಿಯಲ್ಲಿ ಶ್ರೇಷ್ಠ ಶಿಕ್ಷಕರಾಗುವುದು ಬೇರೆ ಶಿಕ್ಷಕ ಆತ ತಾನು ಸಂಬಳಕ್ಕೋಸ್ಕರ ಬಂದಿದ್ದೀನಿ ಅಂದಾಗ ಆತ ವೃತ್ತಿಗೆ ಮಾಡೋ ದ್ರೋಹ ಅದು ಸಂಬಳ ಬರಲಿ ಬಟ್ ಆ ನಡುವೆ ನಿನ್ನ ಮಾತನ್ನ ಅಂದರೆ ಯೋಚನೆ ಮಾಡು ಯಾವಾಗಲೂ ನಮಗೆ ಇರೋ ಶ್ರೇಷ್ಠ ಹೆಮ್ಮೆ ಏನು ಗೊತ್ತೇನು ನಮ್ಮ ಕ್ಷೇತ್ರದಲ್ಲಿ ನಿನ್ನ ಮಾತನ್ನು ಯಾರೂ ಕೂತು ಕೇಳ್ತಾರಲ್ಲಪ್ಪ ಈ ಜಗತ್ತಲ್ಲಿ ಎಷ್ಟು ಜನರು ರಾಜಕಾರಣಿಗಳು ಮಾತು ಕೂತು ಕೇಳಲಿಕ್ಕೆ ದುಡ್ಡು ಕೊಡಬೇಕು ನಿನ್ನ ಮಾತು ಹಂಗೆ ಕೂತು ಕೇಳ್ತಾರಪ್ಪ ಎಂಥ ಗುರುನಪ್ಪ ನೀನು ಅಲ್ಲ ಎಷ್ಟು ಪುಣ್ಯವಂತ ನೀನು ಅಂತ ನಿನ್ನ ಮಾತನ್ನು ಒಬ್ಬ ಕೂತು ಕೇಳಲಿಕ್ಕೆ ತಯಾರಿದ್ದಾನೆ ಅಂದರು ನೀನು ಒಬ್ಬ ಗುರು ಹಾಗೆ ಕೂತು ಕೇಳ್ತಾ ಇರೋರಿಗೆ ನಾನೇನು ಅವರ ಬದುಕಲ್ಲಿ ಬೆಳಕನ್ನು ತೋರಿಸೋದೇ ನನ್ನ ಧರ್ಮ ಹಾಗಾಗಿ ನೀನು ಇವೆಲ್ಲರ ಜೊತೆ ಒದ್ದಾಡೋದಕ್ಕಿಂತ ನನ್ನ ಮಾತು ಕೂತು ಕೇಳುವಷ್ಟು ನಾನು ಸ್ಟೇಜ್ ಮೇಲೆ ನಿಲ್ದುಕೊಳ್ಳುವಷ್ಟು ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದ ನಾನೊಬ್ಬನ ಶಿಕ್ಷಕಿಯನ್ನಾಗಿ ಮಾಡಿದ್ದಾನೆ ಶಿಕ್ಷಕಿ ಅಂತ ಅಂದ್ಕೊಳ್ಬೇಡ ಅದು ಭಾಳ ಚಿಕ್ಕ ಪದ ಆಗಿಬಿಡುತ್ತೆ ನಾನು ನನ್ನ ಮಾತನ್ನು ಕೂತು ಕೇಳಿಸ್ಕೊಳ್ಳುವಷ್ಟು ಜನರನ್ನು ಸಂಪಾದಿಸಿದ್ದೀನಿ ಆ ಮಕ್ಕಳು ಕೂತು ಕೇಳ್ತಾರೆ ಅವರು
ಸಿ ಅವರು ಒತ್ತಾಯಿ ಕೂತರು ಸಾವಿರ ಅದು ಬೇರೆ ಸಾವಿರ ವಿಚಾರ ಆದ್ರೆ ನೀನು ಸ್ಟೇಜ್ ಮೇಲೆ ನಿಲ್ಲೋ ಅರ್ಹತೆ ಕೊಟ್ಟಿದ್ದಾನಲ್ಲ ಆ ಕಡೆ ಗಮನ ಕೊಡು ಹಾಗಾಗಿ ಒಳ್ಳೇದಾಗಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಅರೆ ಶುಭವಾಗಲಿ ತಾಯಿ ನೋಡಿ ಪಾಪ ನೊಂದಿರೋ ಜೀವಗಳು ಆ್ಯಂಡ್ ಆ ಮಧ್ಯೆಯೂ ಕೂಡ ತಪ್ಪು ತಪ್ಪು ನಿರ್ಧಾರಗಳಿಂದ ಬದುಕನ್ನು ಅಧೋಗತಿಗೆ ತಂದುಕೊಂಡಿದ್ದಾರೆ ನೋಡಿ ಇಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಮನಃಶಾಸ್ತ್ರ ನೋಡಿ ಇಲ್ಲಿ ನಾನು ಹೇಳ್ತೀನಿ ಆ ಗಂಡ ಅನಿಸಿಕೊಂಡ ಆತನು ಕೂಡ ಶುರುವಿನಲ್ಲಿ ಯಾವುದು ಏನೂ ಇಲ್ಲದೇನೆ ಆತ ಅನುಮಾನಪಟ್ಟಿದ್ದಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಬಟ್ ಈಕೆ ಒಬ್ಬ ಹುಡುಗನ ಹೆಸರನ್ನು ಹುಡುಗಿಯ ರೀತಿ ಸೇವ್ ಮಾಡಿಕೊಂಡಾಗ ಮೊಬೈಲಲ್ಲಿ ಆತನಿಗೆ ಅನುಮಾನ ಬರೋಕ್ಕೆ ಶುರುವಾಯ್ತು ಅದು ಸಹಜ ಅಲ್ವಾ ಅಮ್ಮ ಅದೇ ಹೇಳ್ತೀವಲ್ಲ ನಂಬಿಕೆ ಹುಟ್ಟಿಸ್ಕೊಳ್ಳೋದು ಬಹಳ ಕಷ್ಟ ತಾಯಿ ಕಳ್ಕೊಳ್ಳೋಕೆ ಒಂದು ಕ್ಷಣ ಸಾಕು ಹೌದು ಆತನು ಕೂಡ ಒಂದಷ್ಟು ರೀತಿಯಲ್ಲಿ ಕೆಟ್ಟದಾಗ ನಡ್ಕೊಂಡಿದ್ದಾರೆ ನಿಜ ಆದರೆ ಆ ಅನುಮಾನ ಬರಲಿಕ್ಕೆ ಕಾರಣ ನಿನ್ನದೇ ತಪ್ಪು ನಡೆಯಾಗಿತ್ತಲ್ವ ಹಾಗೆ ಇಲ್ಲಿ ಹುಡುಕ್ತಾ ಹೋದ್ರೆ ಇಬ್ಬರದ್ದು ತಪ್ಪಿದೆ ಬಟ್ ನನಗನ್ಸೋದು ಆ ಮಕ್ಕಳಿಗೋಸ್ಕರ ನೀವಿಬ್ಬರು ಗೌರವದಿಂದ ಬದುಕಿ ಇಬ್ಬರೂ ತಪ್ಪು ಮಾಡಿದ್ದೀರಾ ತಿದ್ದುಕೊಂಡು ಮುಂದೆ ಹೋಗಿ ನಿಮ್ಮ ಮನೆಯ ವಿಚಾರಗಳನ್ನು ಈಗ ನನ್ನ ಹತ್ರ ಪ್ರೀತಿಯಿಂದ ಹೇಳ್ಕೊಂಡ್ರಿ ಇದು ಬೇರೆ ಲೆಕ್ಕ ಆದರೆ ಜಗತ್ತಿಗೆ ಅದು ಹೆಚ್ಚು ಗೊತ್ತಾದಷ್ಟು ಅಥವಾ ನಿಮ್ಮ ಸಂಬಂಧಿಕರಿಗೆ ಆಚೆ ಗೊತ್ತಾದಷ್ಟು ನೀವೆಲ್ಲೋದ್ರೂ ನೆಮ್ಮದಿಯಾಗಿರ್ಲಿಕ್ಕೆ ಅವ್ರು ಬಿಡಲ್ಲ ಏನೋ ಅಪಪ್ರಚಾರ ಮಾಡಿ ನಿಮ್ಮ ತಲೆ ತಗ್ಸೋ ಥರ ಮಾಡ್ತಾರೆ ನಾನು ಯಾವಾಗಲೂ ಹೇಳ್ತೀನಿ ಇಲ್ಲಿ ಬರೋರಿಗೆ ಒಂದು ಒಟ್ಟಿಗೆ ಇರ್ತೀರಾ ಪ್ರೀತಿಯಿಂದ ಒಟ್ಟಿಗೆ ಇರಿ ಒಬ್ರಿಗೊಬ್ಬರು ಮುಖ ನೋಡ್ಕೊಳೋಕ್ಕಾಗದೇ ಇದ್ರೂ ಒಟ್ಟಿಗೆ ಇರಬೇಡಿ ದಯವಿಟ್ಟು ದೂರ ಆದರೂ ಪ್ರೀತಿಯಿಂದ ದೂರ ಆಗಿ ಈಗ ನಿಮ್ಮ ಹತ್ರ ಇದ್ದರೆ ಅವ್ರಿಗೆ ಖುಷಿ ಇಲ್ಲ ಅವ್ರ ಹತ್ರ ಇದ್ದರೆ ನಿಮಗೆ ಖುಷಿ ಇಲ್ಲ ಅಂದರೆ ಯಾಕಿರ್ಬೇಕು ನೀವಿಬ್ಬರು ಒಟ್ಟಿಗೆ ಮದುವೆ ಮಾಡಿದ್ದಾರೆ ಅಂತನ ತಾಳಿ ಕಟ್ಟಿದ್ದಾರೆ ಅಂತನ ಬೇಡ 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 ನಿಮ್ಮ ನೆಮ್ಮದಿಗಿಂತ ಇದು ಯಾವುದೂ ದೊಡ್ಡದಲ್ಲ ಗೌರವಯುತವಾಗಿ ದೂರ ಇದ್ರೇ ನೆಮ್ಮದಿಯಾಗಿರ್ಬೋದು ಅನ್ನೋದಾದರೆ ದೂರ ಇದ್ರೇ ನಾವು ಖುಷಿಯಾಗಿರ್ತೀವಿ ಅನ್ನೋದಾದರೆ ದಯವಿಟ್ಟು ದೂರ ಇರಿ ಇಲ್ಲ ಮಕ್ಕಳಿಗೋಸ್ಕರ ನಾವು ಹಳೆ ತಪ್ಪುಗಳನ್ನು ಇಬ್ಬರು ತಿದ್ದುಕೊಂಡು ಇಬ್ಬರು ಮುಂದೆ ಹೋಗ್ತೀವಿ ಎಲ್ಲವನ್ನು ಮರೆತು ಬದುಕ್ತೀವಿ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಒಂದಾಗಿ ಆ ಮಕ್ಕಳಿಗೋಸ್ಕರ ಬದುಕಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಶುಭವಾಗಲಿ